ಮಕರ ಸಂಕ್ರಮಣದ ಶುಭಾಶಯಗಳೊಂದಿಗೆ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಪರ್ಯಾಯ ಅರ್ಥವ್ಯವಸ್ಥೆಯನ್ನು ಕುರಿತು ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಪ್ರೊಫೆಸರ್ ಎಂ ಎಂ ಗುಪ್ತಾ ಅವರು ಎಂ ಎಂ ಗುಪ್ತಾ ಅವರು ಈ ವೇದಿಕೆಗೆ ಪರಿಚಿತರೇನೆ ಕಳೆದ ವರ್ಷ ಏನು ಹಿಸ್ಟಾರಿಕಲ್ ಇವೆಂಟ್ ಡಿಮಾನಿಟೈಸೇಷನ್ ಆಯಿತು ಆ ಸಮಯದಲ್ಲಿ ಅದರ ಸಾಧಕ ಬಾಧಕಗಳನ್ನು ಕುರಿತು ಇದೇ ವೇದಿಕೆಯಲ್ಲಿ ಪ್ರೊಫೆಸರ್ ಗುಪ್ತಾ ಅವರು ಮಾತನಾಡಿದರು ಅದು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿತ್ತು ಆಮೇಲೂ ಕೂಡ ಪ್ರಶ್ನೋತ್ತರ ಗಂಟೆಗಳ ಕಾಲ ಮುಂದುವರೆದಿತ್ತು ಇವತ್ತು ಪ್ರೊಫೆಸರ್ ಗುಪ್ತಾ ಅವರು ಪರ್ಯಾಯ ಅರ್ಥವ್ಯವಸ್ಥೆಯನ್ನು ಕುರಿತು ಮಾತನಾಡಲಿಕ್ಕಿದ್ದಾರೆ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯವರಾದ ಎಂ ಎಂ ಗುಪ್ತರು ನಾಲ್ಕೂವರೆ ದಶಕಗಳ ಅಧ್ಯಾಪನದ ಅನುಭವವನ್ನು ಹೊಂದಿರತಕ್ಕಂಥವರು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಅರ್ಥಶಾಸ್ತ್ರ ವಿಭಾಗದ ಹೆಚ್ಒ ಡಿಯಾಗಿ ಅನಂತರದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು ಆರು ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಆ್ಯಂಡ್ ಅಕೌಂಟ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಆರು ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸುಮಾರು ಮೂರು ದಶಕಗಳ ಕಾಲ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಸುಮಾರು ಇಪ್ಪತ್ತ್ಮೂರು ಮ್ಯಾನೇಜ್ಮೆಂಟ್ ಕಾಲೇಜ್ಗಳಲ್ಲಿ ಎಂ ಬಿ ಎ ಕಾಲೇಜ್ಗಳಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ನಾಲ್ಕು ಎಂ ಕಾಮ್ ಕಾಲೇಜ್ಗಳಲ್ಲಿ ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ತಮ್ಮದೇ ಆದ ಸಿಂಧು ಪಬ್ಲಿಕೇಶನ್ ಅನ್ನುವ ಪ್ರಕಾಶನದ ಮೂಲಕ ಹತ್ತು ಹದಿನೈದು ಪುಸ್ತಕಗಳನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂತಹ ಟೆಕ್ಸ್ಟ್ ಬುಕ್ಗಳನ್ನು ಅರ್ಥಶಾಸ್ತ್ರ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ಸ್ಟಡಿ ಮೆಟೀರಿಯಲ್ಗಳನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ ಅನೇಕ ಕಾಲೇಜುಗಳು ವಿಶ್ವವಿದ್ಯಾನಿಲಯಗಳು ಡೀಮ್ಡ್ ಯೂನಿವರ್ಸಿಟಿಗಳ ಸಿಲೆಬಸ್ ಪ್ರಿಪ್ರೇಷನ್ನಿಂದ ಹಿಡಿದು ಹಲವು ಕಮಿಟಿಗಳಲ್ಲಿ ವ್ಯವಸ್ಥೆಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿಯ ಬಿ ಎ ಬಿ ಕಾಮ್ ಬಿ ಬಿ ಎಮ್ ಎಮ್ ಬಿ ಎ ಎಮ್ ಕಾಮ್ ಈ ಮೊದಲಾದ ಕೋರ್ಸ್ಗಳ ಡೆಪ್ಯೂಟಿ ಆಗಿ ಎರಡು ಬಾರಿ ಅವುಗಳ ಪೇಪರ್ ಸೆಟ್ಟಿಂಗ್ನಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಅದರ ಪರೀಕ್ಷಾ ವಿಭಾಗದಲ್ಲಿ ಹಲವು ವರ್ಷಗಳ ಸೇವೆಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ ಸುಮಾರು ನಾಲ್ಕೈದು ಭಾಷೆಗಳಲ್ಲಿ ಕನ್ನಡ ತೆಲುಗು ಇಂಗ್ಲಿಷ್ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಮಾತನಾಡುವ ಬರೆಯುವ ವ್ಯವಹರಿಸಬಲ್ಲ ಸಾಮರ್ಥ್ಯವನ್ನು ಪ್ರಭುತ್ವವನ್ನು ಹೊಂದಿರುವ ಗುಪ್ತಾ ಅವರು ಸಾರ್ವಜನಿಕ ಚಟುವಟಿಕೆಗಳಲ್ಲೂ ಕೂಡ ಕ್ರಿಯಾಶೀಲವಾಗಿ ತೊಡಗಿಕೊಂಡವರು ಹೇಗಿದ್ದರೂ ವೃತ್ತಿ ಅಧ್ಯಾಪನ ಹಲವು ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಖಾಯಂ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾನೆ ಅನೇಕ ಕಡೆಗಳಲ್ಲಿ ಉಚಿತ ತರಗತಿಗಳಿರಬಹುದು ತರಬೇತಿ ಕಾರ್ಯಕ್ರಮಗಳಿರಬಹುದು ಅವುಗಳಲ್ಲಿ ಕೂಡ ತಾವು ಕ್ರಿಯಾಶೀಲವಾಗಿ ತೊಡಗಿಕೊಂಡು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ಅದರ ನಿರ್ವಹಣೆಯನ್ನು ಮಾಡ್ತಾ ಬಂದಂಥವರು ಬೆಂಗಳೂರಿನ ಹತ್ತು ಹಲವು ಸಂಸ್ಥೆಗಳಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಈ ಸಂಸ್ಥೆಯೂ ಸೇರಿಕೊಂಡಂತೆ ಗಾಯನ್ ಸಮಾಜ ಇರಬಹುದು ಅನೇಕ ಸಾರ್ವಜನಿಕ ಸಂಸ್ಥೆಗಳ ಆಜೀವ ಸದಸ್ಯರಾಗಿ ಕೂಡ ಅವರು ಕ್ರಿಯಾಶೀಲವಾಗಿ ಭಾಗವಹಿಸ್ತಾ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅವರ ಅಧ್ಯಾಪನ ವೃತ್ತಿಯ ಜೀವನದಲ್ಲಿ ಎರಡು ಬಾರಿ ಬೆಸ್ಟ್ ಎಕನಾಮಿಕ್ಸ್ ಟೀಚರ್ ಅವಾರ್ಡನ್ನು ಅವರು ಪಡೆದಿದ್ದಾರೆ ಅದು ಕೂಡ ನ್ಯಾಷನಲ್ ಸ್ಕೂಲ್ ಆಫ್ ಬಿಸ್ನೆಸ್ನವರು ಕೊಟ್ಟಿರ್ತಕ್ಕಂಥ ಅವಾರ್ಡ್ ತಮ್ಮದೇ ವಿದ್ಯಾರ್ಥಿಗಳಿಂದ ಮೂವಿಂಗ್ ಕಂಪ್ಯೂಟರ್ ಇನ್ ಎಕನಾಮಿಕ್ಸ್ ಅಂತ ಗೌರವವನ್ನು ಪಡೆದಂಥವ್ರವರು ಬೆಂಗಳೂರು ಯೂನಿವರ್ಸಿಟಿ ಟೀಚರ್ಸ್ ಅಸೋಸಿಯೇಷನ್ ಫಾದರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನುವ ಗೌರವದೊಂದಿಗೆ ಅವರನ್ನು ಸನ್ಮಾನಿಸಿದೆ ಇದುವರೆಗೆ ಸುಮಾರು ಇಪ್ಪತ್ತ್ಮೂರು ದೇಶಗಳಲ್ಲಿ ವೃತ್ತಿ ಅಧ್ಯಾಪನ ಉಪನ್ಯಾಸ ಈ ರೀತಿ ಹಲವು ಕಾರಣಗಳಿಗಾಗಿ ಅವರು ಪ್ರವಾಸವನ್ನು ಮಾಡಿದಂಥವರು ಭಾರತದ ಅರ್ಥವ್ಯವಸ್ಥೆಯ ಜೊತೆ ಜೊತೆಗೇನೆ ಬೇರೆ ಬೇರೆ ದೇಶಗಳ ಆರ್ಥಿಕತೆ ಅಲ್ಲಿನ ವ್ಯವಸ್ಥೆಗಳು ಅವುಗಳು ಭಾರತದ ಮೇಲೆ ಪರಿಣಾಮ ಮಾಡ್ತಾ ಇರತಕ್ಕಂಥ ರೀತಿ ಹೀಗೆ ತುಲನಾತ್ಮಕವಾಗಿ ನಿರಂತರ ಅಧ್ಯಯನವನ್ನು ಮಾಡಿಕೊಂಡು ಬಂದಂಥವರು ಎಂ ಎಂ ಗುಪ್ತಾ ಅವರು ಅವರು ಇವತ್ತು ಪರ್ಯಾಯ ಅರ್ಥವ್ಯವಸ್ಥೆಯನ್ನು ಕುರಿತು ಈ ಕಾರ್ಯಕ್ರಮವನ್ನು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಸ್ವಾತಂತ್ರ್ಯೋತ್ತರ ಭಾರತ ಹಲವು ವಿಷಯಗಳಲ್ಲಿ ತನ್ನತನವನ್ನು ಮರೆತುಕೊಂಡು ಆಗಿನ ಸಂದರ್ಭ ಅದು ಅನಿವಾರ್ಯದ್ದಾಗಿತ್ತೋ ನಾವು ಇವಾಗ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು ಆದರೆ ತನ್ನದಲ್ಲದ ವ್ಯವಸ್ಥೆಗೆ ಭಾರತೀಯರನ್ನು ನೂಕತಕ್ಕಂತಹ ಪ್ರಯತ್ನದಲ್ಲೇ ಇಷ್ಟು ವರ್ಷಗಳನ್ನು ಕಳೆದುಕೊಂಡು ಬಂದಿದೆ ಬಹುಶಃ ಭಾರತದ ಅರ್ಥವ್ಯವಸ್ಥೆ ಆರ್ಥಿಕ ಕ್ಷೇತ್ರ ಕೂಡ ಈ ನೀತಿಯಿಂದ ಹೊರತಾಗಿ ಇಲ್ಲ ಅಂತ ಅನಿಸತ್ತೆ ನಮ್ಮ ಪ್ರಾಚೀನ ವ್ಯವಸ್ಥೆಗಳನ್ನೆಲ್ಲವನ್ನೂ ಪಕ್ಕಕ್ಕಿಟ್ಟು ಅವುಗಳಲ್ಲಿ ಯಾವುದೇ ರೀತಿಯ ಸತ್ವವಾಗಲಿ ಇವತ್ತಿನ ಬಳಕೆಗೆ ಅವು ಅನುಕೂಲಕರವಾಗಿಲ್ಲ ಅನ್ನುವಂಥ ಮಾನಸಿಕತೆಯಲ್ಲಿಯೇ ನೋಡ್ತಕ್ಕಂಥ ಪ್ರಯತ್ನ ಹಲವು ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ ಅದರ ಹೊರತಾಗಿಯೂ ಅದೇ ಸಂದರ್ಭದಲ್ಲಿ ಯಾರು ಭಾರ ಮಾಡರ್ನ್ ಇಂಡಿಯಾವನ್ನು ಕಟ್ತಾ ಇದ್ದೀವಿ ಅಂತ ಅಂದುಕೊಂಡಿದ್ರೋ ಅವರ ಕಾಲದಲ್ಲಿಯೇ ಅನೇಕರು ಇದೆಲ್ಲ ದಾರಿ ನಾವು ಹೋಗಬೇಕಾಗಿದ್ದು ಅಂತಕ್ಕಂಥದ್ದನ್ನು ಕೂಡ ಸೂಚನೆ ಮಾಡಿದಂಥ ಸಂದರ್ಭಗಳಿದ್ವು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮಲ್ಲಿರತಕ್ಕಂಥ ಅರ್ಥವ್ಯವಸ್ಥೆ ಇದರ ಹೊರತಾಗಿ ನಮಗೆ ಅನುಕೂಲಕರವಾಗಬಹುದಾಗಿದ್ದ ಅರ್ಥವ್ಯವಸ್ಥೆಗಳು ಯಾವುದು ಅದಕ್ಕೆ ಪೂರಕವಾಗಿ ನಡೆಸಿದಂಥ ಚಿಂತನೆಗಳೇನು ಅನ್ನುವ ವಿಷಯಗಳನ್ನು ಕುರಿತು ಪ್ರೊಫೆಸರ್ ಎಂ ಎಂ ಗುಪ್ತಾ ಅವರೀಗ ಮಾತನಾಡಲಿಕ್ಕಿದ್ದಾರೆ ಅವರು ತಮ್ಮ ಉಪನ್ಯಾಸವನ್ನು ಉಪಕ್ರಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸೋದ್ರ ಮೂಲಕವಾಗಿ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನು ಕಾಲೇಜಲ್ಲಿ ಇಂಗ್ಲೀಷಲ್ಲಿ ಪಾಠ ಮಾಡೋದ್ರಿಂದ ಇಲ್ಲಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷನ್ನು ಉಪಯೋಗ ಮಾಡಬೇಕಾಗಿ ಬರುತ್ತೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಕ್ಷಮೆಯನ್ನು ನಾನು ಕೇಳ್ತೀನಿ ಆದಷ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಕೆಲವು ಪದಗಳನ್ನು ಕೆಲವು ಸೆಂಟೆನ್ಸ್ಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ ಈಗಾಗಲೇ ಅದರ ಮಧ್ಯದಲ್ಲಿಯೂ ಸಹ ಕೆಲವು ಸಲ ಇಂಗ್ಲೀಷ್ ಪದಗಳನ್ನು ಅಥವಾ ವಿಚಾರಗಳನ್ನು ಹೇಳಬೇಕಾಗಬಹುದು ಅದಕ್ಕೋಸ್ಕರ ನಿಮ್ಮೆಲ್ಲರ ಕ್ಷಮೆಯನ್ನು ನಾನು ಕೇಳ್ತೀನಿ ಇವತ್ತಿನ ವಿಚಾರ ಏನು ಕೊಟ್ಟಿದೆ ಪರ್ಯಾಯ ಅರ್ಥವ್ಯವಸ್ಥೆ ಇದು ಮೂಲತಃ ಮಹಾತ್ಮ ಗಾಂಧಿಯವರು ಕೊಟ್ಟಿರತಕ್ಕಂಥ ಒಂದು ಅರ್ಥಶಾಸ್ತ್ರದ ಮಾದರಿ ಇದು ಬೇರೆ ಯಾವುದೇ ರೀತಿಯೊಳಗು ಸಹ ಇಲ್ಲಿವರೆಗೆ ಸ್ವತಂತ್ರ ಬಂದ ನಂತರ ಅಥವಾ ಸ್ವತಂತ್ರದ ಪೂರ್ವದಲ್ಲಾಗಲಿ ಈ ದೇಶದಲ್ಲಿರತಕ್ಕಂಥ ಚಿಂತಕರು ಯಾರಿದ್ದಾರೆ ಅರ್ಥಶಾಸ್ತ್ರಜ್ಞರು ಯಾರಿದ್ದರು ರಾಜಕೀಯ ನಾಯಕರುಗಳು ಯಾರಿದ್ದರು ಅವರು ಒಂದು ಹೊಸ ಪರ್ಯಾಯ ಅರ್ಥವ್ಯವಸ್ಥೆಯನ್ನು ಭಾರತಕ್ಕೆ ಕೊಡಬೇಕು ಅನ್ನತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೂ ಮಾಡಿರೋದನ್ನು ನಾವು ಗಮನಿಸಿಲ್ಲ ಆದರೆ ಮಹಾತ್ಮ ಗಾಂಧಿಯವರು ಈ ದೃಷ್ಟಿಯಿಂದ ಬಹಳ ಹಿಂದಿನಿಂದಲೇ ಸಹ ಅವರ ಆರ್ಥಿಕ ಚಿಂತನೆಗಳನ್ನು ವಿಚಾರಗಳನ್ನು ಹೊಸದಾಗಿರತಕ್ಕಂಥ ಒಂದು ಪದ್ಧತಿಯನ್ನು ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವರು ಪ್ರಯತ್ನವನ್ನು ಮಾಡಿ ಪರ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಹಾತ್ಮ ಗಾಂಧಿಯವರು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಭಾರತ ಮಾತೆಯ ಅನೇಕ ಪುಣ್ಯರತ್ನಗಳಲ್ಲಿ ಮಹಾತ್ಮ ಗಾಂಧಿ ಒಬ್ಬರು ಅಂತ ನಾವು ಹೇಳ್ಬೋದು ಅವರು ಮೂದ್ ಬನಿಯಾ ಅನ್ನತಕ್ಕಂಥ ಆರ್ಯವೈಶ್ಯ ಜನಾಂಗಕ್ಕೆ ಸೇರಿದಂಥವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ಪೋರ್ಬಂದರ್ ಅನ್ನತಕ್ಕಂಥ ಒಂದು ಸಣ್ಣ ಪಟ್ಟಣದಲ್ಲಿ ಜನ್ಮ ತಾಳ್ತಾರೆ ತಂದೆಯ ಹೆಸರು ಕರಮಚಂದ ಗಾಂಧಿ ತಾಯಿಯ ಹೆಸರು ಬಾಯಿ ಅವರು ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳ ತುಂಬ ಜೀವನವನ್ನು ನಡೆಸಿದ್ದಾರೆ ಮಹಾತ್ಮ ಗಾಂಧಿಯವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿರೋದು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಏನೇನು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ ಎನ್ನತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ತಿಳಿದಿರತಕ್ಕಂಥ ಒಂದು ವಿಷಯ ಅದು ಹೆಚ್ಚು ಕಡಿಮೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಎಲ್ಲೆಲ್ಲಿ ಭಾಷಣಗಳು ಉಪನ್ಯಾಸಗಳು ನಡೆಯುತ್ತೋ ಅಲ್ಲೆಲ್ಲನೂ ಸಹ ನಾವು ಬ್ರಿಟಿಷರ ವಿರುದ್ಧವಾಗಿ ಅವರು ಯಾವ ರೀತಿ ಹೋರಾಟ ನಡೆಸಿದರು ಅಹಿಂಸೆ ಅನ್ನತಕ್ಕಂಥ ಒಂದು ಹೊಸ ಅಸ್ತ್ರವನ್ನು ಉಪಯೋಗ ಮಾಡಿಕೊಂಡು ಭಾರತಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಬರೋದಕ್ಕೆ ನಾಯಕರಾಗಿ ಕೆಲಸ ಮಾಡಿದರು ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಮಟ್ಟಿಗೆ ಪರಿಚಯವಾಗಿರತಕ್ಕಂಥ ಸಂಗತಿನೇ ಅದು ಅವರ ಜೀವನದ ಒಂದು ಭಾಗ ಮಾತ್ರ ಅಂತ ನಾನು ಭಾವಿಸಿದ್ದೀನಿ ಅವರ ಇನ್ನೊಂದು ಜೀವನದ ಭಾಗವನ್ನು ಸಂಪೂರ್ಣವಾಗಿ ಈ ದೇಶದ ಜನತೆ ಬಿಟ್ಟಿದ್ದಾರೆ ಯಾವುದದು ಎರಡನೇ ಭಾಗ ಅವರೊಬ್ಬ ಮಹಾನ್ ಆರ್ಥಿಕ ತಜ್ಞರಾಗಿ ತಮ್ಮ ವಿಚಾರಗಳನ್ನು ಪ್ರಾರಂಭದಿಂದಲೂ ಸಹ ಜನತೆಯ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆದರೆ ಈ ದೇಶದ ಜನ ಈ ದೇಶದ ವಿಚಾರವಂತರು ಈ ದೇಶದ ಚಿಂತಕರು ಈ ದೇಶದ ಅರ್ಥ ಅರ್ಥಶಾಸ್ತ್ರಜ್ಞರು ರಾಜಕೀಯ ನಾಯಕರು ಅವರು ವ್ಯಕ್ತಪಡಿಸಿದಂಥ ಆರ್ಥಿಕ ಚಿಂತನೆಗಳ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡೇ ಇಲ್ಲ ಅಷ್ಟು ಯೋಚನೆನೇ ಮಾಡಲಿಲ್ಲ ಇದು ನಿಜವಾಗ್ಲೂ ನಮ್ಮ ದೇಶದ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೀನಿ ಅದಕ್ಕೋಸ್ಕರವಾಗಿ ನನ್ನ ದೃಷ್ಟಿಯಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಇಪ್ಪತ್ತನೇ ಶತಮಾನದ ಅಜ್ಞಾತ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದರೆ ಮಹಾತ್ಮ ಗಾಂಧಿಯವರು ಇಡೀ ಇಪ್ಪತ್ತನೇ ಶತಮಾನದಲ್ಲಿ ಅವರು ಏನೇನು ಆರ್ಥಿಕ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೋ ಅದನ್ನು ಯಾರೂ ಸಹ ಗಮನಿಸಲಿಲ್ಲ ಅದು ಬಹಳ ಪ್ರಮುಖವಾಗಿರತಕ್ಕಂಥ ಸಂಗತಿ ಇದು ಆದರೆ ಮಹಾತ್ಮ ಗಾಂಧಿಯವರು ತಮ್ಮ ಹೊಸ ಹೊಸ ವಿಚಾರಗಳನ್ನು ಏನು ವ್ಯಕ್ತಪಡಿಸಿದಾರೋ ಅದರ ಮೂಲಕವಾಗಿ ಒಂದು ಕ್ರಾಂತಿಯನ್ನೇ ಆರ್ಥಿಕ ಕ್ರಾಂತಿಯನ್ನೇ ಮಾಡಿದರು ಚಿಂತನೆಯಲ್ಲಿ ಕ್ರಾಂತಿಯನ್ನು ಮಾಡಿದರು ಅನ್ನತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇದಕ್ಕೆ ಮುಂಚೆ ಅವರ ವಿಚಾರವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಹಾತ್ಮ ಗಾಂಧಿಯವರ ಬಗ್ಗೆ ಪ್ರೊಫೆಸರ್ ಇ ಎಫ್ ಮಾಕರ್ ಖ್ಯಾತ ಜರ್ಮನ್ ಅರ್ಥಶಾಸ್ತ್ರಜ್ಞ ಯಾರು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನತಕ್ಕಂಥ ಒಂದು ಆರ್ಥಿಕ ಪುಸ್ತಕವನ್ನು ಬರೆದು ಜಗತ್ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು ಇ ಎಫ್ ಶಿವಮಾಕರ್ ಅವರು ಮಹಾತ್ಮ ಗಾಂಧಿಯವರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ನಮ್ಮ ಇಡೀ ಈ ಒಂದು ಗಂಟೆ ಅವಧಿಯಲ್ಲಿ ನಾನು ಏನೇನು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನೋ ಅದರ ಹಿನ್ನೆಲೆಯಾಗಿ ಈ ಒಂದು ಸ್ಟೇಟ್ಮೆಂಟನ್ನು ತಾವು ಗಮನಿಸಬೇಕು ಅಂಥೇಳಿ ನಾನು ನಿಮ್ಮನ್ನು ಕೇಳ್ಕೊತೀನಿ ಮಹಾತ್ಮ ಗಾಂಧಿಯವರು ತಮ್ಮ ಆರ್ಥಿಕ ಚಿಂತನೆಗಳನ್ನು ಮತ್ತು ನಿಲುವುಗಳನ್ನು ಶೈಕ್ಷಣಿಕ ತಜ್ಞರ ಭಾಷೆಯಲ್ಲಿ ತಿಳಿಸದೆ ಸಾಮಾನ್ಯ ಜನರ ಭಾಷೆಯಲ್ಲಿ ತಿಳಿಸಿದರು ಆದ್ದರಿಂದ ಇತರ ಅರ್ಥಶಾಸ್ತ್ರಜ್ಞರು ಗಾಂಧಿಯನ್ನು ಒಬ್ಬ ಮಹಾನ್ ಅರ್ಥಶಾಸ್ತ್ರಜ್ಞ ಎಂದು ಪರಿಗಣಿಸಲು ಸಾಧ್ಯವಾಗದೇ ಹೋಯಿತು ಇದು ಇ ಎಫ್ ಶೂಮಾಕರ್ ಅವರು ಮಹಾತ್ಮ ಗಾಂಧಿಯವರ ವಿಚಾರದ ಬಗ್ಗೆ ತಿಳಿಸಿರ್ತಕ್ಕಂಥ ಸ್ಪಷ್ಟವಾಗಿರತಕ್ಕಂಥ ಅಭಿಪ್ರಾಯ ಅಂಥ ದೊಡ್ಡ ಮಹಾನ್ ಆರ್ಥಿಕ ತಜ್ಞನನ್ನು ಈ ದೇಶದ ಜನಗಳು ಈ ದೇಶದ ಚಿಂತಕರು ಯಾವುದೇ ರೀತಿಯಲ್ಲೂ ಪರಿಗಣನೆ ಮಾಡದೇ ಹೋಗಿದ್ದು ನಿಜವಾಗ್ಲೂ ಒಂದು ನಮ್ಮ ದೌರ್ಭಾಗ್ಯ ಅಂತ ಹೇಳಿ ನಾನು ಹೇಳ್ತಕ್ಕಂಥದ್ದಲ್ಲ ಪಾಶ್ಚಿಮಾತ್ಯ ಒಬ್ಬ ಅರ್ಥಶಾಸ್ತ್ರಜ್ಞ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ ಇದು ಮಹಾತ್ಮ ಗಾಂಧಿಯವರು ಏನು ಆರ್ಥಿಕ ಚಿಂತನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಹಿನ್ನೆಲೆಯಾಗಿ ಒಂದು ಐದು ನಿಮಿಷಗಳ ಕಾಲ ಆ ಬ್ಯಾಕ್ಗ್ರೌಂಡನ್ನು ನಿಮಗೆ ತಿಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಆ ಬ್ಯಾಕ್ ಮೂಲಕವಾಗಿ ಅವರು ಏನು ಪರ್ಯಾಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅವರು ಆರ್ಥಿಕ ಚಿಂತನೆಗಳು ಏನಿದೆ ಆ ಎಲ್ಲ ಚಿಂತನೆಗಳಿಗೂ ಸಹ ಅನೇಕ ಚಾರಿತ್ರಿಕ ಪುರುಷರ ಪ್ರಭಾವ ಇದೆ ಸತ್ಯ ಹರಿಶ್ಚಂದ್ರ ಶ್ರೀರಾಮ ಶ್ರವಣಕುಮಾರ ಈ ರೀತಿ ಅನೇಕ ಚಾರಿತ್ರೆ ಪುರುಷರ ಜೀವನದಿಂದ ಕಲಿತಂಥ ಪಾಠ ಅವರ ಪ್ರಭಾವ ಗಾಂಧಿಯವರ ಮೇಲಾಗಿತ್ತು ಅನೇಕ ಸಾಧು ಸಂತರು ಸಂತ ಕಬೀರ ಗುರುನಾನಕ್ ಮೀರಾಬಾಯಿ ಇನ್ನೂ ಅನೇಕ ಸಾಧು ಸಂತರ ಪ್ರಭಾವ ಅವರ ಚಿಂತನೆಯ ಮೇಲೆ ಆಗಿತ್ತು ಇದರ ಜೊತೆಗೆ ಅನೇಕ ಪಾಶ್ಚಾತ್ಯ ಬರಹಗಾರರು ಪಾಶ್ಚಾತ್ಯ ವಿಚಾರವಂತರಾಗಿರತಕ್ಕಂಥ ಇಂಗ್ಲೆಂಡಿನ ಸಾಹಿತ್ಯ ದಿಗ್ಗಿಜ ಜಾನ್ ರಸ್ಕಿನ್ ಅವರು ಬರೆದಂಥ ಅನ್ ಟು ದ ಲಾಸ್ಟ್ ಅನ್ನತಕ್ಕಂಥ ಒಂದು ಪುಸ್ತಕ ಅವರ ಮೇಲೆ ಆಳವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರಿದೆ ಹೇಳಿ ಅವರೇ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ರಷ್ಯನ್ ಬರಹಗಾರರಾಗಿರ್ತಕ್ಕಂಥ ಟಾಲ್ಸ್ಟಾಯ್ ದ ಕಿಂಗ್ಡಮ್ ಆಫ್ ಈಸ್ ವಿತ್ ಇನ್ ಇನ್ಯೂ ಅನ್ನತಕ್ಕಂಥ ಪುಸ್ತಕ ಅವರ ಮೇಲೆ ಇನ್ನೊಂದು ರೀತಿ ಪರಿಣಾಮವನ್ನು ಬೀರಿತು ಅಮೇರಿಕಾ ದೇಶದ ಹೆನ್ರಿ ಡೇವಿಡ್ ಥೋರೋ ಅವರು ಬರೆದಿರ್ತಕ್ಕಂಥ ಎರಡು ಪುಸ್ತಕಗಳು ಸಿವಿಲ್ ಡೊಸ ಡಿಸೊಬಿಡಿಯನ್ಸ್ ಮತ್ತು ವಾಲ್ದೆನ್ ಅನ್ನತಕ್ಕಂಥ ಎರಡು ಪುಸ್ತಕಗಳು ಸರ್ ಎಡ್ವಿನ್ ಆರ್ನಾಲ್ಡ್ ಅವರು ಬರೆದಿರತಕ್ಕಂಥ ದ ಲೈಟ್ ಆಫ್ ಏಷ್ಯಾ ಈ ರೀತಿ ನಾಲ್ಕೈದು ಪಾಶ್ಚಿಮಾತ್ಯ ಚಿಂತಕರು ಬರೆದಿರತಕ್ಕಂಥ ಪುಸ್ತಕಗಳಿಂದ ಮಹಾತ್ಮ ಗಾಂಧಿಯವರ ಆರ್ಥಿಕ ಚಿಂತನೆಗಳು ಬಹಳಷ್ಟು ಮಟ್ಟಿಗೆ ಪ್ರಭಾವಿತವಾಗಿದ್ವು ಇದರ ಜೊತೆಗೆ ಮಹಾತ್ಮ ಗಾಂಧಿಯವರು ಆ್ಯಡಮ್ ಸ್ಮಿತ್ ಬರೆದಿರ್ತಕ್ಕಂಥ ವೆಲ್ತ್ ಆಫ್ ನೇಷನ್ ಅದನ್ನು ಓದಿದರು ಅದರ ಜೊತೆಗೆ ಶಿವಮಾಕರ್ ಅವರು ಬರೆದಿರ್ತಕ್ಕಂಥ ಸ್ಮಾಲಿಸ್ಟ್ ಬ್ಯೂಟಿಫುಲ್ ಅನ್ನತಕ್ಕಂಥ ಪುಸ್ತಕವನ್ನು ಓದಿದರು ಅವರ ಸುಮಾರು ಎಪ್ಪತ್ತೊಂದು ಎಪ್ಪತ್ತೆರಡನೇ ವಯಸ್ಸಿನ ಸುಮಾರಿನಲ್ಲಿ ಕಾರ್ಲ್ ಮಾರ್ಕ್ಸ್ ಬರೆದಿರ್ತಕ್ಕಂಥ ದಾಸ್ ಕ್ಯಾಪಿಟಲ್ ಪುಸ್ತಕ ಯಾವುದಿದೆ ವರ್ಲ್ಡ್ ಫೇಮಸ್ ದಾಸ್ ಕ್ಯಾಪಿಟಲ್ ಇತ್ತು ಅದನ್ನು ಸಹ ಅವರು ಓದಿದರು ಇದರ ಜೊತೆಗೆ ಗಾಂಧಿಯವರ ಆರ್ಥಿಕ ವಿಚಾರಗಳ ಮೇಲೆ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ತತ್ವಜ್ಞಾನ ವಿಚಾರಧಾರೆ ನೈತಿಕ ತತ್ವಗಳು ಸನಾತನ ಹಿಂದೂ ಧರ್ಮ ವೇದಗಳು ಪುರಾಣಗಳು ಅದರ ಜೊತೆಗೆ ಉಪನಿಷತ್ತುಗಳು ಸಹ ಪ್ರಭಾವವನ್ನು ಬೀರಿದೆ ಅನೇಕ ಧಾರ್ಮಿಕ ಗ್ರಂಥಗಳಾಗಿರ್ತಕ್ಕಂಥ ಭಗವದ್ಗೀತೆ ಕುರಾನ್ ಮತ್ತು ಬೈಬಲ್ ಈ ಮೂರೂ ಸಹ ಅವರ ಆರ್ಥಿಕ ವಿಚಾರಗಳ ಮೇಲೆ ಪ್ರಭಾವವನ್ನು ಬೀರಿರೋದು ನಾವು ಕಾಣ್ತಾ ಇದ್ವಿ ಅನೇಕ ಸಂದರ್ಭಗಳಲ್ಲಿ ಗಾಂಧಿಯವರು ಮಾತಾಡ್ತಾ ಇರಬೇಕಾರೆ ಈ ಎಲ್ಲ ಅಂಶಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ರೆಕಾರ್ಡನ್ನು ಮಾಡಿದ್ದಾರೆ ಅವರು ಯಾವ ಯಾವ ಪತ್ರಿಕೆಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಮಾತುಗಳನ್ನು ಆಡಿದಾರೋ ಆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಉಲ್ಲೇಖಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಮಹಾತ್ಮ ಗಾಂಧಿಯವರು ಯಾವುದೇ ರೀತಿಯ ಆರ್ಥಿಕ ಹಿನ್ನೆಲೆ ಇಲ್ಲದೇ ಇರತಕ್ಕಂಥ ಸಾಮಾನ್ಯ ಮನುಷ್ಯ ಯಾವುದೇ ಸ್ಕೂಲು ಕಾಲೇಜ್ನಲ್ಲಿ ಎಕನಾಮಿಕ್ಸನ್ನು ಸ್ಪೆಷಲ್ ಸಬ್ಜೆಕ್ಟಾಗಿ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ಅವ್ರ ಜೀವನದಲ್ಲಿ ಎಂದೂ ಮಾಡಲಿಲ್ಲ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಎಕನಾಮಿಕ್ಸಲ್ಲಿ ಪದವಿಯನ್ನು ಪಡೆಯಲಿಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ಪದವಿಯನ್ನು ಅವರು ಪಡೆಯಲಿಲ್ಲ ಬೇರೆ ಅರ್ಥಶಾಸ್ತ್ರಜ್ಞರ ರೀತಿಯಲ್ಲಿ ಯಾವುದೇ ಎಕನಾಮಿಕ್ ಥಿಯರೀಸ್ ಅಂತ ನಾವು ಕರಿತೀವಿ ಎಕನಾಮಿಕ್ ಥಿಯರೀಸ್ ಅಥವಾ ಪ್ರಿನ್ಸಿಪಲ್ಸ್ ಅಂತ ನಾವು ಕರಿತೀವಿ ಉದಾಹರಣೆಗೆ ಲಾಫ್ ಡಿಮಾಂಡ್ ಇರ್ಬೋದು ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಇರ್ಬೋದು ಈ ರೀತಿ ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರು ಬರೆದಿರತಕ್ಕಂಥ ರೀತಿಯಲ್ಲಿ ಯಾವುದೇ ಆರ್ಥಿಕ ಸಿದ್ಧಾಂತಗಳನ್ನು ಮಹಾತ್ಮ ಗಾಂಧಿಯವರು ಬರೆದಂಥವರಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ಅವರ ಅರ್ಥಶಾಸ್ತ್ರದ ಬಗ್ಗೆ ಪ್ರಕಟ ಮಾಡಿಲ್ಲ ಆದರೆ ಅವರು ವ್ಯಕ್ತಪಡಿಸಿರತಕ್ಕಂಥ ಆರ್ಥಿಕ ವಿಚಾರಗಳು ಪ್ರಪಂಚದ ದೊಡ್ಡ ದೊಡ್ಡ ಆರ್ಥಿಕ ತಜ್ಞರನ್ನು ಸಹ ಬೆರಗುಗೊಳಿಸದಂಥ ರೀತಿಯಲ್ಲೇ ಹೊಸ ಹೊಸ ಕಲ್ಪನೆಗಳನ್ನು ಹೊಸ ಹೊಸ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು ಮಾತ್ರ ನೂರಕ್ಕೆ ನೂರರಷ್ಟು ಸತ್ಯ ಇದು ಒಂದಂತೂ ನಿಜ ಯಾವುದೇ ರೀತಿಯ ಅರ್ಥಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕೊಟ್ಟಿರತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅವರ ಆರ್ಥಿಕ ಚಿಂತನೆಯ ಹಿನ್ನೆಲೆ ಏನು ಇದು ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡ್ ಆಯಿತು ಆರ್ಥಿಕ ಚಿಂತನೆಯ ಬ್ಯಾಗ್ರೌಂಡ್ ಏನು ಅವರು ಯಾವ ರೀತಿಯಾದಂಥ ಚಿಂತನೆಯನ್ನು ಕೊಡೋದಕ್ಕೆ ಕಾರಣಗಳೇನು ಅನ್ನತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತು ಅಂತ ಹೇಳಿದರೆ ಮೊದಲನೇದಾಗಿ ಚರಿತ್ರೆಯಿಂದ ನಾವು ಕಲಿತಂಥ ಪಾಠಗಳೇನು ಭಾರತ ದೇಶ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ವಿದೇಶಿಯರ ಗುಲಾಮಗಿರಿಯನ್ನು ಅನುಭವಿಸಿರ್ತಕ್ಕಂಥದ್ದು ಗುಲಾಮಿ ಜೀವನವನ್ನು ನಡೆಸಿರ್ತಕ್ಕಂಥದ್ದು ಭಾರತದಲ್ಲಿರತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಗೊತ್ತಿರತಕ್ಕಂಥ ವಿಷಯ ಬರೀ ಅಷ್ಟೇ ಅಲ್ಲ ಆ ಒಂದು ಸಹಸ್ರ ವರ್ಷದ ಅವಧಿನಲ್ಲಿ ಈ ದೇಶದ ಮೇಲೆ ಯಾವ್ಯಾವ ರೀತಿಯಲ್ಲಿ ಎಕ್ಸ್ಪ್ಲಾಯಿಟೇಷನ್ನು ನಡೀತು ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದನ್ನು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಚರಿತ್ರೆಯಿಂದ ನಾವು ಏನೇನು ಪಾಠಗಳನ್ನು ಕಲಿಬೇಕು ಭಾರತ ದೇಶ ಸ್ವತಂತ್ರ ಆದ ಮೇಲೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ನಮ್ಮದೇ ಆದಂಥ ಅರ್ಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನತಕ್ಕಂಥ ಚಿಂತನೆಯನ್ನು ಆಗಲೇ ಮಹಾತ್ಮ ಗಾಂಧಿ ಅವರು ಪ್ರಾರಂಭ ಮಾಡಿದರು ಎರಡನೇದಾಗಿ ಅವರು ಏನೇನು ಆರ್ಥಿಕ ವಿಚಾರಗಳನ್ನು ಹೇಳಿದರೋ ಅದೆಲ್ಲನೂ ಸಹ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಅವಧಿನಲ್ಲಿ ತೊಡಗಿಕೊಂಡಿದ್ದಂಥ ಕಾಲ ಫ್ರೀಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಎಕನಾಮಿಕ್ ಥಾಟ್ಸ್ ಅವ್ರು ಬಂದಿರೋದಲ್ಲ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲೇ ಆರ್ಥಿಕ ವಿಚಾರಗಳನ್ನು ಸಹ ಯೋಚನೆ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅದು ಮೂರನೇದು ಈ ಬ್ರಿಟಿಷರ ಆಳ್ವಿಕೆ ಏನಿದೆ ಅದರೊಳಗೂ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆ ನಮ್ಮ ದೇಶದಲ್ಲಿ ಏನಾಯಿತು ಅದಕ್ಕೆ ಕಾರಣಗಳೇನು ಅದರ ಪರಿಣಾಮಗಳೇನು ಆ ಪರಿಣಾಮದ ನಂತರ ಪರಿಹಾರಗಳನ್ನು ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಮಹಾತ್ಮ ಗಾಂಧಿಯವರು ಯೋಚನೆ ಮಾಡ್ತಾರೆ ಬಹಳ ಜನ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಯಾತಕ್ಕೋಸ್ಕರ ಸ್ವತಂತ್ರ ನಾವು ಸ್ವತಂತ್ರ ಕಳ್ಕೊಂಡ್ವಿ ನಾವು ಗುಲಾಮರಾದ್ವಿ ಅದರ ಪರಿಣಾಮ ಏನು ಅನ್ನೋದನ್ನು ಯೋಚನೆ ಮಾಡ್ತೀವಿ ಆದರೆ ಅದರ ನಂತರ ಮುಂದೆ ಹೆಜ್ಜೆಯಾಗಿ ಅದನ್ನು ಸರಿ ಮಾಡೋದಕ್ಕೆ ಏನೇನು ದಾರಿಗಳನ್ನು ನಾವು ಕಾಣ್ಕೊಳ್ಬೇಕು ಅನ್ನತಕ್ಕಂಥದ್ರ ಬಗ್ಗೆ ಬಹಳಷ್ಟು ಜನ ಯೋಚನೆಯನ್ನು ಮಾಡೋದಿಲ್ಲ ಆದರೆ ಮಹಾತ್ಮ ಗಾಂಧಿಯವರು ಕಾರಣಗಳನ್ನು ಅನಲೈಸ್ ಮಾಡ್ತಾರೆ ಪರಿಣಾಮಗಳನ್ನು ಅನಲೈಸ್ ಮಾಡ್ತಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನತಕ್ಕಂಥದನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಹಾತ್ಮ ಗಾಂಧಿಯವರು ಮಾಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಂಗತಿಯನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡೋದು ಅಂತ ಹೇಳಿದರೆ ಮಹಾತ್ಮ ಗಾಂಧಿಯವರ ಆರ್ಥಿಕ ಚಿಂತನೆಗಳು ನೂರಕ್ಕೆ ನೂರು ಸ್ವದೇಶೀಯ ಯಾವುದೇ ರೀತಿಯಲ್ಲಿ ಪಾಶ್ಚಿಮಾತ್ಯರ ನಕಲು ಅಲ್ಲ ಇಟ್ ಈಸ್ ನಾಟ್ ದ ಜರಾಕ್ಸ್ ಕಾಪಿ ಆಫ್ ಎನಿ ಎಕನಾಮಿಕ್ ಥಿಂಕಿಂಗ್ ಆಫ್ ಎನಿ ವೆಸ್ಟ್ರನ್ ರೈಟರ್ ನೂರಕ್ಕೆ ನೂರು ಭಾಗ ಭಾರತೀಯ ನಮ್ಮ ದೇಶದ ಒಂದು ವಿಚಾರಧಾರೆಗೆ ಸಂಬಂಧಪಟ್ಟಂಥ ಆರ್ಥಿಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ವಿಶೇಷ ಗುಣಗಳಿಂದ ಕೂಡಿದೆ ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಇಷ್ಟೆಲ್ಲ ಯೋಚನೆ ಮಾಡಿದ ಮೇಲೆ ಮಹಾತ್ಮ ಗಾಂಧಿ ಅವರಿಗೆ ಅನ್ನಿಸ್ತು ನಾವು ಇಷ್ಟು ವರ್ಷಗಳ ಕಾಲ ಗುಲಾಮರಾಗಿದ್ವಿ ಸ್ವತಂತ್ರ ಬಂದ ನಂತರ ನಾವೇನಾದರೂ ನಮ್ಮ ದೇಶದ ಆರ್ಥಿಕ ಪ್ರಗತಿಯನ್ನು ಮಾಡಬೇಕಾದ್ರೆ ಈ ದೇಶವನ್ನು ಯಾವ ರೀತಿ ಕಟ್ಟಬೇಕು ರಾಜಕೀಯವಾಗಿ ಅಲ್ಲ ಆರ್ಥಿಕವಾಗಿರತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಅವರು ಒಂದು ಸ್ಪಷ್ಟವಾಗಿರತಕ್ಕಂಥ ನಿರ್ಧಾರಕ್ಕೆ ಬಂದರು ಏನದು ಯಾವುದೇ ರೀತಿಯ ವೆಸ್ಟ್ರನ್ ಮಾಡೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇದರ ಮೂಲಕವಾಗಿ ನಮ್ಮ ದೇಶದ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ನಮ್ಮ ದೇಶದ ಆರ್ಥಿಕ ಪ್ರಗತಿಯನ್ನು ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಕಾರಣ ಏನು ಅನ್ನತಕ್ಕಂಥದ್ದನ್ನು ಗಾಂಧಿಯವರು ಸ್ಪಷ್ಟಪಡಿಸಿದ್ದಾರೆ ನಾವು ನಮ್ಮದೇ ಆಗಿರತಕ್ಕಂಥ ಒಂದು ಇಂಡಿಯನ್ ಆಲ್ಟರ್ನೇಟಿವ್ ಎಕನಾಮಿಕ್ ಮಾಡೆಲನ್ನು ಡೆವಲಪ್ ಮಾಡದೆ ಹೋದರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಆರ್ಥಿಕ ಪ್ರಗತಿ ಇವತ್ತು ಆಗಿದೆ ಅದರಲ್ಲಿ ಒಂದಾಗಿ ಆಗುತ್ತೆ ಹೊರತು ನಮ್ಮ ದೇಶದ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನು ದೂರ ಮಾಡಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಸ್ಕೊಳ್ಳದೇ ಇದ್ದರೆ ನಮ್ಮದೇ ಚಿಂತನೆಗಳನ್ನು ಬ್ಯಾಕ್ಗ್ರೌಂಡ್ ಆಗಿ ನಾವು ಇಟ್ಕೊಳದೇ ಇದ್ದರೆ ನಮ್ಮದೇ ಒಂದು ಮಾದರಿಯನ್ನು ನಾವು ಡೆವಲಪ್ ಮಾಡದೇ ಇದ್ದರೆ ನಮ್ಮ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅನ್ನತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಮಹಾತ್ಮ ಗಾಂಧಿಯವರು ಬಂದಿದ್ದರು ಕಾರಣ ಒಂದೇ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆಗಿರತಕ್ಕಂಥ ವಿಶೇಷತೆಗಳಿದೆ ತನ್ನದೇ ಆಗಿರ್ತಕ್ಕಂಥ ಸಮಸ್ಯೆಗಳಿದೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿವಿಧತೆ ಇದೆ ಆ ಕಾರಣಕ್ಕೋಸ್ಕರವಾಗಿ ಪ್ರತಿಯೊಂದು ದೇಶನೋ ಬರೀ ಭಾರತ ದೇಶ ಮಾತ್ರ ಅಲ್ಲ ತನ್ನ ದೇಶದ ಆರ್ಥಿಕ ಪ್ರಗತಿಯನ್ನು ಮಾಡಿಕೊಳ್ಳಬೇಕಾದರೆ ತನ್ನದೇ ಆಗಿರತಕ್ಕಂಥ ಒಂದು ಹೊಸ ಮಾಡೆಲನ್ನು ಎಲ್ಲಿವರೆಗೆ ಬೆಳವಣಿಗೆ ಮಾಡಿಕೊಳಕ್ಕೆ ಸಾಧ್ಯ ಇಲ್ಲವೋ ಆಗ ಸಂಪೂರ್ಣವಾಗಿ ಆರ್ಥಿಕ ಪ್ರಗತಿಯನ್ನು ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅನ್ನತಕ್ಕಂಥ ನಿಷ್ಕರ್ಷಗೆ ಮಹಾತ್ಮ ಗಾಂಧಿಯವರು ಬಂದಿದ್ದರು ಈ ರೀತಿಯಾಗಿ ಮಹಾತ್ಮ ಗಾಂಧಿಯವರು ಏನು ಕಲ್ಪನೆಯನ್ನು ಮಾಡಿಕೊಂಡಿದ್ರು ಒಂದು ನ್ಯೂ ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಅದು ನೂರಕ್ಕೆ ನೂರು ಭಾರತೀಯ ಕಲ್ಪನೆಯಾಗಿತ್ತು ಅದು ಯಾವುದೇ ರೀತಿಯಿಂದ ಪಾಶ್ಚಿಮಾತ್ಯರ ನಕಲು ಅಥವಾ ಕಾಪಿ ಮಾಡಿರತಕ್ಕಂಥ ವ್ಯವಸ್ಥೆ ಖಂಡಿತ ಅಲ್ಲ ಇನ್ನು ಮಹಾತ್ಮ ಗಾಂಧಿಯವರು ಏನೇನು ಅವರ ವಿಚಾರಗಳನ್ನು ವ್ಯಕ್ತಪಡಿಸಿದಾರೋ ಅದು ಎಲ್ಲೂ ಸಹ ನಮಗೆ ಒಂದು ಕಡೆ ಸಮಗ್ರವಾಗಿ ಸಿಕ್ಕದಿಲ್ಲ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅವರ ವಿವಿಧವ ಭಾಷಣಗಳಲ್ಲಿ ಅನೇಕ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾಷಣ ಮಾಡಬೇಕಾದ್ರೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಆ ಲೇಖನಗಳಲ್ಲಿ ಸಾವಿರಾರು ಪತ್ರಗಳಲ್ಲಿ ಅವರು ಬರೆದಿರ್ತಕ್ಕಂಥ ಪತ್ರಗಳನ್ನು ನೋಡಿದರೆ ಸಾವಿರಾರಿದೆ ಅನೇಕ ವಾಲ್ಯೂಮ್ಸ್ ಮಹಾತ್ಮ ಗಾಂಧಿ ಅವರು ಬರೆದಿರತಕ್ಕಂಥ ವಾಲ್ಯೂಮ್ಸ್ ಬುಕ್ಕನ್ನು ನೋಡಿದರೆ ಒಂದೊಂದು ಪತ್ರನು ನಮಗೆ ಒಂದೊಂದು ವಿಷಯವನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಆ ಪತ್ರಗಳಲ್ಲಿ ಗಾಂಧಿಯವರ ಆರ್ಥಿಕ ವಿಚಾರಧಾರೆ ನಮಗೆ ಸಿಗುತ್ತೆ ಅದರ ಜೊತೆಗೆ ನಮ್ಮ ದೇಶದ ಮತ್ತು ವಿದೇಶಿ ವ್ಯಕ್ತಿಗಳು ಯಾರಿದ್ದಾರೆ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಅನೇಕ ಆರ್ಥಿಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅವರು ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಯಂಗ್ ಇಂಡಿಯಾ ಹರಿಜನ್ ಪತ್ರಿಕೆ ಹಿಂದ್ ಸ್ವರಾಜ್ ಅಮೃತ ಬಜಾರ್ ಪತ್ರಿಕಾ ನವಜೀವನ ಪತ್ರಿಕಾ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಈ ಎಲ್ಲ ಪತ್ರಿಕೆಗಳಲ್ಲಿ ಅವರು ಎಕನಾಮಿಕ್ಸ್ ಅಂದರೆ ಏನು ಯಾವ ರೀತಿ ನಮ್ಮ ಚಿಂತನೆ ಇರಬೇಕು ಅನ್ನತಕ್ಕಂಥ ಸಂಗತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ಮಹಾತ್ಮ ಗಾಂಧಿಯವರ ಆರ್ಥಿಕ ವಿಚಾರಧಾರೆ ಏನಿದೆ ಅದು ನಮಗೆ ಎಲ್ಲೂ ಒಂದು ಕಡೆ ಸಿಗೋದಕ್ಕೆ ಸಾಧ್ಯತೆ ಇಲ್ಲ ಅದನ್ನು ನಾವು ಸಂಗ್ರಹ ಮಾಡಬೇಕಾಗುತ್ತೆ ಆ ಸಂಗ್ರಹ ರೂಪದಲ್ಲಿ ಮಾಡಿದರೆ ಆ ಬಿಡಿ ಬಿಡಿಯಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಆರ್ಥಿಕ ವಿಚಾರಗಳು ಏನೇನಿದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಗಳು ಯಾವ್ಯಾವುದು ಹೋಗಿದೆ ಹರಡಿ ಹಂಚು ಹೊರಟೋಗ್ಬಿಟ್ಟಿದೆ ಒಂದಕ್ಕೆ ಇನ್ನೊಂದಕ್ಕೆ ಸಂಬಂಧ ಇರೋದಿಲ್ಲ ಅನೇಕ ಸಂದರ್ಭದಲ್ಲಿ ಅವರು ಮಾತಾಡಿರತಕ್ಕಂಥದ್ದು ಎಲ್ಲೋ ಒಂದು ಚರ್ಚೆ ನಡೆಯುತ್ತೆ ಆಗ ಒಂದು ವಿಚಾರದ ಬಗ್ಗೆ ಹೇಳಿರ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ಕಡೆ ಮಾತಾಡಬೇಕಾದ್ರೆ ಇನ್ನೊಂದು ವಿಚಾರವನ್ನು ಹೇಳಿರ್ತಾರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರು ಹೇಳಿರತಕ್ಕಂಥ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಅದನ್ನು ಜೋಡಣೆ ಮಾಡಿದರೆ ಒಂದು ಸುಂದರವಾಗಿರ್ತಕ್ಕಂಥ ಸಂಪೂರ್ಣ ಸಮಗ್ರ ಆರ್ಥಿಕ ಚಿಂತನೆಯ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಈ ಗಾಂಧಿಯನ್ ಎಕನಾಮಿಕ್ಸ್ ಅನ್ನತಕ್ಕಂಥ ಒಂದು ಟೈಟ್ಲ್ ಏನಿದೆ ಮೊಟ್ಟ ಮೊದಲನೇ ಬಾರಿಗೆ ಇಂಗ್ಲೀಷ್ನಲ್ಲಿ ಅವರ ಬಹಳ ಆಪ್ತರವಾಗಿರ್ತಕ್ಕಂಥ ಜೊತೆಗೆ ಚಾರ್ಟೆಡ್ ಅಕೌಂಟೆಂಟು ಮತ್ತು ಎಕಾನಮಿಸ್ಟ್ ಆಗಿರ್ತಕ್ಕಂಥ ಜೆ ಸಿ ಕುಮಾರಪ್ಪ ಅನ್ನತಕ್ಕಂಥವರು ಮೊಟ್ಟ ಮೊದಲನೇ ಬಾರಿಗೆ ಗಾಂಧಿಯನ್ ಎಕನಾಮಿಕ್ಸ್ ಅನ್ನತಕ್ಕಂಥ ಒಂದು ಟೈಟ್ಲನ್ನು ಕೊಟ್ಟು ಅದರ ಕೆಳಗಡೆ ಕೆಲವು ಆರ್ಥಿಕ ವಿಚಾರಗಳನ್ನು ಬರೆದಿರತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಗಾಂಧಿಯ ಅರ್ಥಶಾಸ್ತ್ರ ಅನ್ನತಕ್ಕಂಥ ಹೆಸರನ್ನು ಮೊಟ್ಟ ಮೊದಲನೇ ಬಾರಿಗೆ ಡಾಕ್ಟರ್ ಅವರು ಸಜೆಷನ್ ಮಾಡಿದರು ಅದರ ನಂತರ ಡಾಕ್ಟರ್ ಎಂ ಎಚ್ ಮರುಳಸಿದ್ದಯ್ಯ ಅವರು ಗಾಂಧಿಯ ಅರ್ಥಶಾಸ್ತ್ರ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಬರೆದು ಅದರಲ್ಲಿ ಗಾಂಧಿಯವರ ಅನೇಕ ಆರ್ಥಿಕ ವಿಚಾರಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ನೋಡ್ಬೋದು ಮಹಾತ್ಮ ಗಾಂಧಿಯವರು ಅನೇಕ ಎಕನಾಮಿಕ್ ಕಾನ್ಸೆಪ್ಟ್ಸ್ ಅಂತ ನಾವು ಯಾವ್ಯಾವದಕ್ಕೆ ಹೇಳ್ತೀವಿ ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರು ಯಾವ್ಯಾವ ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಕಾನ್ಸೆಪ್ಟಿಗೆ ಹೊಸದಾಗಿರ್ತಕ್ಕಂಥ ಒಂದು ವ್ಯಾಖ್ಯೆಯನ್ನು ಅರ್ಥವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸುಮಾರು ಹದಿನೇಳು ಹದಿನೆಂಟು ವಿಷಯಗಳನ್ನು ನಾವು ತಗೊಳ್ತು ಅಂತ ಹೇಳಿದರೆ ಯಾವ ರೀತಿ ಗಾಂಧಿಯವರ ಥಿಂಕಿಂಗು ವೆಸ್ಟ್ರನ್ ತಿಂಕಿಂಗ್ಗೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ ಅನ್ನತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ ಗೊತ್ತಿರೋ ರೀತಿನಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಏನು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂದರೆ ಏನು ಮಹಾತ್ಮ ಗಾಂಧಿಯವರು ತಮ್ಮದೇ ಆಗಿರತಕ್ಕಂಥ ವ್ಯತ್ಯಾಸನ ಕೊಟ್ಟಿದ್ದಾರೆ ಅದರೊಳಗೆ ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ನಾನು ಮುಖ್ಯವಾಗಿ ಅವರ ಮಾಡೆಲ್ ಬಗ್ಗೆ ಹೇಳಬೇಕಾಗಿರೋದ್ರಿಂದ ಉಳಿದಂಥ ವಿಚಾರಕ್ಕೆ ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಮಹಾತ್ಮ ಗಾಂಧಿಯವರು ಇನ್ನೊಂದು ವಿಚಾರವನ್ನು ಯಾವ ರೀತಿ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಎನ್ನತಕ್ಕಂಥದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಕನಾಮಿಕ್ಸಲ್ಲಿ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನತಕ್ಕಂಥ ಎರಡು ಭಾಗ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಮೈಕ್ರೋ ಎಕನಾಮಿಕ್ಸಲ್ಲಿ ನಾವು ಒಂದು ಎಕನಾಮಿಕ್ ಘಟಕ ಏನಿದೆ ವಿ ಸ್ಟಡಿ ಓನ್ಲಿ ಒನ್ ಇಂಡಿವಿಜುವಲ್ ಯೂನಿಟ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದರೆ ವಿ ಮೇಕ್ ಎ ಕಲೆಕ್ಟಿವ್ ಸ್ಟಡಿ ಆಫ್ ದ ಎಂಟೈರ್ ಎಕಾನಮಿ ಇಡೀ ದೇಶದ ಆರ್ಥಿಕ ಪ್ರಗತಿಯನ್ನು ಚಿತ್ರಣವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಮ್ಯಾಕ್ರೋ ಎಕನಾಮಿಕ್ಸ್ ಭಾಗದಲ್ಲಿ ಬಹಳಷ್ಟು ಜನ ಇಡೀ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆನೇ ಮಾತಾಡಬೇಕು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಸಾಧ್ಯತೆ ಇಲ್ಲ ಆದರೆ ಮಹಾತ್ಮ ಗಾಂಧಿಯವರ ದೃಷ್ಟಿನಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ಗಿಂತ ಮೈಕ್ರೋ ಎಕನಾಮಿಕ್ಸು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಬರೀ ಹೇಳಲಿಲ್ಲ ಅವರು ಅದಕ್ಕೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕೇಳಿದ್ದೀವಿ ತಲಾ ಆದಾಯ ಆ ಪರ್ಕ್ಯಾಪಿಟಲ್ ಇನ್ಕಮ್ನ ಯಾವ ರೀತಿ ನಾವು ತೊಗೊತೀವಿ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ವಿಲ್ ಗಿವ್ ದ ಕ್ಯಾಪಿಟಾ ಇನ್ಕಮ್ ಆಫ್ ಎನ್ ಇಂಡಿವಿಜುವಲ್ ಅದು ಸರಾಸರಿ ಆದಾಯ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಇವತ್ತು ಹೆಚ್ಚು ಕಡಿಮೆ ಲೆಕ್ಕ ಹಾಕಿದರೆ ನಮ್ಮ ದೇಶದ ಕ್ಯಾಪಿಟಾ ಇನ್ಕಮ್ ಇವತ್ತು ಭಾರತ ದೇಶದ ಒಬ್ಬ ಸಿಟಿಜನ್ನ ಪರ್ ಕ್ಯಾಪಿಟಾ ಇನ್ಕಮ್ ತೊಂಬತ್ತೆಂಟು ಸಾವಿರಕ್ಕಿಂತ ಜಾಸ್ತಿ ಯಾವ ರೀತಿ ಸರಾಸರಿ ಆದಾಯ ಆದರೆ ದಟ್ ಇಸ್ ನಾಟ್ ದ ಪರ್ ಪರ್ಸನಲ್ ಇನ್ಕಮ್ ಆಫ್ ಎನ್ ಇಂಡಿಯಾವನ್ನು ಸಂಪಾದನೆ ಮಾಡಿರತಕ್ಕಂಥ ಆದಾಯ ಅಲ್ಲ ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಆರ್ಥಿಕ ಬೆಳವಣಿಗೆ ಆಯಿತು ಅಂತ ಹೇಳಿದರೆ ಆಟೋಮ್ಯಾಟಿಕಲಿ ವೆನ್ ದರ್ ಇಸ್ ಎಕನಾಮಿಕ್ ಡೆವಲಪ್ಮೆಂಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದ ಕಂಟ್ರಿ ವಿಲ್ ಆಲ್ಸೋ ಗೋ ಅಪ್ ನೋ ಡೌಟ್ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಪರ್ ಕ್ಯಾಪಿಟಲ್ ಇನ್ಕಮ್ನು ಜಾಸ್ತಿ ಆಗುತ್ತೆ ಆದರೆ ಆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗೋದಕ್ಕೆ ಕಾರಣಕರ್ತರು ಯಾರು ಅದನ್ನು ಯೋಚನೆ ಮಾಡಿದಾಗ ಈ ದೇಶದಲ್ಲಿರ್ತಕ್ಕಂಥ ಸುಮಾರು ಒಂದು ಐದು ಅಥವಾ ಹತ್ತು ಪರ್ಸೆಂಟ್ ಶ್ರೀಮಂತರು ಯಾರಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ನಮ್ಮ ದೇಶಕ್ಕೆ ನೈಂಟಿ ಪರ್ಸೆಂಟ್ ಆದರೆ ಸಾಮಾನ್ಯ ಜನಗಳ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಎಷ್ಟು ಕೇವಲ ಹತ್ತು ಪರ್ಸೆಂಟ್ ಆಗುತ್ತೆ ಹೀಗಾಗಿ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಯಿತು ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಯಿತು ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಯಿತು ಅಂತ ನಾವು ಲೆಕ್ಕದಲ್ಲಿ ಹೇಳ್ತೀವಿ ಆದರೆ ಸಾಮಾನ್ಯ ಮನುಷ್ಯನ ಒಬ್ಬ ಪ್ರತಿಯೊಬ್ಬನ ಆದಾಯ ಏನಿದೆ ಅದು ಯಾವಾಗಲೂ ಜಾಸ್ತಿ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ ಸ್ವತಂತ್ರ ಬಂದು ಅರವತ್ತ ಎಂಟು ಎಪ್ಪತ್ತು ವರ್ಷಗಳಾದ್ರೂ ಇವತ್ತರಿಗೂ ನಮ್ಮ ಕ್ಯಾಪಿಟಾ ಇನ್ಕಮ್ ಎಷ್ಟು ಜಾಸ್ತಿ ಆಗಿದೆ ಬಹಳ ನಿಧಾನವಾಗಿ ಎಲ್ಲೋ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆಯೇ ಹೊರತು ಈ ದೇಶದ ಸಾಮಾನ್ಯ ಮನುಷ್ಯನ ಸಂತೋಷಕರವಾದಂಥ ಜೀವನ ಮಾಡಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿಲ್ಲ ಅದರಿಂದ ಮ್ಯಾಕ್ರೋ ಎಕನಾಮಿಕ್ಸ್ ಡೆವಲಪ್ಮೆಂಟ್ ಆದ ಮಾತ್ರಕ್ಕೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಯಿತು ಬೆಳವಣಿಗೆ ಆಯಿತು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆ ಆಗೋದಿಲ್ಲ ಈಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬೆಳವಣಿಗೆ ಆಗಿದೆ ಆದರೆ ಸಾಮಾನ್ಯ ವ್ಯಕ್ತಿಯ ಬೆ ಜೀವನ ಸುಧಾರಣೆ ಆಗಿದೆಯಾ ಅವನ ಆರ್ಥಿಕ ಮಟ್ಟ ಜಾಸ್ತಿ ಆಗಿದೆಯಾ ಅದನ್ನು ನೋಡಿದರೆ ಖಂಡಿತ ಸುಧಾರಣೆ ಆಗಿರತಕ್ಕಂಥದ್ದು ಬಹಳಷ್ಟು ಕಡಿಮೆ ಅದಕ್ಕೋಸ್ಕರ ಗಾಂಧೀಜಿ ಅವರು ಏನು ಹೇಳಿದರು ಅಂತ ಹೇಳಿದರೆ ಯಾವುದೇ ದೇಶ ಆಗ್ಬೋದು ಆ ದೇಶ ಆಗತಕ್ಕಂಥದ್ದು ಯಾರಿಂದ ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದು ದೇಶ ಆಗುತ್ತೆ ಹೊರತು ದೇಶದಿಂದ ವ್ಯಕ್ತಿಗಳಾಗತಕ್ಕಂಥದ್ದಲ್ಲ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಸುಧಾರಣೆಗೊಂಡ್ರೆ ಇಡೀ ದೇಶ ಬೆಳವಣಿಗೆಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಮೇಕ್ ಎನ್ ಎಫರ್ಟ್ ಟು ಇನ್ಕ್ರೀಸ್ ದ ಇನ್ಕಮ್ ಆಫ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಇನ್ ದವರ್ ಸೊಸೈಟಿ ರಾಷ್ಟ್ರೀಯ ಆದಾಯ ಜಾಸ್ತಿ ಆಗತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ಗಮನ ಈ ದೇಶ ಆಳಂಥವರ ಆರ್ಥಿಕ ನೀತಿ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಸಿಟಿಸನ್ ಯಾರಿದ್ದಾನೆ ಅವನ ಇನ್ಕಮ್ ಒಂದು ವರ್ಷದಿಂದ ಮುಂದಿನ ವರ್ಷಕ್ಕೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಜಾಸ್ತಿ ಆಯಿತು ಅಂತ ಹೇಳಿದರೆ ಆಟೋಮ್ಯಾಟಿಕಲಿ ಎಂಟೈರ್ ಇಂಡಿಯಾ ವಿಲ್ ಬಿಕಮ್ ರೀಚ್ ಇಫ್ ಇಂಡಿಯಾ ಈಸ್ ರಿಚ್ ಈಚ್ ಇಂಡಿವಿಜುವಲ್ ವಿಲ್ ನಾಟ್ ಬಿಕಮ್ ರೀಚ್ ಇಫ್ ಈಚ್ ಇಂಡಿವಿಜುವಲ್ ಈಚ್ ಈಸ್ ರಿಚ್ ಇಂಡಿಯಾ ವಿಲ್ ಬಿಕಮ್ ರೀಚ್ ಇದು ಮಹಾತ್ಮ ಗಾಂಧಿಯವರು ಕೊಟ್ಟಿರತಕ್ಕಂಥ ಒಂದು ಕಲ್ಪನೆ ಇವತ್ತಿನ ದಿನ ವೆಸ್ಟ್ರನ್ ಥಾಟ್ಸೇ ಅದು ಬೇರೆ ಅದು ಕಂಪು ಸಂಪೂರ್ಣವಾಗಿ ಆರ್ಥಿಕ ಪ್ರಗತಿಯನ್ನು ಯಾವ ರೀತಿ ಮಾಡಬೇಕು ಟೆಕ್ನಾಲಜಿಯಿಂದ ಯಾವ ರೀತಿ ಡೆವಲಪ್ ಮಾಡಬೇಕು ಬೇರೆ ಬೇರೆ ರೀತಿಯಿಂದ ಡೆವಲಪ್ ಮಾಡಬೇಕು ನಿಜ ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿನ ಅಮೆರಿಕ ದೇಶ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ದೇಶ ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಆ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇಲ್ವಾ ಆ ದೇಶದಲ್ಲಿ ಬಡ ಜನರು ಇಲ್ವಾ ಹಾಗಾರೆ ಇದ್ದಾರೆ ಕಾರಣ ಏನು ಅಮೇರಿಕಾ ದೇಶ ಶ್ರೀಮಂತವಾಗಿದೆ ಅಂತ ನಾವು ಹೇಳ್ತೀವಿ ಆದರೆ ಅಮೇರಿಕಾ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಇಂಡಿವಿಜುವಲ್ಲು ಶ್ರೀಮಂತ ಆಗಿಲ್ಲ ಗಾಂಧಿಯವರ ಪ್ರಕಾರವಾಗಿ ದೇಶ ಶ್ರೀಮಂತ ಆಗಬೇಕು ಅಂತ ಹೇಳಿದರೆ ನಿಮ್ಮ ಗಮನ ಎಲ್ಲಿರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆಗಬೇಕು ಅವನಿಗೆ ಎಂಪ್ಲಾಯ್ಮೆಂಟನ್ನು ನೀವು ಕೊಡಬೇಕು ಅವನು ಸಂಪಾದನೆ ಮಾಡ್ತಕ್ಕಂಥ ಅವಕಾಶಗಳನ್ನು ಕಲ್ಪನೆ ಮಾಡಿಕೊಡಬೇಕು ಆಗ ಅವನ ಆದಾಯ ಜಾಸ್ತಿಯಾಗಿ ಅವನ ಜೀವನ ಮಟ್ಟ ಜಾಸ್ತಿ ಆಗುತ್ತೆ ತನ್ಮೂಲಕವಾಗಿ ದೇಶದ ಬೆಳವಣಿಗೆ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನತಕ್ಕಂಥ ಒಂದು ಕಲ್ಪನೆಯನ್ನು ಗಾಂಧೀಜಿಯವರು ತಮ್ಮ ಸಂಪೂರ್ಣ ವಿಚಾರಧಾರೆಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಹೀಗೆ ಮಹಾತ್ಮ ಗಾಂಧಿಯವರು ಅನೇಕ ಎಕನಾಮಿಕ್ ಕಾನ್ಸೆಪ್ಟ್ಸ್ಗಳನ್ನು ಏನೇನಿದೆ ಅದೆಲ್ಲದಕ್ಕೂ ಹೊಸ ವ್ಯಾಖ್ಯೆಯನ್ನು ಹೊಸದಾಗಿರ್ತಕ್ಕಂಥ ಇಂಟ್ರಪ್ರಿಟೇಷನನ್ನು ಹೊಸದಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಈ ದೇಶದ ಸಾಮಾನ್ಯ ಭಾರತೀಯ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂಥೇಳಿ ನನಗನ್ಸುತ್ತೆ ಬರೀ ಈ ದೇಶದ ಸಾಮಾನ್ಯ ಜನ ಮಾತ್ರ ಅಲ್ಲ ನಿಜವಾಗ್ಲೂ ಈ ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಯಾರಿಗೆ ಇದ್ರೂ ಸಹ ರಾಜಕೀಯ ನಾಯಕರಾಗ್ಬೋದು ಈ ದೇಶದ ಪ್ರಧಾನಮಂತ್ರಿಗಳಾಗ್ಬೋದು ಈ ದೇಶದ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು ಈ ದೇಶದ ಆರ್ಥಿಕ ಪ್ರಗತಿ ಆಗಬೇಕು ಅಂತ ಹೇಳಿದರೆ ಗಾಂಧಿಯವರು ಸೂಚರಿಸ್ತಿರ್ತಕ್ಕಂಥ ಮಾರ್ಗದ ಕಡೆಗೆ ನಮ್ಮ ಗಮನವನ್ನು ಹರಿಸಿದರೆ ಸಂಪೂರ್ಣವಾಗಿ ನಾವು ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಮಹಾತ್ಮ ಗಾಂಧಿಯವರ ಆರ್ಥಿಕ ವಿಚಾರಧಾರೆ ಸಂಪೂರ್ಣವಾಗಿ ವೆಸ್ಟ್ರನ್ ಥಾಟ್ಸಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಗಾಂಧಿಯವರ ವಿಚಾರಧಾರೆ ಸಂಪೂರ್ಣವಾಗಿ ಧರ್ಮದ ಬುನಾದಿಯ ಮೇಲೆ ನಿಂತಿರ್ತಕ್ಕಂಥದ್ದು ಆಧ್ಯಾತ್ಮ ಮತ್ತು ನೈತಿಕ ಬುನಾದಿಯಿಂದ ಬಂದಿರತಕ್ಕಂಥ ಆರ್ಥಿಕ ಚಿಂತನೆಗಳು ಮಹಾತ್ಮ ಗಾಂಧಿಯವರದ್ದು ಆಗಿರೋದ್ರಿಂದ ಅನೇಕ ವೆಸ್ಟ್ರನ್ ಎಕಾನಮಿಸಿಗೆ ಮಹಾತ್ಮ ಗಾಂಧಿಯವರು ಏನು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಇಪ್ಪತ್ತನೇ ಶತಮಾನದ ಒಬ್ಬ ಬಹುದೊಡ್ಡ ಗ್ರೇಟೆಸ್ಟ್ ಎಕಾನಮಿಸ್ಟ್ ಅಂತ ಹೇಳಿದರೆ ಲಾರ್ಡ್ ಕೀನ್ಸ್ ಕೀನ್ ಏಷಿಯನ್ ಥಿಯರಿ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಮಗೆಲ್ಲನೂ ಗೊತ್ತಿದೆ ಆದರೆ ಕೀನ್ಸ್ ಏನು ಒಂದು ಹೊಸ ಸಮಗ್ರ ಅರ್ಥಶಾಸ್ತ್ರವನ್ನು ಕೊಟ್ಟನೋ ಮ್ಯಾಕ್ರೋ ಎಕನಾಮಿಕ್ ಥಿಯರಿನ ಕೊಟ್ಟನೋ ಅದರ ಸಂಪೂರ್ಣ ವಿರುದ್ಧವಾಗಿರ್ತಕ್ಕಂಥ ಚಿತ್ರಣವನ್ನು ಮಹಾತ್ಮ ಗಾಂಧಿ ಕೊಡ್ತಾರೆ ಅದರ ಮಹತ್ ಕೀನ್ಸ್ ಏನು ಇಫೆಕ್ಟಿವ್ ಡಿಮಾಂಡ್ ಅನ್ನತಕ್ಕಂಥ ಒಂದೇ ಒಂದು ಟರ್ಮಿನಾಲಜಿ ಮೇಲೆ ಅವರ ಎಂಟೈರ್ ಎಕನಾಮಿಕ್ಸನ್ನು ಡೆವಲಪ್ ಮಾಡಿದ್ದಾರೆ ಕೀನಿಷಿಯನ್ ಎಕನಾಮಿಕ್ಸ್ ಎಂಟೈರ್ಲಿ ಡಿಪೆಂಡ್ಸ್ ಅಪಾನ್ ಓನ್ಲಿ ಒನ್ ಕಾನ್ಸೆಪ್ಟ್ ದಟ್ ಈಸ್ ಇಫೆಕ್ಟಿವ್ ಡಿಮಾಂಡ್ ಆದರೆ ಆ ಇಫೆಕ್ಟಿವ್ ಡಿಮಾಂಡನ್ನು ಯಾವ ರೀತಿ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನತಕ್ಕಂಥದ್ದನ್ನು ಕೀನ್ಸ್ ಹೇಳಿರ್ತಕ್ಕಂಥ ದಾರಿನಲ್ಲಿ ನಮ್ಮ ದೇಶದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅದಕ್ಕೋಸ್ಕರನೇ ಕೀನೀಷಿಯನ್ ಎಕನಾಮಿಕ್ಸ್ ಇಸ್ ನಾಟ್ ರೆಲೆವೆಂಟ್ ಟು ಇಂಡಿಯಾ ಟುಡೇ ಆದರೆ ಮಹಾತ್ಮ ಗಾಂಧಿಯವರು ಅವರು ಕೊಟ್ಟಿರತಕ್ಕಂಥ ಕಾನ್ಸೆಪ್ಟನ್ನು ನಮ್ಮ ದೇಶದಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅದು ಅವರ ಗ್ರೇಟ್ನೆಸ್ ಅದು ಅದನ್ನು ಆಮೇಲೆ ನಾನು ಆ ವಿಷಯದ ಬಗ್ಗೆ ಬರ್ತೀನಿ ಒಟ್ಟಿನಲ್ಲಿ ಮಹಾತ್ಮ ಗಾಂಧಿಯವರ ಆರ್ಥಿಕ ವಿಚಾರಗಳು ಏನಿದೆ ಅದು ಸಂಪೂರ್ಣವಾಗಿ ಧರ್ಮದ ಮೇಲೆ ನೈತಿಕ ಪ್ರಜ್ಞತೆಯ ಮೇಲೆ ಆಧ್ಯಾತ್ಮಿಕ ವಿಚಾರಗಳ ಮೇಲೆ ನಿಂತಿರೋದ್ರಿಂದ ವೆಸ್ಟ್ರನ್ ಥಾಟ್ಸ್ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಬದಲಾಗಿರ್ತಕ್ಕಂಥ ಒಂದು ಆರ್ಥಿಕ ಚಿತ್ರಣ ಅಂತ ಹೇಳ್ಬೋದು ನಾವು ಮಹಾತ್ಮ ಗಾಂಧಿಯವರ ಪೂರ್ತಿ ಆರ್ಥಿಕ ವಿಚಾರಧಾರೆಗೆ ನಾಲ್ಕು ಆಧಾರ ಸ್ತಂಭಗಳು ಫೋರ್ ಪಿಲ್ಲರ್ಸ್ ಮೊದಲನೇದಾಗಿ ಸತ್ಯ ಟ್ರೂತ್ಸ್ ಅಹಿಂಸೆ ನಾನ್ ವೈಲೆನ್ಸ್ ಪ್ರೀತಿ ಲವ್ ಅಪರಿಗ್ರಹ ನಾನ್ ಪೊಸೆಷನ್ ಅವರ ಸಂಪೂರ್ಣ ಆರ್ಥಿಕ ವಿಚಾರಧಾರೆ ಈ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಮೇಲೆ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಈಗ ಇವತ್ತಿನ ವಿಚಾರವಾಗಿರ್ತಕ್ಕಂಥ ಪರ್ಯಾಯ ಆರ್ಥಿಕ ವ್ಯವಸ್ಥೆ ಅಂತ ಏನು ವಿಚಾರ ಇದೆ ಆ ಒಂದು ವಿಚಕ್ಕೆ ಬಂತು ಅಂತ ಹೇಳಿದರೆ ಪ್ರಾರಂಭದಲ್ಲಿ ಎರಡು ಸಂಗತಿಗಳನ್ನು ನಾವು ಗಮನಿಸಬೇಕಾಗತ್ತೆ ಮೊದಲನೇದಾಗಿ ಈ ಪರ್ಯಾಯ ಆರ್ಥಿಕ ವ್ಯವಸ್ಥೆ ಯಾವುದು ಗಾಂಧಿಯವರು ಕೊಟ್ಟಿರತಕ್ಕಂಥದ್ದು ಎರಡನೇದು ಈ ಪರ್ಯಾಯ ಆರ್ಥಿಕ ವ್ಯವಸ್ಥೆಗೆ ಮೂಲಭೂತವಾಗಿರ್ತಕ್ಕಂಥ ತತ್ವ ಪ್ರಿನ್ಸಿಪಲ್ ಅಥವಾ ಫಿಲಾಸಫಿ ಯಾವುದು ಈ ಎರಡು ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈಗ ನಾವು ಮಾಡೋಣ ಮೊದಲನೇದಾಗಿ ಗಾಂಧಿಯವರ ಪರ್ಯಾಯ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದರೆ ಅದು ನಾವು ಸರ್ವೋದಯ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿವ್ ಎಕನಾಮಿಕ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಬೈ ಮಹಾತ್ಮ ಗಾಂಧಿ ಸರ್ವೋದಯ ಅನ್ನತಕ್ಕಂಥದ್ದು ಪರ್ಯಾಯ ಆರ್ಥಿಕ ವ್ಯವಸ್ಥೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೇಸಿಕ್ ಫಿಲಾಸಫಿ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನೋದನ್ನು ಮಹಾತ್ಮ ಗಾಂಧಿಯವರ ಮಾತುಗಳೆಲ್ಲ ಹೇಳೋದಾದರೆ ಅದಕ್ಕೆ ನಾವು ಸಾಮಾಜಿಕ ಧರ್ಮದರ್ಶಿತ್ವ ಸೋಷಿಯಲ್ ಟ್ರಸ್ಟೀಶಿಪ್ ಈ ಸೋಷಿಯಲ್ ಟ್ರಸ್ಟೀಶಿಪ್ ಧರ್ಮದರ್ಶಿತ್ವ ಏನಿದೆ ಅದು ತಾತ್ವಿಕವಾಗಿರ್ತಕ್ಕಂಥ ಒಂದು ಬುನಾದಿಯನ್ನು ಮಹಾತ್ಮ ಗಾಂಧಿಯವರ ಮಾಡಲಿಗೆ ತಂದುಕೊಟ್ಟಿದೆ ಅದರಿಂದ ಮೊಟ್ಟ ಮೊದಲನೇದಾಗಿ ನಾವು ಈ ಸಾಮಾಜಿಕ ಧರ್ಮದರ್ಶಿತ್ವ ಅಂದರೆ ಏನು ಅದು ಯಾವ ರೀತಿ ಗಾಂಧಿಯವರ ಆರ್ಥಿಕ ಚಿಂತನೆಗಳಿಗೆ ಮಹತ್ವ ಕೊಟ್ಟಿದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಈ ಒಂದು ಧರ್ಮದರ್ಶಿತ್ವ ಅಂತ ನಾವು ಯಾವುದನ್ನು ಹೇಳ್ತೀವಿ ಈ ಧರ್ಮದರ್ಶಿತ್ವ ಕ್ಯಾಪಿಟಲಿಸಮ್ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಮತ್ತು ಕಮ್ಯುನಿಸಮ್ ಸಮತವಾದ ಯಾವುದಿದೆ ಇಡೀ ಪ್ರಪಂಚದಲ್ಲಿ ನಮ್ಗೆ ಗೊತ್ತಿರತಕ್ಕಂಥ ರೀತಿಯಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಎಕನಾಮಿಕ್ ಸಿಸ್ಟಮ್ ಒಂದು ಕ್ಯಾಪಿಟಲಿಸಮ್ ಎರಡನೇದು ಸೋಷಿಯಲಿಸಮ್ ಕಮ್ಯುನಿಸಮ್ ಆ್ಯಂಡ್ ಮಿಕ್ಸ್ಡ್ ಎಕಾನಮಿ ಇವತ್ತು ನಾಲ್ಕಿದೆ ಆ ನಾಲ್ಕರಲ್ಲಿ ಪ್ರಮುಖವಾಗಿ ಎರಡನ್ನೇ ನಾವು ಪರಿಗಣಿಸಬೇಕು ಕಾರಣ ಏನಂತ ಹೇಳಿದರೆ ಕಮ್ಯುನಿಸಮ್ ಈಸ್ ಎನ್ ಎಕ್ಸ್ಟ್ರೀಮ್ ಫಾರಮ್ ಆಫ್ ಸೋಷಿಯಲಿಸಮ್ ಅಷ್ಟೆ ಕಮ್ಯುನಿಸಮ್ ಈಸ್ ಎನ್ ಎಕ್ಸ್ಟ್ರೀಮ್ ಫಾರಮ್ ಆಫ್ ಸೋಷಿಯಲಿಸಮ್ ಅದರಿಂದ ಅರ್ಥಶಾಸ್ತ್ರದಲ್ಲಿ ನಾವು ಸಾಮಾನ್ಯವಾಗಿ ಎಕನಾಮಿಕ್ ಸಿಸ್ಟಮ್ಸನ್ನು ಪಾಠ ಮಾಡಬೇಕಾದ್ರೆ ಮೂರನ್ನೇ ಹೇಳ್ತೀವಿ ಕ್ಯಾಪಿಟಲಿಸಮ್ ಸೋಷಿಯಲಿಸಮ್ ಆ್ಯಂಡ್ ಮಿಕ್ಸ್ಡ್ ಎಕಾನಮಿ ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿದರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಕ್ಯಾಪಿಟಲಿಸಮ್ ಆ್ಯಂಡ್ ಸೋಷಿಯಲಿಸಮ್ ಅದರಿಂದ ಬೇಸಿಕ್ಕಾಗಿ ಎರಡೇ ಅರ್ಥ ವ್ಯವಸ್ಥೆ ಇರತಕ್ಕಂಥದ್ದು ಮೊದಲನೇದಾಗಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಥವಾ ಸೋಷಿಯಲಿಸ್ಟ್ ಅಥವಾ ಕಮ್ಯುನಿಸ್ಟ್ ವ್ಯವಸ್ಥೆ ಅಂತ ಹೇಳಿ ನಾವು ತಿಳ್ಕೊಬೇಕು ಈ ಎರಡಕ್ಕೆ ಕ್ಯಾಪಿಟಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಎಕನಾಮಿಕ್ ಸಿಸ್ಟಮ್ ಏನಿದೆ ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಆಲ್ಟರ್ನೇಟಿವ್ ಸಿಸ್ಟಮ್ ಅಂತ ಹೇಳಿದರೆ ಸರ್ವೋದಯ ಆ ಸರ್ವೋದಯಕ್ಕೆ ಬೆನ್ನೆಲುಬು ಸಾಮಾಜಿಕ ಧರ್ಮದರ್ಶಿತ್ವ ಈ ಸಾಮಾಜಿಕ ಧರ್ಮ ದರ್ಶಿತ್ವ ಅನ್ನತಕ್ಕಂಥ ಒಂದು ಮೂಲಭೂತ ಪರಿಕಲ್ಪನೆ ಮಹಾತ್ಮ ಗಾಂಧಿ ಅವರದ್ದೇನೆ ಅದು ನೂರಕ್ಕೆ ನೂರು ಗಾಂಧಿಯವರ ಕಲ್ಪನೆ ಅವರ ಕಲ್ಪನೆ ನಮ್ಮ ದೇಶದ ಪರಂಪರೆ ಏನಿದೆ ಆ ತತ್ವಗಳ ಮೇಲೆ ಫಿಲಾಸಫಿ ಮೇಲೆ ನಿಂತಿರತಕ್ಕಂಥ ವಿಚಾರಧಾರೆ ಅದು ಈ ಒಂದು ಧರ್ಮದರ್ಶಿತ್ವ ಏನಿದೆ ಅದಕ್ಕೆ ಆಧಾರ ಯಾವುದು ಅಂತ ಹೇಳಿದರೆ ಒಂದು ಮೂರು ನಾಲ್ಕು ಅಂಶಗಳನ್ನು ಮಹಾತ್ಮ ಗಾಂಧಿ ಅವರು ತಿಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ಅಹಿಂಸೆ ಅಸ್ಥೇಯ ಅಸ್ಥೇಯ ಅಂತ ಹೇಳಿದರೆ ಸಂಸ್ಕೃತ ಪದ ಅದು ಕದಿ ಕದಿಯದೇ ಇರತಕ್ಕಂಥದಕ್ಕೆ ಸಂಸ್ಕೃತದಲ್ಲಿ ಅಸ್ಥೇಯ ಅನ್ನತಕ್ಕಂಥ ಪದವನ್ನು ಉಪಯೋಗ ಮಾಡ್ತಾರೆ ಅದರ ಇನ್ನೊಂದು ಭಾಗ ಅಪರಿಗ್ರಹ ಸ್ವದೇಶಿ ಮತ್ತು ಸಮಾನತೆ ಅಹಿಂಸೆ ಅಸ್ಥೇಯ ಅಪರಿಗ್ರಹ ಸ್ವದೇಶಿ ಮತ್ತು ಸಮಾನತೆ ತತ್ವಗಳ ಮೇಲೆ ಈ ಧರ್ಮದರ್ಶತ್ವ ಧರ್ಮದರ್ಶಿ ತತ್ವವನ್ನು ಮಹಾತ್ಮ ಗಾಂಧಿಯವರು ಅಳವಡಿಸಿದ್ದಾರೆ ಈ ಎಲ್ಲ ತತ್ವಗಳು ಸಹ ಆಲ್ ಆಫ್ ದಮ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ ಕನೆಕ್ಟೆಡ್ ಟು ಈಚ್ ಅದರ್ ಯಾವುದೂ ಒಂದಕ್ಕೊಂದು ಹೊರತಾಗಿಲ್ಲ ವಿರುದ್ಧವಾಗಿಲ್ಲ ಅದರ ಬದಲಾಗಿ ಅಹಿಂಸೆಯ ಮೂಲಕವಾಗೇನೆ ಅವರು ಏನು ಕಾರ್ಯವನ್ನು ಸಾಧನೆ ಮಾಡಬೇಕು ಅನ್ನತಕ್ಕಂಥದನ್ನು ದಾರಿ ಯಾವುದು ಅಹಿಂಸೆಯ ಮೂಲಕವಾಗೇನೆ ಬೇರೆ ಇನ್ಯಾವುದೇ ಮಾರ್ಗ ಮಹಾತ್ಮಾ ಗಾಂಧಿಯವರು ಒಪ್ತಾ ಇರಲಿಲ್ಲ ಸತ್ಯ ಅನ್ನತಕ್ಕಂಥದ್ದು ಅವರ ಜೀವನದ ಒಂದು ಭಾಗ ಆಗಿತ್ತು ಪ್ರತಿಯೊಂದು ವಿಷಯದಲ್ಲೇ ಸಹ ಸತ್ಯವನ್ನು ಮಾತಾಡಬೇಕು ಸತ್ಯದ ಬಗ್ಗೆನೇ ಹೇಳಬೇಕು ಅನ್ನತಕ್ಕಂಥದ್ದು ನಮಗೆಲ್ಲನೂ ಗೊತ್ತಿರತಕ್ಕಂಥದ್ದೇ ಅದು ಅಪರಿಗ್ರಹ ಅನ್ನತಕ್ಕಂಥ ಒಂದು ಹೊಸ ಕಲ್ಪನೆಯ ಮೂಲಕವಾಗಿ ಈ ಒಂದು ಧರ್ಮದರ್ಶಿತ್ವ ಒಂದು ಕಲ್ಪನೆಯನ್ನು ಮಹಾತ್ಮ ಗಾಂಧಿಯವರು ಡೆವಲಪ್ ಮಾಡ್ತಾರೆ ಈ ಧರ್ಮದರ್ಶಿತ್ವದ ಕಲ್ಪನೆ ಏನು ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಅಗತ್ಯವಾಗಿಷ್ಟು ತನ್ನ ಅವಶ್ಯಕತೆಗೆ ತಕ್ಕಂತೆ ಅಗತ್ಯ ಮತ್ತು ಅವಶ್ಯಕತೆಗೆ ತಕ್ಕಂತೆ ಸಂತೋಷಕರವಾದಂಥ ಜೀವನ ಮಾಡೋದಕ್ಕೆ ಎಷ್ಟು ಆಸ್ತಿ ಅಥವಾ ಸಂಪತ್ತು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಅವನು ತನ್ನ ಬಳಿ ಇಟ್ಕೊಂಡು ಉಳಿದಂಥ ಹೆಚ್ಚುವರಿಯಾಗಿರತಕ್ಕಂಥ ಸಂಪತ್ತು ಏನಿದೆ ಆಸ್ತಿ ಏನಿದೆ ಅದನ್ನು ಸಾಮಾಜಿಕ ಟ್ರಸ್ಟ್ ಅಂತ ಹೇಳಿ ಧರ್ಮದರ್ಶಿತ್ವ ಅನ್ನತಕ್ಕಂಥದನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ತಾನು ಸದಸ್ಯನಾಗಿ ಆ ಸದಸ್ಯನಾದರೂ ಮೂಲಕವಾಗಿ ಆ ಉಳಿದಂಥ ಹೆಚ್ಚುವರಿ ಸಂಪತ್ತನ್ನು ಸಮಾಜದ ಇತರ ವ್ಯಕ್ತಿಗಳಿಗೆ ಯಾರು ಬಡವರು ದೀನರು ದಲಿತರು ಸಂಪತ್ತು ಇಲ್ಲ ಅಂಥ ವ್ಯಕ್ತಿಗಳ ಒಂದು ಉಪಯೋಗಕ್ಕೆ ವಿನಿಯೋಗ ಮಾಡಬೇಕು ಅನ್ನತಕ್ಕಂಥ ಒಂದು ಕಲ್ಪನೆ ಈ ಧರ್ಮದರ್ಶಿತ್ವದ ಮೂಲ ಸಿದ್ಧಾಂತ ಅಂದರೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಕಾರ್ಯಗತ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ನಿಜವಾಗ್ಲೂ ಸ್ವಲ್ಪ ಕಷ್ಟ ಅಂತೇಳಿ ಅನ್ನಿಸ್ಬೋದು ಅದಕ್ಕೆ ಗಾಂಧಿಯವರ ಎಕನಾಮಿಕ್ಸನ್ನು ಓದಿದಂಥ ಅನೇಕ ಜನ ವ್ಯಕ್ತಿಗಳು ಗಾಂಧಿಯವರನ್ನು ಒಬ್ಬ ತಲೆ ತಿರುಕ ಅಂತ ಕರೆದಿದ್ದಾರೆ ತಲೆ ತಿರುಗಿ ಹೋಗಿದೆ ಆ ಮನುಷ್ಯನಿಗೆ ಏನೇನೋ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ನಾನು ಸಂಪಾದನೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಆಸ್ತಿನ ಬೇರೆಯವರಿಗೆ ನಾನು ಯಾಕೆ ಕೊಡಬೇಕು ನನ್ನ ನನ್ನಂಗೆ ಬೇರೆಯವರು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡಿದು ಅವನ ಜೀವನವನ್ನು ಅವನು ಮಾಡಲಿ ಅಂತ ಇವತ್ತಿನ ದಿನ ಎಲ್ಲರೂ ಹೇಳ್ತಾ ಇದ್ದಾರೆ ಹೊರತು ಮಹಾತ್ಮ ಗಾಂಧಿಯವರ ಕಲ್ಪನೆ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತಾತ್ವಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಹಿನ್ನೆಲೆ ಅಥವಾ ಚಿಂತನೆ ತತ್ವಜ್ಞಾನ ಇದ್ದರೆ ಮಾತ್ರ ಅರ್ಥ ಆಗುತ್ತೆ ಹೊರತು ಬೇರೆಯವರಿಗೆ ಸಾಮಾನ್ಯ ಜನಗಳಿಗೆ ಅರ್ಥ ಆಗೋದಕ್ಕೆ ಸಾಧ್ಯತೆಯೇ ಇಲ್ಲ ಇದು ನಮ್ಮ ಪರಂಪರೆಯಿಂದ ವೇದಗಳ ಕಾಲ ಪುರಾಣಗಳ ಕಾಲದಿಂದ ಈ ಒಂದು ವಿಚಾರವನ್ನು ನಮ್ಮ ಋಷಿ ಮುನಿಗಳು ಬರೀ ಕೇವಲ ಹೇಳಿರೋದಲ್ಲ ಪ್ರತ್ಯಕ್ಷ ಅವರ ಜೀವನದಲ್ಲಿ ಮಾಡಿ ತೋರಿಸಿರತಕ್ಕಂಥ ಆದರ್ಶ ಕಲ್ಪನೆ ಇದು ತಾನು ಸಂಪಾದನೆ ಮಾಡಿರೋದ್ರೊಳಗೆ ಒಂದು ಭಾಗವನ್ನು ಸಮಾಜದ ಇತರ ವ್ಯಕ್ತಿಗಳು ಯಾರ ಹತ್ರ ದುಡ್ಡಿಲ್ಲ ಬಡವರು ಅಂತ ನಾವು ಕರಿತೀವಿ ಯಾವುದೋ ಕಾರಣದಿಂದ ಅವರಿಗೆ ಸಂಪತ್ತು ಇಲ್ಲದೇ ಇರ್ಬೋದು ದುಡ್ಡು ಇಲ್ಲದೇ ಇರ್ಬೋದು ಹಣ ಇಲ್ಲದೆ ಇರ್ಬೋದು ಬಡವರಾಗಿ ಹುಟ್ಟಿರ್ಬೋದು ಅವರಿಗೆ ನಾವು ಬದುಕೋದಕ್ಕೋಸ್ಕರ ಸಹಾಯ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನತಕ್ಕಂಥ ಈ ಮೂಲಭೂತ ಪರಿಕಲ್ಪನೆಯೊಂದಿಗೆ ಈ ಧರ್ಮದರ್ಶಿತ್ವವನ್ನು ಹೇಳಿದರು ನಿನ್ನ ಹತ್ರ ಇರತಕ್ಕಂಥ ಎಕ್ಸ್ಟ್ರಾ ಸರ್ಪ್ಲಸ್ ಮನಿ ಏನಿದೆ ಅದನ್ನು ನೀನು ನಿನಗೋಸ್ಕರ ಉಪಯೋಗ ಮಾಡ್ಕೊಣ ಹಾಗಿಲ್ಲ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನಿಜ ಅದರ ಬಗ್ಗೆ ಏನು ಮಾತಿಲ್ಲ ಆದರೆ ನಿನ್ನ ಜತೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಬದುಕ್ತಕ್ಕಂಥ ಸಮಾಜದ ಬಂಧುಗಳು ಬೇರೆ ಯಾರಿದ್ದಾರೆ ಅವರ ಕಷ್ಟಕ್ಕೂ ಸಹ ನೀನು ಸ್ಪಂದನೆಯನ್ನು ಮಾಡಬೇಕು ಅವರಿಗೆ ನೀನು ಸಹಾಯವನ್ನು ಮಾಡಬೇಕು ಕೇವಲ ವ್ಯಕ್ತಿ ಸ್ವಾರ್ಥಪರನಾಗಿ ನಾನು ಏನೇನನ್ನು ಸಂಪಾದನೆ ಅದು ಬರೀ ನನಗೋಸ್ಕರ ಮಾತ್ರ ನನ್ನ ಸಂಸಾರಕ್ಕೋಸ್ಕರ ಮಾತ್ರ ನನ್ನ ಮನೆಯವರಿಗೆ ಮಾತ್ರ ಉಪಯೋಗ ಮಾಡಬೇಕು ತನ್ನ ಮೂಲಕವಾಗಿ ನಾನು ಆನಂದವಾದಂಥ ಜೀವನವನ್ನು ಮಾಡಬೇಕು ಬೇರೆಯವರು ಯಾವ ರೀತಿ ಯಾವುದೇ ರೀತಿಯಾದಂಥ ಜೀವನ ಮಾಡಿದರೂ ನನಗೆ ಸಂಬಂಧ ಇಲ್ಲ ಅನ್ನತಕ್ಕಂಥ ಕಲ್ಪನೆಯ ಮಧ್ಯದಲ್ಲೇ ಮಹಾತ್ಮ ಗಾಂಧಿಯವರು ಈ ಒಂದು ವಿಚಾರ ಹೇಳದ ಸಂದರ್ಭದಲ್ಲಿ ಅನೇಕ ಜನ ವ್ಯಕ್ತಿಗಳಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗಲಿಲ್ಲ ಕಬ್ಬಿಣದ ಕಡಲೆ ಆಗಿತ್ತು ಅದಕ್ಕೋಸ್ಕರನೇ ತಲೆ ತಿರ್ಕ ಅನ್ನತಕ್ಕಂಥ ಮಾತನ್ನು ಬಹಳ ಜನ ವ್ಯಕ್ತಿಗಳು ಮಹಾತ್ಮ ಗಾಂಧಿ ಅವರಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಗಾಂಧಿಯವರಂತೂ ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಚಿಂತನವನ್ನು ಇಟ್ಕೊಂಡಿದ್ರು ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡಬಾರ್ದು ಅಟ್ ದ ಕಾಸ್ಟ್ ಆಫ್ ಅನದರ್ ಪರ್ಸನ್ ಒನ್ ಶುಡ್ ನಾಟ್ ಎಂಜಾಯ್ ಹಿಸ್ ಓನ್ ಪರ್ಸನಲ್ ಲೈಫ್ ಇದು ಮಹಾತ್ಮ ಗಾಂಧಿ ಅವರು ನಂಬಿದ ಒಂದು ಸತ್ಯ ಸಿದ್ಧಾಂತವಾಗಿತ್ತು ಅದನ್ನು ಧರ್ಮದರ್ಶಿತ್ವದ ರೂಪದಲ್ಲಿ ಇಟ್ಟರು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಯಾವ್ಯಾವ ಹಳ್ಳಿಗಳಿರ್ಬೋದು ಯಾವ್ಯಾವ ಪಟ್ಟಣ ಇರ್ಬೋದು ಎಲ್ಲಲ್ಲಿ ವಾಸ ಮಾಡ್ತಾರೋ ಆ ಒಂದು ಪರಿಸರದಲ್ಲಿ ಈ ಟ್ರಸ್ಟನ್ನು ಕ್ರಿಯೇಟ್ ಮಾಡಿ ಆ ಟ್ರಸ್ಟಿಗೆ ಅವನೂ ಮೆಂಬರ್ ಆಗಿ ಆ ಟ್ರಸ್ಟಿನ ಮೂಲಕವಾಗಿ ಆ ಹಳ್ಳಿನಲ್ಲಿ ಇರತಕ್ಕಂಥ ಆ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಇತರ ವ್ಯಕ್ತಿಗಳಿಗೂ ಸಹ ಆ ಹಣದ ಸದ್ವಿನಿಯೋಗ ಆಗಬೇಕು ಅನ್ನತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧಿಯವರು ಕೊಟ್ಟಿದ್ದಾರೆ ಬಹಳ ಜನ ವ್ಯಕ್ತಿಗಳು ಕೇಳ್ತಾರೆ ಎಷ್ಟು ದುಡ್ಡು ಕೊಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಟ್ರಸ್ಟ್ ಕ್ರಿಯೇಟ್ ಮಾಡಬೇಕು ಯಾರು ಮೆಂಬರ್ ಆಗಬೇಕು ಅದಕ್ಕೆ ಪ್ರಿನ್ಸಿಪಲ್ ಏನು ಇದೆಲ್ಲವೂ ಸಹ ಮುಂದೆ ಮಹಾತ್ಮ ಗಾಂಧಿಯವರು ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ವಿವರವಾಗಿರತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಪ್ರಾರಂಭದಲ್ಲೇ ಜನಗಳ ಮನಸ್ಸಿನಲ್ಲಿ ಈ ಒಂದು ಕಲ್ಪನೆಯನ್ನು ಕಲ್ಪನೆಯ ಒಂದು ಬೀಜವನ್ನು ಬಿತ್ತಿ ಜನಗಳು ಮುಂದೆ ಬರಬೇಕು ಅನ್ನತಕ್ಕಂಥ ಭಾವನೆಯಿಂದ ಈ ಒಂದು ಕಲ್ಪನೆಯನ್ನು ಹೇಳಿದರು ಯಾವ ರೀತಿ ಇದು ಅಹಿಂಸಾತ್ಮಕ ರೀತಿಯಲ್ಲಿ ಮಾಡಬೇಕೇ ಹೊರತು ಯಾವುದೇ ಒಳಗೆ ಒಬ್ಬ ವ್ಯಕ್ತಿಯನ್ನು ನಾವು ಒತ್ತಾಯ ಮಾಡಬಾರ್ದು ತನ್ನ ಹೆಚ್ಚುವರಿ ಹಣವನ್ನು ಟ್ರಸ್ಟ್ ರೂಪದಲ್ಲಿ ಮಾಡಿ ಕ್ರಿಯೇಟ್ ಮಾಡಬೇಕು ಅಂತ ಏನು ಮಹಾತ್ಮ ಗಾಂಧಿ ಹೇಳಿದರು ಅದನ್ನು ಕನ್ವಿನ್ಸ್ ಮಾಡಬೇಕು ನಾವು ಯಾವುದೇ ರೀತಿಯಿಂದ ಒತ್ತಾಯಪೂರ್ವಕವಾಗಿ ನಾವು ಅದನ್ನು ಮಾಡಬಾರ್ದು ಆ ಮನುಷ್ಯ ಪ್ರಜ್ಞಾಪೂರ್ವಕವಾಗಿ ತ್ಯಾಗವನ್ನು ಮಾಡಬೇಕು ಪರಿತ್ಯಜಿಸಬೇಕು ತನ್ನ ಹೆಚ್ಚುವರಿ ಹಣವನ್ನು ಈಶೋಪನಿಷತ್ತಲ್ಲಿ ಒಂದು ಮಾತನ್ನು ಹೇಳಿರೋದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಒಬ್ಬ ಮನುಷ್ಯನಿಗೆ ಯಾವಾಗ ಹೆಚ್ಚು ಸಂತೋಷ ಬರುತ್ತೆ ಅಂತ ಹೇಳಬೇ ಹೇಳಿದರೆ ತನ್ನ ಆಸ್ತಿಯನ್ನು ತನ್ನ ಸಂಪತ್ತನ್ನು ತಾನೇ ಅನುಭವಿಸಿದಾಗ ಹೆಚ್ಚು ಸಂತೋಷ ಬರದಿಲ್ಲ ಬದಲಾಗಿ ತನ್ನ ಸಂಪತ್ತನ್ನು ಬೇರೆಯವರಿಗೆ ತ್ಯಾಗ ಮಾಡಿದಾಗ ಬರ್ತಕ್ಕಂಥ ಒಂದು ಸಂತೋಷ ಇದೆಯಲ್ಲ ಅದು ಹೆಚ್ಚಿನ ಪ್ರಮಾಣದ ಸಂತೋಷ ಅಂತ ಹೇಳಿ ಈಶೋಪನಿಷತ್ತಲ್ಲಿ ಹೇಳಿರತಕ್ಕಂಥ ಮಾತನ್ನು ಮಹಾತ್ಮ ಗಾಂಧಿಯವರು ಉಲ್ಲೇಖ ಮಾಡ್ತಾರೆ ಅವರ ಈ ಒಂದು ಧರ್ಮದರ್ಶಿತ್ವ ತತ್ವವನ್ನು ಹೇಳಬೇಕಾದ್ರೆ ಆದ್ದರಿಂದ ಮಹಾತ್ಮ ಗಾಂಧಿಯವರು ಹೇಳಿರತಕ್ಕಂಥ ಆರ್ಥಿಕ ಚಿಂತನೆಗಳು ಯಾವುದೂ ಹೊಸದಲ್ಲ ಭಾರತ ದೇಶದ ಮಣ್ಣಿನಲ್ಲಿ ಬಂದಿರತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಗುಣಗಳು ಯಾವ್ಯಾವುದು ಇದೆಯೋ ಅದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಆರ್ಥಿಕ ರೂಪವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದರು ಅದಕ್ಕೋಸ್ಕರನೇ ಅವರು ಯಾವಾಗಲೂ ಇದ್ರು ದ ಇನ್ನರ್ ವಾಯ್ಸ್ ಆಫ್ ಎನ್ ಇಂಡಿವಿಜುವಲ್ ಶುಡ್ ಟಾಕ್ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಾಯ ಮಾಡಬಾರ್ದು ಅವನ ಒಳಗಡೆ ಇರತಕ್ಕಂಥ ಅಂತರ್ಮನ ಏನಿದೆ ಅಂತರ್ವಾಣಿ ಏನಿದೆ ಅದು ಏನು ಹೇಳುತ್ತೋ ಅದರ ಮೂಲಕವಾಗಿ ಅವನು ತ್ಯಾಗ ಮಾಡಬೇಕು ಸಮಾಜಕ್ಕೋಸ್ಕರ ಅವನು ತನ್ನ ಹಣವನ್ನು ಸಂಪತ್ತನ್ನು ವಿನಿಯೋಗ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ದರು ಬಹಳ ಜನ ಈ ಒಂದು ವಿಚಾರವನ್ನು ಹೇಳಿದಾಗ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಮಹಾತ್ಮ ಗಾಂಧಿಯವರು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ ದ ಥಿಯರಿ ಆಫ್ ಟ್ರಸ್ಟಿಶಿಪ್ ಈ ಸ್ನೋ ಮೇಕ್ ಶಿಫ್ಟ್ ಆ್ಯಂಡ್ ಕ್ಯಾಮ ಫ್ಲಾಗ್ ಅಂದರೆ ಇದೊಂದು ತಾರ್ಕ್ ತಾತ್ಕಾಲಿಕವಾಗಿರತಕ್ಕಂಥ ಏರ್ಪಾಡು ಅಲ್ಲ ಕಪಟ ರೂಪದ ವ್ಯವಸ್ಥೆ ಅಲ್ಲ ಈ ಧರ್ಮದರ್ಶಿತ್ವದ ಕಲ್ಪನೆ ಏನಿದೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲ ಇಟ್ ಇಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಟು ಅವರ್ ಎಕಾನಮಿ ಇಟ್ ಇಸ್ ಎ ಪರ್ಮನೆಂಟ್ ಫಿಲಾಸಫಿ ಇಟ್ ಇಸ್ ಎ ಪರ್ಮನೆಂಟ್ ಫಿಲಾಸಫಿ ಕಪಟ ರೂಪದ ವ್ಯವಸ್ಥೆ ಅಲ್ಲ ಇದು ಮುಂದುವರೆದವರು ಹೇಳ್ತಾರೆ ಧರ್ಮ ಮತ್ತು ತತ್ವಜ್ಞಾನದ ಆಧಾರಿತವಾದಂಥ ಕಾರಣ ಎಲ್ಲ ಆರ್ಥಿಕ ವ್ಯವಸ್ಥೆಗಳನ್ನು ಮೀರಿ ಕ್ಯಾಪಿಟಲಿಸಮ್ ಇರ್ಬೋದು ಕಮ್ಯುನಿಸಮ್ ಇರ್ಬೋದು ಸೋಷಿಯಲಿಸಮ್ ಇರ್ಬೋದು ಪ್ರಪಂಚದಲ್ಲಿ ಯಾವ ಯಾವ ಆರ್ಥಿಕ ವ್ಯವಸ್ಥೆಗಳಿದೆಯೋ ಆ ಎಲ್ಲ ವ್ಯವಸ್ಥೆಗಳ ಫಿಲಾಸಫಿ ಏನಿದೆ ಅದನ್ನು ಮೀರಿ ನಿಲ್ಲತಕ್ಕಂಥ ಪರ್ಮನೆಂಟಾಗಿ ನಿಲ್ಲತಕ್ಕಂಥ ಗುಣಗಳು ಈ ಒಂದು ಟ್ರಸ್ಟಿಶಿಪ್ಪಲ್ಲಿ ಇದೆ ಅನ್ನತಕ್ಕಂಥ ಮಾತನ್ನು ಮಹಾತ್ಮ ಗಾಂಧಿಯವರು ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥದ್ದು ಇದೆ ಜೆ ಡಿ ಸೇತಿ ಅನ್ನತಕ್ಕಂಥವರು ಮಹಾತ್ಮ ಗಾಂಧಿಯವರ ಅನುವಾ ಅನುಯಾಯಿ ಅವರು ಮುಂದುವರೆದು ಹೇಳ್ತಾರೆ ಇದಕ್ಕೆ ಮೂರು ಡೈಮೆನ್ಷನ್ಸ್ ಇದೆ ಟ್ರಸ್ಟಿಶಿಪ್ಪಿಗೆ ಏನದು ಇಚ್ಛೆಯಿಂದ ಅಥವಾ ರಾಜ್ಯದ ಮೂಲಕ ಇಚ್ಛೆಯಿಂದ ವಾಲಂಟರಿಯಾಗಿ ತನ್ನ ಸಂಪತ್ತನ್ನು ಸಮಾಜಕ್ಕೋಸ್ಕರ ಕೊಡ್ತಕ್ಕಂಥದ್ದು ಅಕಸ್ಮಾತು ಒಬ್ಬ ವ್ಯಕ್ತಿ ವಾಲಂಟರಿಯಾಗಿ ಕೊಡದೇ ಇದ್ದರೆ ರಾಜ್ಯದ ಶಾಸನದ ಮೂಲಕವಾಗಿ ಅವನ ಹತ್ರ ಇರತಕ್ಕಂಥ ಹೆಚ್ಚುವರಿ ಹಣವನ್ನು ಸಮಾಜದ ಉಪಯೋಗಕ್ಕೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆದರೆ ವಾಲಂಟರಿಯಾಗಿ ಬಿಟ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಟ್ರಸ್ಟಿಶಿಪ್ ಮಾಡುತ್ತೆ ಮೊದಲನೇದು ಎರಡನೇದು ಆಸ್ತಿ ಮತ್ತು ಸಂಪತ್ತುಗಳನ್ನು ಅವುಗಳ ಮಾಲೀಕರಿಂದ ಬಿಡುಗಡೆಗೊಳಿಸುವ ಅಹಿಂಸಾತ್ಮಕ ಆಂದೋಲನ ಅಹಿಂಸಾತ್ಮಕ ಆಂದೋಲನ ಇದು ಕಂಪಲ್ಷನ್ ಮಾಡ್ತಕ್ಕಂಥದ್ದು ಇಲ್ಲ ಯಾರ ಮೇಲೂ ಒತ್ತಾಯ ಹಾಕ್ತಕ್ಕಂಥದ್ದು ಇಲ್ಲ ವಾಲಂಟರಿಯಾಗಿ ತಾವಾಗೇ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥ ಒಂದು ಮನೋ ಪರಿವರ್ತನೆಯನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಗಾಂಧಿ ಅವರು ಇದ್ದರು ಮೂರನೇದಾಗಿ ಆರ್ಥಿಕ ಶಾಸ್ತ್ರದ ನೈತಿಕ ಕಟ್ಟಳೆಗಳ ಒಂದು ಪಾಲೆಯನ್ನು ಪಾಲನೆಯನ್ನು ಮಾಡ್ದಂಗಾಗುತ್ತೆ ಹೀಗೆ ಈ ಧರ್ಮದರ್ಶಿತ್ವಕ್ಕೆ ಮೂರು ಡೈಮೆನ್ಷನ್ ಇದೆ ಅಂತ ಜೆ ಡಿ ಅವರು ಹೇಳ್ತಾರೆ ಒಂದು ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆಗೆ ಹೋಗಬೇಕಾದ್ರೆ ಮೂರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡಬೇಕು ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ ಮೊದಲನೇದಾಗಿ ಯಾವ ವ್ಯವಸ್ಥೆಯಿಂದ ಯಾವ ವ್ಯವಸ್ಥೆಗೆ ನಾವು ಹೋಗಬೇಕು ಅನ್ನತಕ್ಕಂಥ ಸಂಪೂರ್ಣವಾದ ಸಮಗ್ರವಾದಂಥ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇರಬೇಕು ಗಾಂಧಿಯವರಿಗಿತ್ತು ಕ್ಯಾಪಿಟಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಈ ಎರಡು ಸಿಸ್ಟಮನ್ನು ದೂರ ಮಾಡಿ ನಾನು ಒಂದು ಹೊಸದಾಗಿರ್ತಕ್ಕಂಥ ಸಿಸ್ಟಮನ್ನು ಡೆವಲಪ್ ಮಾಡ್ತಾ ಇದ್ದೀನಿ ಆ ಹೊಸ ಸಿಸ್ಟಮ್ ಯಾವುದೂ ಅನ್ನತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಇತ್ತು ಹೇಗೆ ಬದಲಾವಣೆಯನ್ನು ಮಾಡಬೇಕು ಯಾವ ಮಾರ್ಗ ಯಾವ ದಾರಿ ಯಾವ ಟೆಕ್ನಿಕ್ಕನ್ನು ಉಪಯೋಗ ಮಾಡಿ ನೀವು ಗುರಿಯನ್ನು ಸಾಧನೆ ಮಾಡಬೇಕು ಮತ್ತು ಯಾವ ಹೊಸ ಪದ್ಧತಿಯನ್ನು ನೀವು ತರಬೇಕು

ಪರ್ಸುಯೇಷನ್ ಮನವನ್ನು ಒಪ್ಪಿಸ್ತಕ್ಕಂಥದ್ದು ಎಜುಕೇಷನ್ ಶಿಕ್ಷಣದ ಮೂಲಕವಾಗಿ ಶಿಕ್ಷಣ ಅಂದರೆ ಸ್ಕೂಲು ಕಾಲೇಜಲ್ಲಿ ಹೋಗಿ ಕೊಡ್ತಕ್ಕಂಥ ಶಿಕ್ಷಣ ಅಲ್ಲ ಒಬ್ಬ ಮನುಷ್ಯನಿಗೆ ಶಿಕ್ಷಣವನ್ನು ಕೊಡಬೇಕು ಅಂದರೆ ಅದರ ಉದ್ದೇಶ ಏನು ಅದು ಯಾತಕ್ಕೋಸ್ಕರ ಮಾಡಬೇಕು ಅನ್ನತಕ್ಕಂಥ ಕಲ್ಪನೆಯನ್ನುವನ್ನು ಕೊಟ್ಟು ಅವನ್ನು ಒಪ್ಪಿಸ್ತಕ್ಕಂಥ ಪ್ರಯತ್ನ ನಾಲ್ಕನೇದು ಕಾನ್ಸೆನ್ಸಸ್ ಅಭಿಪ್ರಾಯ ಈ ರೀತಿ ಚರ್ಚೆಯ ಮೂಲಕವಾಗಿ ಮನಸ್ಸನ್ನು ಒಪ್ಪಿಸೋದ್ರ ಮೂಲಕವಾಗಿ ಶಿಕ್ಷಣದ ಮೂಲಕವಾಗಿ ಒಟ್ಟಭಿಪ್ರಾಯದ ಮೂಲಕವಾಗಿ ಈ ಟ್ರಸ್ಟಿಶಿಪ್ ಕಲ್ಪನೆಯನ್ನು ಈ ಸಮಾಜದಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಗಾಂಧಿಯವರು ಹೇಳ್ತಾರೆ ಯಾತಕ್ಕೋಸ್ಕರ ಅಹಿಂಸೆಯ ಮೂಲಕವಾಗಿ ನೀವು ಮಾಡಬೇಕು ಬೇರೆ ಮಾರ್ಗವನ್ನು ಏನಾದರೂ ನೀವು ತುಳಿದಿದ್ದೆ ಆದರೆ ಏನಾಗಬಹುದು ಅದಕ್ಕೂ ಸಹ ಅವರು ಉತ್ತರ ಕೊಟ್ಟಿದ್ದಾರೆ ನೀವು ಬೇರೆ ಮಾರ್ಗದಲ್ಲಿ ಏನಾದರೂ ಹೋಯಿತು ಅಂತ ಹೇಳಿದರೆ ಫೋರ್ಸನ್ನು ಏನಾದರೂ ಉಪಯೋಗ ನೀವು ಮಾಡ್ತು ಅಂತ ಹೇಳಿದರೆ ಸ್ಟೇಟ್ ಪವರನ್ನು ನೀವೇನಾದರೂ ಉಪಯೋಗ ಮಾಡ್ತು ಅಂತ ಹೇಳಿದರೆ ಅದರಿಂದ ವರ್ಗ ಸಂಘರ್ಷ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಏನು ನಡೆದಿದೆ ಆ ವರ್ಗ ಸಂಘರ್ಷ ಮತ್ತೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗುತ್ತೆ ಪರಸ್ಪರ ವೈರತ್ವ ಮ್ಯೂಚುವಲ್ ಹೇಟ್ರೆಡ್ ಪ್ರಾರಂಭ ಆಗುತ್ತೆ ಅದರ ಮೂಲಕವಾಗಿ ಬ್ಲಡ್ ರೆವಲ್ಯೂಷನ್ ಅಥವಾ ರಕ್ತರಹಿತವಾಗಿರ ರಕ್ತಸಿಕ್ತವಾಗಿರ್ತಕ್ಕಂಥ ಒಂದು ಕ್ರಾಂತಿ ಆಗುತ್ತೆ ಅದಕ್ಕೋಸ್ಕರವಾಗಿ ವಾಯ್ಲೆನ್ಸ್ ಅಂತ ಯಾವುದನ್ನು ನಾವು ಹೇಳ್ತೀವಿ ಅದರ ಮೂಲಕವಾಗಿ ಧರ್ಮದರ್ಶಿತ್ವದ ತತ್ವವನ್ನು ನಾವು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ನಾವು ಅಹಿಂಸಾತ್ಮಕ ದಾರಿನಲ್ಲೇ ಈ ಒಂದು ಪರಿವರ್ತನೆಯನ್ನು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ ಈ ಒಂದು ಧರ್ಮದರ್ಶತ್ವದ ಮೂಲಕ ಏನಾಗುತ್ತೆ ಅಂತ ಹೇಳಿದರೆ ಸಂಪತ್ತಿನ ರಾಷ್ಟ್ರೀಕರಣ ಆಗೋದಿಲ್ಲ ಮನುಷ್ಯ ತನ್ನ ಎಕ್ಸಸ್ ಅಮೌಂಟ್ ಏನಿದೆ ಅದನ್ನು ಒಂದು ಟ್ರಸ್ಟ್ ಮೂಲಕ ಇಡೋದ್ರಿಂದ ಅದು ಸರ್ಕಾರದ ಕೈಗೆ ಹೋಗಲ್ಲ ಸರ್ಕಾರದ ನಿಯಂತ್ರಣಕ್ಕೂ ಹೊರಟೋಗೋದಿಲ್ಲ ಹೋಗೋದಿಲ್ಲ ಜನಗಳ ಕೈನಲ್ಲೇ ಇರುತ್ತೆ ಅದು ಅವನ ಕೈನಲ್ಲೂ ಇರುತ್ತೆ ಆ ಸುತ್ತಮುತ್ತಲೂ ಇರತಕ್ಕಂಥ ಹಳ್ಳಿಯಲ್ಲಿ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಆ ಟ್ರಸ್ಟಲ್ಲಿ ಮೆಂಬರ್ಗಳು ಯಾರಾಗಿರ್ತಾರೆ ಅವರ ಕೈನಲ್ಲೇ ಇರೋದ್ರ ಮೂಲಕವಾಗಿ ಆ ಹಣದ ಸದ್ವಿನಿಯೋಗ ಆಗೋದಕ್ಕೆ ಸಂಪೂರ್ಣ ಸಾಧ್ಯತೆ ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾರೆ ಸಾಮಾನ್ಯವಾದಂಥ ಕಲ್ಪನೆ ಅಂತ ಹೇಳಿದರೆ ಶ್ರೀಮಂತರು ಅಂತ ಹೇಳಿಬಿಟ್ರೆ ಬಡವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥದ್ದೇ ಅವರ ಗುರಿ ಅದು ಅವರ ಮಾರ್ಗ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ತಾನು ಶ್ರೀಮಂತನಾಗಿ ವೈಭವೋಪೇತವಾದಂಥ ಜೀವನ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಶ್ರೀಮಂತನು ಮಾಡ್ತಕ್ಕಂಥದ್ದು ಅನ್ನತಕ್ಕಂಥ ಒಂದು ಚಿಂತನೆ ಇಡೀ ಸಮಾಜದಲ್ಲಿ ಸಾಮಾನ್ಯವಾದಂಥ ಒಂದು ನಂಬಿಕೆ ಆಗಿದೆ ಆದರೆ ಎಲ್ಲ ಶ್ರೀಮಂತರು ಬಡವರನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಶೋಷಣೆಯನ್ನು ಮಾಡಿ ತಾನು ಶ್ರೀಮಂತ ಹಾಗೇ ಆಗ್ತಾನೆ ಅನ್ನತಕ್ಕಂಥದ್ದು ಇಲ್ಲ ಕೆಲವು ಎಕ್ಸೆಪ್ಷನ್ಸನ್ನು ಇದೆ ಅಂಥ ಒಳ್ಳೆಯ ಶ್ರೀಮಂತರು ಸಹ ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಗಾಂಧಿಯವರು ಹೇಳಿ ಎಷ್ಟೋ ಜನ ಶ್ರೀಮಂತರ ಉದಾಹರಣೆಗಳನ್ನು ಕೊಟ್ಟು ಇವರ ಒಂದು ಮಾರ್ಗವನ್ನು ಮೇಲ್ಪಂಕ್ತಿಯನ್ನು ಉಳಿದಂಥ ಶ್ರೀಮಂತರು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಗಾಂಧಿಯವರು ಹೇಳಿದ್ದಾರೆ ಗಾಂಧಿಯವರು ಯಾಕೆ ಹೇಳ್ತಕ್ಕಂಥದ್ದು ನಾವು ಇವತ್ತು ಇಲ್ಲಿನೇ ನಾವು ಯೋಚನೆ ಮಾಡಿದರೆ ಎಷ್ಟು ಜನ ವ್ಯಕ್ತಿಗಳು ಹೆಸರು ಇಲ್ಲದೆ ನನ್ನ ಹೆಸರನ್ನು ಹೇಳದೆ ಲಕ್ಷಾಂತರ ರೂಪಾಯಿನ ಸಾಮಾಜಿಕ ಚಟುವಟಿಕೆಗಳಿಗೆ ಕೊಡ್ತಕ್ಕಂಥ ವ್ಯಕ್ತಿಗಳು ಇಲ್ಲೇ ಕೂತಿರೋಂಥವರು ಇದ್ದಾರೆ ನನಗೂ ಗೊತ್ತಿದೆ ಯಾವುದೇ ರೀತಿ ಪ್ರಚಾರ ಬೇಕಾಗಿಲ್ಲ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸನ್ಮಾನಗಳು ಅಥವಾ ಹೂವಿನ ಹಾರಗಳು ಅಥವಾ ಸ್ಟೇಜ್ಗಳು ಬೇಕಾಗಿಲ್ಲ ಅವರಿಗೆ ಸಮಾಜದ ಇತರ ವ್ಯಕ್ತಿಗಳಿಗೆ ಇರತಕ್ಕಂಥ ತುಡಿತ ಏನಿದೆ ಅವರಿಗೆ ಸಹಾಯ ಮಾಡಬೇಕು ಅನ್ನತಕ್ಕಂಥ ಸಾಮಾಜಿಕ ಪ್ರಜ್ಞೆ ಯಾರ ಮನಸ್ಸಿನಲ್ಲಿದೆ ಅಂಥ ವ್ಯಕ್ತಿಗಳು ಬೇರೆಯವರ ಹೆಸರುಗಳಿಗೆ ಪ್ರಚಾರ ಇಲ್ಲದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನು ನಮ್ಮ ಕಣ್ಮುಂದನೆ ನಾವು ಇವತ್ತಿನ ದಿನ ನೋಡಿದ್ದೀವಿ ಅಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ ನಿಜ ಆದರೆ ಗಾಂಧಿಯವರು ಹೇಳೋದು ಅಂತ ಹೇಳಿದರೆ ಅವರ ಸಂಖ್ಯೆ ಇವತ್ತು ಕಡಿಮೆ ಇದೆ ತಾನೇ ನಿಜ ತಾನೇ ಹತ್ತಿದೆ ಹದಿನೈದು ಮಾಡೋಣ ಇಪ್ಪತ್ತು ಮಾಡೋಣ ನೂರು ಮಾಡೋಣ ಒಂದೇ ಸಲ ರಷ್ಯಾದಲ್ಲಿ ಯಾವ ರೀತಿ ಕ್ರಾಂತಿ ಆಯಿತು ಲಕ್ಷಾಂತರ ಜನಗಳನ್ನು ಕತ್ತರಸ ಹಾಕಿ ರಕ್ತದ ಕ್ರಾಂತಿಯನ್ನು ಮಾಡಿ ಒಂದು ಹೊಸ ಆರ್ಥಿಕ ವ್ಯವಸ್ಥೆಯನ್ನು ಅವರು ಮಾಡಿದರು ಚೈನಾದಲ್ಲಿ ಲಕ್ಷಾಂತರ ಜನಗಳನ್ನು ಸಾಯಿಸಿ ಹೊಸ ಕ್ರಾಂತಿಯನ್ನು ಮಾಡಿದರು ಪ್ರಪಂಚದ ಇತಿಹಾಸದಲ್ಲಿ ಯಾವ್ಯಾವ ದೇಶದಲ್ಲಿ ಈ ಥರ ಕ್ರಾಂತಿಗಳು ನಡೀತು ಆ ಎಲ್ಲ ದೇಶದಲ್ಲೂ ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಂಡು ಹೊಸ ವ್ಯವಸ್ಥೆಯನ್ನು ಮಾಡಿದರು ಈ ಹೊಸ ವ್ಯವಸ್ಥೆ ಇಷ್ಟೆಲ್ಲ ಮಾಡಿದ ಮೇಲೂ ಸಾಮಾನ್ಯ ಜನ ಅಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರಾ ಅನ್ನತಕ್ಕಂಥ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ಮಹಾತ್ಮ ಗಾಂಧಿಯವರು ನಿಧಾನ ಆದರೂ ಚಿಂತೆ ಇಲ್ಲ ಹೃದಯ ಪರಿವರ್ತನೆಯನ್ನು ಮಾಡಿ ಮನುಷ್ಯನಲ್ಲಿರ್ತಕ್ಕಂಥ ಸದ್ಗುಣಗಳನ್ನು ಜಾಗೃತ ಮಾಡ್ತು ಅಂತ ಹೇಳಿದರೆ ಖಂಡಿತವಾಗಿ ನಾವು ಬರ್ತಕ್ಕಂಥ ವರ್ಷಗಳಲ್ಲಿ ಈ ಒಂದು ಧರ್ಮದರ್ಶತ್ವ ಒಂದು ಕಲ್ಪನೆ ಏನಿದೆ ಅದನ್ನು ಸಮಾಜದಲ್ಲಿ ಬೆಳೆಸೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ರು ಇಟ್ ಇಸ್ ಎ ವಾಲಂಟರಿ ಸರೆಂಡರ್ ಆನ್ ದ ಪಾರ್ಟ್ ಆಫ್ ಕ್ಯಾಪಿಟಲೀಸ್ ಆಫ್ ದೆರೋನ್ ವೆಲ್ತ್ ವಾಲಂಟರಿ ಸರೆಂಡರ್ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋರ್ಸ್ ಇಲ್ಲ ಇಟ್ ಇಂಪ್ಲೈಸ್ ಎ ಸೆಲ್ಫ್ ಡಿಸಿಪ್ಲಿನ್ ಸೆಲ್ಫ್ ಡಿಸಿಪ್ಲಿನ್ ಇದೆ ಇಲ್ಲಿ ಈ ಧರ್ಮದರ್ಶಿತ್ವ ತಂತ್ರದಲ್ಲಿ ಇಟ್ ಇಸ್ ಎ ನಾನ್ ವಾಯುಲೆಂಟ್ ಟ್ರಾನ್ಸಿಷನಲ್ ಪಾತ್ ಟು ಎ ನ್ಯೂ ಎಕನಾಮಿಕ್ ಸಿಸ್ಟಮ್ ಇನ್ ದ ಕಂಟ್ರಿ ನಾನ್ ವೈಲೆಂಟ್ ಟ್ರಾನ್ಸಿಷನಲ್ ಪಾತಾರ್ ಸಿಸ್ಟಮ್ ಇನ್ ಟು ಎ ನ್ಯೂ ಎಕನಾಮಿಕ್ ಸಿಸ್ಟಮ್ ಅನ್ನತಕ್ಕಂಥ ಚಿಂತನೆ ಮಹಾತ್ಮ ಗಾಂಧಿ ಅವರದ್ದಾಗಿತ್ತು ಇಟ್ ಇಸ್ ಎ ಗುಡ್ ಇಟ್ ಇಸ್ ಎ ಗ್ರ್ಯಾಂಡ್ ಐಡಿಯಾಲಜಿ ಆಫ್ ಎ ನ್ಯೂ ಎಕನಾಮಿಕ್ ಆರ್ಡರ್ ಇಟ್ ಇಸ್ ಎ ಮೆಥಡ್ ಫಾರ್ ಸೋಷಿಯಲೈಸೇಷನ್ ಆ್ಯಂಡ್ ಕಮ್ಯುನಲೈಸೇಷನ್ ಆಫ್ ದ ವೆಲ್ತ್ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತನ್ನು ಹೇಳಿದರು ಧರ್ಮದರ್ಶಿತ್ವದ ತಂತ್ರ ತತ್ವದ ಮೂಲಕವಾಗಿ ಸೋಷಿಯಲೈಸೇಷನ್ ಆಫ್ ವೆಲ್ತ್ ಸಾಮಾಜೀಕರಣ ಸಂಪತ್ತಿನ ಸಾಮಾಜೀಕರಣ ಅದೇ ರೀತಿಯಲ್ಲಿ ಕಮ್ಯುನಲೈಸೇಷನ್ ಅಂದರೆ ಇವತ್ತು ಕಮ್ಯುನಲ್ ರೈಟ್ಸ್ ಅಂತ ನಾವೇನು ಹೇಳ್ತೀವಿ ಆ ಕಮ್ಯುನಲ್ ಅನ್ನೋ ಪದ ಅಲ್ಲ ಇಡೀ ಕಮ್ಯುನಿಟಿ ಅಂದರೆ ಒಂದು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಎಲ್ಲರಿಗೂ ಸೇರಬೇಕಾಗಿರ್ತಕ್ಕಂಥ ಒಂದು ಪದ್ಧತಿ ಏನಿದೆ ಅದಕ್ಕೆ ಕಮ್ಯುನಲೈಸೇಷನ್ ಆಫ್ ದ ವೆಲ್ತ್ ಯಾವ ರೀತಿ ಅಹಿಂಸಾ ಮಾರ್ಗದ ಮೂಲಕವಾಗಿ ಇಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಸಿಸ್ಟಮ್ ಫಾರ್ ಆಲ್ ಕೈಂಡ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ಇಟ್ ಈಸ್ ಎ ಸೋಷಿಯೋ ಎಕನಾಮಿಕ್ ಅರೇಂಜ್ಮೆಂಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಆಫ್ ದ ಪೂರ್ ಬೈ ಕ್ಯಾಪಿಟಲಿಸ್ಟ್ ಅಂಡ್ ಸ್ಟೇಟ್ ಪವರ್ ಒಂದು ಕಡೆ ಕ್ಯಾಪಿಟಲಿಸ್ಟ್ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ಟೇಟ್ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾ ಇದೆ ಮಹಾತ್ಮಾ ಗಾಂಧಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಐ ಕ್ಯಾನ್ ಟಾಲರೇಟ್ ದ ಮನಾಪಲಿ ಆಫ್ ಎನ್ ಇಂಡಿವಿಜುವಲ್ ಬಟ್ ಐ ನಾಟ್ ಟಾಲರೇಟ್ ದ ಮನಾಪಲಿ ಆಫ್ ದ ಸ್ಟೇಟ್ ಕಾರಣ ಸ್ಟೇಟಿಗೆ ಇರತಕ್ಕಂಥ ಪವರ್ ಇದೆ ಆ ಪವರು ಅನ್ಲಿಮಿಟೆಡ್ ಅದು ಒಬ್ಬ ವ್ಯಕ್ತಿ ಒಬ್ಬ ಶ್ರೀಮಂತ ಇನ್ನೊಬ್ಬನ್ನ ಎಕ್ಸ್ಪ್ಲಾಯ್ಟ್ ಮಾಡಿದರೆ ಸ್ವಲ್ಪ ಮಟ್ಟಿನ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾನೆ ಆದರೆ ಇಡೀ ಸ್ಟೇಟ್ ಏನಾದರೂ ಎಕ್ಸ್ಪ್ಲಾಯ್ಟೇಷನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಅದನ್ನು ನಿಲ್ಲಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಚೈನಾದಲ್ಲಿ ರಷ್ಯಾದಲ್ಲಿ ಇವತ್ತೂ ಸಹ ಯಾವ ರೀತಿಯಾಗಿರ್ತಕ್ಕಂಥ ಚಿತ್ರಣ ಇದೆ ಅಲ್ಲಿ ಜನಜೀವನ ಇದೆ ಅನ್ನತಕ್ಕಂಥ ಒಂದು ಸಂಪೂರ್ಣವಾದಂಥ ಸಮಗ್ರವಾದಂಥ ಅಧ್ಯಯನ ನಾವೇನಾದರೂ ಮಾಡಿದರೆ ನಿಜವಾಗ್ಲೂ ಅಲ್ಲಿಯ ಸಾಮಾನ್ಯ ಮನುಷ್ಯ ಸಂತೋಷವಾಗಿಲ್ಲ ಎಕನಾಮಿಕಲಿ ಹೀ ಹ್ಯಾಸ್ ಬಿಕಮ್ ಸ್ಟ್ರಾಂಗ್ ಹಿಸ್ ಲಿವಿಂಗ್ ಸ್ಟ್ಯಾಂಡರ್ಡ್ ಹ್ಯಾಸ್ ಬಿಕಮ್ ವೆರಿ ಹೈ ಆದರೆ ನೆಮ್ಮದಿ ಸಂತೋಷ ಆನಂದ ಅವನ ಜೀವನದಿಂದ ಹೊರಗಡೆ ಹೊರಟೋಗಿದೆ ಕಾರಣ ಏನು ಅಂತ ಹೇಳಿದರೆ ಸ್ಟೇಟ್ ಮನಾಪಲಿಯಿಂದ ಸ್ವಾತಂತ್ರ್ಯ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಹೊರಟೋಗಿದೆ ಎನ್ ಇಂಡಿವಿಜುವಲ್ ಡಜಂಟ್ ಹ್ಯಾವ್ ಎನಿ ಎಕನಾಮಿಕ್ ಫ್ರೀಡಮ್ ಎಟ್ ಆಲ್ ನಿಮ್ಮ ಹತ್ರ ಕೋಟ್ಯಾಂತ ರೂಪಾಯಿ ದುಡ್ಡಿದ್ರೂ ನಿಮಗೆ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಅಂತ ಹೇಳಿದರೆ ಆ ಕೋಟ್ಯಾಂಧ ರೂಪಾಯಿ ದುಡ್ಡಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಬೆಲೆ ಇರೋದಿಲ್ಲ ಸ್ವಾತಂತ್ರ್ಯಕ್ಕೆ ಇರತಕ್ಕಂಥ ಬೆಲೆ ಅದು ಅದಕ್ಕೋಸ್ಕರ ಈ ಒಂದು ಧರ್ಮದರ್ಶಿತ್ವದ ಪ್ರಿನ್ಸಿಪಲ್ ಏನಿದೆ ಒಬ್ಬ ಶ್ರೀಮಂತ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥದ್ದು ಮತ್ತು ಸರ್ಕಾರಗಳು ಸಾಮಾನ್ಯ ಜನಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅದಕ್ಕೆ ಬದಲಾವಣೆ ಆಗಿರ್ತಕ್ಕಂಥ ಪರ್ಯಾಯವಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳಿದರೆ ಈ ಒಂದು ಧರ್ಮದರ್ಶಿತ್ವದ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಇದರ ಮೂಲ ಉದ್ದೇಶ ಧರ್ಮದರ್ಶಿತ್ವದ ಮೂಲ ಉದ್ದೇಶ ಮೂರು ಕ್ರಾಂತಿರಹಿತ ವರ್ಗರಹಿತ ಹಿಂಸಾರಹಿತವಾದಂಥ ಹೊಸ ಸಾಮಾಜಿಕ ವ್ಯವಸ್ಥೆಯ ರಚನೆಯನ್ನು ಮಾಡ್ತಕ್ಕಂಥದ್ದು ಈ ಧರ್ಮದರ್ಶಿತ್ವ ತತ್ವದ ಮೂಲಕವಾಗಿ ಕ್ರಾಂತಿ ರಹಿತ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಾಂತಿ ದೇಶದಲ್ಲಿ ಆಗಬಾರದು ವರ್ಗರಹಿತ ಬಡವರು ಶ್ರೀಮಂತರು ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಕಾರ್ಲ್ ಮಾರ್ಕ್ಸ್ ಏನು ಪದವನ್ನು ಪ್ರಾರಂಭದಲ್ಲಿ ನಮಗೆ ಕೊಟ್ಟಿದ್ದಾನೋ ಮತ್ತೆ ಹಿಂಸಾರಹಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ದೂರವಾಗಿ ಹೊಸ ಸಮಾಜವನ್ನು ರಚನೆಯನ್ನು ಮಾಡಬೇಕು ಅಲ್ಲಿ ಮನುಷ್ಯ ಕೇಂದ್ರಿತವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬೇಕು ರಾಜ್ಯ ಕೇಂದ್ರಿತವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಇರಬಾರದು ಕಾರಣ ಏನು ಎಲ್ಲಿ ಕ್ಯಾಪಿಟಲಿಸಮ್ ಇದೆಯೋ ಅಲ್ಲೆಲ್ಲರನ್ನು ಅಮೆರಿಕಾದಲ್ಲಿ ನೋಡಿ ನೀವು ವ್ಯಕ್ತಿ ಕೇಂದ್ರಿತ

ನಾವು ಯಾವುದು ಕ್ಯಾಪಿಟಲಿಸ್ಟಿಕ್ ಸೊಸೈಟಿಗಳಿದೆಯೋ ಅಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಕೆಲವೇ ವ್ಯಕ್ತಿಗಳು ಶ್ರೀಮಂತರಾಗಿಬಿಟ್ಟಿದ್ದಾರೆ ಹೇಗಾಗಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ ನೋಡ್ಬೋದು ಅದನ್ನು ಇನ್ನು ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ ಏನಾಗಿದೆ ಅಲ್ಲಿರ್ತಕ್ಕಂಥ ಯಾರು ರಾಜ್ಯ ಭಾರವನ್ನು ಮಾಡ್ತಾ ಇದ್ದಾರೋ ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮಾತ್ರ ಅಧಿಕಾರ ಕೇಂದ್ರೀಕರಣವಾಗಿ ಅವರ ಕೈನಲ್ಲಿ ಇಡೀ ದೇಶದ ಸಂಪತ್ತು ಉಳ್ಕೊಂಡ್ಬಿಟ್ಟಿದೆ ಇವತ್ತಿನ ದಿನ ಇಡೀ ದೇಶದ ಸಂಪತ್ತು ಕೇಂದ್ರೀಕರಣ ಕೆಲವು ವ್ಯಕ್ತಿಗಳ ಕೈನಲ್ಲಿ ಎಲ್ಲಿ ಕಮ್ಯುನಿಸಮ್ ಇದೆ ಇದರ ವಿರುದ್ಧವಾಗಿರ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದರೆ ಮಹಾತ್ಮ ಗಾಂಧಿಯವರು ಸೋರ್ ತೋರಿಸಿರ್ತಕ್ಕಂಥದ್ದು ಈ ಧರ್ಮದರ್ಶಿತ್ವವನ್ನು ಪಾಲನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಧರ್ಮದರ್ಶಿ ಟ್ರಸ್ಟಿ ಅವನು ಹೇಗಿರಬೇಕು ಅನ್ನೋದಕ್ಕೆ ಕೆಲವು ಮಾತುಗಳನ್ನು ಗಾಂಧಿಯವರು ಹೇಳ್ತಾರೆ ಅವನು ತನ್ನನ್ನು ತಾನು ನಿಗ್ರಹ ಮಾಡ್ಕೊಳ್ಬೇಕು ತನ್ನನ್ನು ತಾನು ತನ್ನಲ್ಲಿರ್ತಕ್ಕಂಥ ಆಸೆಗಳನ್ನು ಕಡಿಮೆ ಮಾಡ್ಕೊಳ್ಬೇಕು ತನ್ನಲ್ಲಿರ್ತಕ್ಕಂಥ ಲೋಭವನ್ನು ಕಡಿಮೆ ಮಾಡ್ಕೊಳ್ಬೇಕು ತನ್ನ ಅಗತ್ಯಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ತನ್ನ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು ಇತರರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸಮಾಜದಲ್ಲಿರ್ತಕ್ಕಂಥ ಇತರ ವ್ಯಕ್ತಿಗಳ ಕಷ್ಟವನ್ನು ನನ್ನ ಕಷ್ಟ ಅಂತ ತಿಳ್ಕೊಂಡು ಅವರ ಒಂದು ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ನಾನು ನನ್ನ ಕಾಂಟ್ರಿಬ್ಯೂಷನನ್ನು ಮಾಡ್ತೀನಿ ಅನ್ನತಕ್ಕಂಥ ಮನೋಭಾವನೆಯನ್ನು ಬೆಳೆಸಿರ್ತಕ್ಕಂಥ ವ್ಯಕ್ತಿ ಹಿ ವಿಲ್ ಬಿಕಮ್ ಎ ಟ್ರಸ್ಟಿ ಹಿ ವಿಲ್ ಬಿಕಮ್ ಎ ಟ್ರಸ್ಟಿ ಅವನು ನಿರ್ಲಿಪ್ತವಾಗಿರ್ತಕ್ಕಂಥ ಪ್ರಶಾಂತವಾಗಿರತಕ್ಕಂಥ ಜೀವನ ಮಾಡ್ತಾ ಇದ್ದಾನೆ ಯಾವುದೇ ರೀತಿ ಅಹಂ ಇಲ್ಲ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಅವನಿಗೆ ಇರೋದಿಲ್ಲ ಅಪಗ್ರ ಅಪರಿಗ್ರಹ ಒಂದು ಚಿಂತನೆ ಏನಿದೆ ಅದರ ಪಾಲನೆಯನ್ನು ಅವನು ಮಾಡ್ತಾ ಇದ್ದಾನೆ ಅವನಿಗೆ ಧರ್ಮದರ್ಶಿ ಅಂತ ಕರೀತಾರೆ ಮಹಾತ್ಮ ಗಾಂಧಿಯವರು ಆದರೆ ಈ ವಿಚಾರವನ್ನು ಹೇಳಬೇಕಾದ್ರೆ ಮಹಾತ್ಮ ಗಾಂಧಿ ಅವರಿಗೆ ಬೇರೆ ವಿಚಾರಗಳ ಬಗ್ಗೆ ಗೊತ್ತಿರಲಿಲ್ವ ಸಮಾಜದಲ್ಲಿರ್ತಕ್ಕಂಥ ಜನಗಳ ಸ್ವಭಾವ ಏನು ಅದು ಗೊತ್ತಿರಲಿಲ್ವ ಹಾಗರೆ ಖಂಡಿತ ಇದಕ್ಕೆ ಏನೇನು ಅಡಚಣೆಗಳು ಬರಬಹುದು ಅದರ ಬಗ್ಗೆ ಗಾಂಧಿಯವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಇತ್ತು ಅವರು ಅಪಾರವಾಗಿರ್ತಕ್ಕಂಥ ವ್ಯಾವಹಾರಿಕ ಜ್ಞಾನ ಇತ್ತು ಮಹಾತ್ಮ ಗಾಂಧಿಯವರಿಗೆ ಕೇವಲ ಥಿಯರಿಯನ್ನು ಕೊಟ್ಟಂಥವರಲ್ಲ ಪ್ರಾಕ್ಟಿಕಲ್ ಆಗಿ ಏನೇನು ಸಮಸ್ಯೆಗಳು ಬರ್ಬೋದು ಈ ಒಂದು ಚಿತ್ರಣವನ್ನು ಕೊಟ್ಟರೆ ಈ ಒಂದು ಪ್ರಿನ್ಸಿಪಲ್ಸನ್ನು ಹೇಳಿದರೆ ಅದನ್ನು ಎಷ್ಟು ಜನ ವಿರೋಧ ಮಾಡ್ಬೋದು ಯಾವ ರೀತಿ ವಿರೋಧ ಮಾಡ್ಬೋದು ಏನೇನು ಸಬೂಬುಗಳನ್ನು ಕೊಡ್ಬೋದು ಅನ್ನತಕ್ಕಂಥದನ್ನು ಗಾಂಧಿಯವರು ಬಹಳ ಮುಂಚೆನೆ ಯೋಚನೆ ಮಾಡಿದರು ಭಾರತದ ವಸ್ತುಸ್ಥಿತಿ ಜನಗಳ ಆಶೋತ್ತರ ಅವರಿಗೆ ಗೊತ್ತಿತ್ತು ಜನಗಳ ಸ್ವಾರ್ಥದ ಮನೋಭಾವನೆ ಏನಿದೆ ಅನ್ನೋದು ಗಾಂಧೀಜಿಯವರಿಗೆ ಗೊತ್ತಿತ್ತು ಶೋಷಣೆ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನತಕ್ಕಂಥದ್ದು ಗೊತ್ತಿತ್ತು ಹಿಂಸೆಯನ್ನು ಯಾವ ರೀತಿ ಉಪಯೋಗ ಮಾಡಿ ಜನಗಳು ಶೋಷಣೆ ಮಾಡ್ತಾ ಇದ್ರು ಅನ್ನೋದು ಗಾಂಧಿಯವರಿಗೆ ಗೊತ್ತಿತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಅನ್ನತಕ್ಕಂಥದ್ದನ್ನು ನಾವು ಏನು ಹೇಳ್ತೀವೋ ಆ ಎಲ್ಲ ಸಂಪೂರ್ಣ ಚಿತ್ರಣ ಮಹಾತ್ಮ ಗಾಂಧಿಯವರಿಗೆ ಗೊತ್ತಿತ್ತು ಮೋಸ ಅಂದ್ರೇನು ಕ್ರೌರ್ಯ ಅಂತ ಹೇಳಿದ್ರೇನು ಜನಗಳನ್ನು ಸುಲಿಗೆ ಮಾಡ್ತಕ್ಕಂಥ ಪ್ರವೃತ್ತಿ ಏನಿದೆ ಜನಗಳಲ್ಲಿದೆ ಅನ್ನತಕ್ಕಂಥ ಸಂಪೂರ್ಣ ಚಿತ್ರಣ ಮಹಾತ್ಮ ಗಾಂಧಿಯವರ ಮನಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹ ಈ ಒಂದು ಧರ್ಮದರ್ಶಿತ್ವದ ಪ್ರಿನ್ಸಿಪಲನ್ನು ಅವರು ಹೇಳ್ತಾರೆ ಕಾರಣ ಒಂದೇ ಈ ಸಮಾಜದಲ್ಲಿ ನಾವು ಬದುಕಬೇಕಾದರೆ ಎಲ್ಲರನ್ನೂ ನಮ್ಮ ಜೊತೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ವಿಪರೀತ ಪರಿಸ್ಥಿತಿನಲ್ಲಿ ನಾವು ಯಾರನ್ನೂ ದೂರ ಮಾಡಬಾರದು ಅವರ ವಿರೋಧವನ್ನು ಕಟ್ಕೊಳ್ಬಾರದು ಅನ್ನತಕ್ಕಂಥ ಒಂದು ಕಾರಣಕ್ಕೋಸ್ಕರವಾಗಿ ಗಾಂಧಿಯವರು ಯಾರ ಮೇಲೇನೂ ಸಹ ಕೋಪ ಮಾಡಿಕೊಂಡಿದೆ ಈ ಎಲ್ಲ ಕ್ರೌರ್ಯ ಇರ್ಬೋದು ಅನ್ಯಾಯದ ಮನೋಭಾವನೆ ಇರತಕ್ಕಂಥ ವ್ಯಕ್ತಿಗಳನ್ನು ಸಹ ಪರ್ಸುಯೇಷನ್ ಮಾಡಿ ಬುದ್ಧ ಯಾವ ರೀತಿ ಪರ್ಸುಯೇಷನ್ ಮಾಡಿ ತನ್ನ ವಿಚಾರವನ್ನು ವ್ಯಕ್ತ ಮಾಡಿದ್ನೋ ಅದೇ ದಾರಿಯೊಳಗೆ ಮಹಾತ್ಮ ಗಾಂಧಿಯವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದನ್ನು ನಾವು ನೋಡ್ಬೋದು ಈ ಟ್ರಸ್ಟಿಶಿಪ್ಪು ಯಾವ ರೀತಿ ಆಲ್ಟರ್ನೇಟಿವ್ ಆಗ್ಬೋದು ಕ್ಯಾಪಿಟಲಿಸಮ್ಗೆ ಅನ್ನತಕ್ಕಂಥ ಒಂದು ಎರಡು ಮಾತುಗಳನ್ನು ಹೇಳ್ತೀನಿ ನಾವೀಗ ಹೌ ಇಟ್ ಈಸ್ ಎನ್ ಆಲ್ಟರ್ನೇಟಿವ್ ಟು ಕ್ಯಾಪಿಟಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಕೆಲವು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಮೊದಲನೇದಾಗಿ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ಈಸ್ ಬೇಸ್ಡ್ ಆನ್ ಸರ್ಟನ್ ಪ್ರಿನ್ಸಿಪಲ್ಸ್ ಯಾವ್ಯಾವುದು ರೈಟ್ ಟು ಹ್ಯಾವ್ ಪ್ರೈವೇಟ್ ಪ್ರಾಪರ್ಟಿ ಲಾ ಆಫ್ ಇನ್ ಇನ್ಹೆರಿಟೆನ್ಸ್ ಲಾ ಆಫ್ ಇನ್ಹೆರಿಟೆನ್ಸ್ ಅಬ್ಸಲ್ಯೂಟ್ ಎಕನಾಮಿಕ್ ಫ್ರೀಡಮ್ ಆಬ್ಸಲ್ಯೂಟ್ ಫ್ರೀಡಮ್ ಆ್ಯಂಡ್ ಗ್ರೋತ್ ಆಫ್ ಇಂಡಿವಿಜುವಲಿಸಮ್ ಇಂಡಿವಿಜುವಲ್ ಇನಿಷಿಯೇಟಿವ್ ಸೆಲ್ಫ್ ಇಂಟ್ರೆಸ್ಟ್ ಪ್ರಾಫಿಟ್ ಮೋಟಿವ್ ಕಾಂಪಿಟೀಷನ್ ಇದಿಷ್ಟು ಕ್ಯಾಪಿಟಲಿಸಮಿನ ಮೂಲಭೂತವಾಗಿರ್ತಕ್ಕಂಥ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅದು ಇಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಶ್ರೀಮಂತನಾಗದ್ರೊಳಗೆ ಏನೂ ವಿಶೇಷತೆ ಇಲ್ಲ ಆದಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಕಾರಣ ಇಂಡಿವಿಜುವಲಿಸಮ್ ಎಕನಾಮಿಕ್ ಫ್ರೀಡಮ್ ಇದೆ ಲಿಬರ್ಟಿ ಇದೆ ಅವನಿಗೆ ಕೆಪ್ಯಾಸಿಟಿ ಇದೆ ಎಬಿಲಿಟಿ ಇದೆ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದ್ದಾರೆ ಹೀಗಾಗಿ ತನ್ನ ಕರ್ತೃತ್ವ ಶಕ್ತಿಯ ಮೂಲಕವಾಗಿ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಗಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಕ್ಯಾಪಿಟಲಿಸಮ್ ಇದೆ ಸಂಪತ್ತನ್ನು ಸ ಸಂಪಾದನೆ ಮಾಡ್ತಾನೆ ಗಳಿಸ್ತಾನೆ ಅದರ ಮೂಲಕ ಶೋಷಣೆಯನ್ನು ಮಾಡ್ತಾನೆ ತಾನು ಆನಂದಕರವಾಗಿರ್ತಕ್ಕಂಥ ಒಂದು ಜೀವನವನ್ನು ಮಾಡ್ತಕ್ಕಂಥದ್ದು ಕ್ಯಾಪಿಟಲಿಸ್ಟ್ ಎಕಾನಮಿ ಒಳಗೆ ನಾವು ಕಾಣ್ತೀವಿ ಆದರೆ ಈ ಒಂದು ಕ್ಯಾಪಿಟಲಿಸ್ಟ್ ಎಕಾನಮಿ ಒಳಗೆ ಕೊನೆಯಲ್ಲಿ ಏನಾಗುತ್ತೆ ವರ್ಗ ಸಂಘರ್ಷ ಖಂಡಿತ ಆಗುತ್ತೆ ಎಲ್ಲಿವರೆಗೆ ಸೊಸೈಟಿ ಒಳಗೆ ಬಡವರು ಮತ್ತು ಶ್ರೀಮಂತರು ಅನ್ನತಕ್ಕಂಥ ಎರಡು ಗುಂಪು ಇರುತ್ತೋ ಆ ಸಂದರ್ಭದಲ್ಲಿ ಇತಿಹಾಸ ಕಲಿಸಿರ್ತಕ್ಕಂಥ ಪಾಠ ನಮಗದೇ ರಷ್ಯನ್ ರೆವಲ್ಯೂಷನ್ ಏನಾಯಿತು ಫ್ರೆಂಚ್ ರವಲ್ಯೂಷನ್ ಏನಾಯಿತು ಚೈನಾದಲ್ಲಿ ಏನು ರವಲ್ಯೂಷನ್ ಆಯಿತು ಈ ಒಂದು ವರ್ಗ್ ಕಾರ್ಲ್ ಮಾರ್ಕ್ಸ್ ಹೇಳಿರತಕ್ಕಂಥ ಪ್ರಿನ್ಸಿಪಲ್ ಏನಿದೆ ಬಡೂರು ಶ್ರೀಮಂತರ ನಡುವೆ ಸದಾಕಾಲ ವರ್ಗ ಸಂಘರ್ಷ ನಡೆಯುತ್ತೆ ಅದಕ್ಕೋಸ್ಕರ ಕ್ಯಾಪಿಟಲಿಸಮ್ ಕೆನ್ ನೆವರ್ ಕಂಟಿನ್ಯೂ ಆ್ಯಸ್ ಎ ಪರ್ಮನೆಂಟ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಅನ್ನತಕ್ಕಂಥ ಒಂದು ತೀರ್ಮಾನಕ್ಕೆ ಅವರು ಬಂದು ಅದಕ್ಕೆ ಧರ್ಮದರ್ಶಿತ್ವ ತತ್ವವನ್ನು ಹೇಳ್ತಾರೆ ನಿನ್ನ ಹತ್ರ ಇರತಕ್ಕಂಥ ಸ್ವಲ್ಪ ದುಡ್ಡನ್ನು ಬೇರೆಯವರಿಗೂ ಕೊಡಪ್ಪ ವಾಲಂಟರಿಯಾಗಿ ಕೊಡಪ್ಪ ಅನ್ನತಕ್ಕಂಥ ಧರ್ಮದರ್ಶಿತ್ವದ ಒಂದು ಚಿಂತನೆಯನ್ನು ಗಾಂಧಿಯವ್ರು ಹೇಳ್ತಾರೆ ಇದು ಆಲ್ಟರ್ನೇಟಿವ್ ಆಗಿ ನಮಗೆ ಕಾಣಿಸುತ್ತೆ ಕಮ್ಯುನಿಸಮ್ಗೆ ಇದು ಯಾವ ರೀತಿ ಆಲ್ಟರ್ನೇಟಿವ್ ಆಗೋದಕ್ಕೆ ಸಾಧ್ಯತೆ ಇದೆ ಕಮ್ಯುನಿಸಮ್ ಅಂತ ಹೇಳಿದರೆ ಡೆಮಾಕ್ರಾಟಿಕ್ ಅಥವಾ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ಏನೇನಿದೆಯೋ ಅದಕ್ಕೆಲ್ಲ ವಿರುದ್ಧವಾಗಿರತಕ್ಕಂಥ ತತ್ವ ವಿರುದ್ಧವಾಗಿರ್ತಕ್ಕಂಥ ತತ್ವ ಅಂತ ಹೇಳಿದರೆ ಕಂಪ್ಲೀಟ್ ಎಲಿಮಿನೇಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಎಂಟೈರ್ ಪ್ರಾಪರ್ಟಿ ಬಿಲಾಂಗ್ ಟು ದ ಸ್ಟೇಟ್ ಆಲ್ ಆರ್ ಎಂಪ್ಲಾಯೀಸ್ ಆಫ್ ದ ಸ್ಟೇಟ್ ಆಲ್ ಆರ್ ಸ್ಲೇವ್ಸ್ ಆಫ್ ದ ಸ್ಟೇಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸ್ವಾತಂತ್ರ್ಯ ಕಮ್ಯುನಿಸ್ಟ್ ಸೊಸೈಟಿ ಒಳಗಡೆ ಇರೋದಿಲ್ಲ ಹಾಗಾಗಿ ಸರ್ಕಾರ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರದಲ್ಲಿ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ರೂಪಣೆ ರೂಪ ಮಾಡೋದ್ರಿಂದ ರೂಪಿಸೋದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ ಪವರ್ ಸೆಂಟರು ಸರ್ಕಾರದ ಮೇಲೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಅಲ್ಲಿ ಮನಾಪಲಿ ಪವರ್ ಆಗೋದ್ರಿಂದ ಸಾಮಾನ್ಯ ಜನಗಳ ಜೀವನ ದುಸ್ತರವಾಗುತ್ತೆ ಸ್ಟೇಟ್ ವಿಲ್ ಎಕ್ಸ್ಪ್ಲಾಯ್ಡ್ ದ ಪೀಪಲ್ ಕಾರಣ ಏನು ಎವರಿಬಡಿ ವಿಲ್ ಬಿಕಮ್ ಎ ಸ್ಲೇವ್ ಆಫ್ ದ ಗವರ್ನಮೆಂಟ್ ಆ್ಯಂಡ್ ಕಮ್ಯುನಿಸ್ಟ್ ಸೊಸೈಟಿ ಒಳಗೆ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ಅವಕಾಶ ಇಲ್ಲ ಕ್ರಿಟಿಸೈಸ್ ಮಾಡೋದಕ್ಕೆ ಅವಕಾಶ ಇಲ್ಲ ವಿರೋಧ ಮಾಡಿದರೆ ಅವರನ್ನು ಯಾವುದೇ ರೀತಿ ಯೋಚನೆಯೂ ಮಾಡದೆ ನಿರ್ನಾಮ ಮಾಡತಕ್ಕಂಥ ಒಂದು ಪದ್ಧತಿ ಕಮ್ಯುನಿಸ್ಟ್ ಸೊಸೈಟಿ ಒಳಗಡೆ ಇರುತ್ತೆ ಕೇಂದ್ರೀಕೃತವಾಗಿರ್ತಕ್ಕಂಥ ಅಧಿಕಾರ ಇರೋದ್ರಿಂದ ಅಲ್ಲಿ ಎಕ್ಸ್ಪ್ಲಾಯ್ಟೇಷನ್ನು ಪ್ರಾರಂಭ ಆಗುತ್ತೆ ಆ ಎಕ್ಸ್ಪ್ಲಾಯಿಟೇಷನ್ನಿಂದ ಮತ್ತೆ ಸಾಮಾನ್ಯ ಜನಗಳ ಜೀವನ ದುಸ್ತರವಾಗುತ್ತೆ ಹೊರತು ಆನಂದವಾದಂಥ ಜೀವನ ಇರೋದಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ನೀವು ಟ್ರಸ್ಟಿಶಿಪ್ಪನ್ನು ಫಾಲೋ ಮಾಡಿ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಹೇಳ್ತಾರೆ ಇಲ್ಲಿ ಏನಾಗುತ್ತೆ ಅಹಿಂಸಾತ್ಮಕವಾದಂಥ ರೀತಿ ಒಳಗೆ ಶ್ರೀಮಂತ್ರ ಇರತಕ್ಕಂಥ ದುಡ್ಡನ್ನು ನೀವು ತಗೊಳ್ತಾ ಇರೋದ್ರಿಂದ ಅದನ್ನು ಬಡವರಿಗೆ ಉಪಯೋಗ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಮಹಾತ್ಮ ಗಾಂಧಿಯವರು ಇನ್ನೊಂದು ಮಾತನ್ನು ಹೇಳ್ತಾರೆ ಸಂಪತ್ತನ್ನು ನಾನು ಯಾವಾಗ್ಲೂ ಬೇಡ ಅಂತ ಹೇಳೋದಿಲ್ಲ ಶ್ರೀಮಂತರನ್ನು ನಾನು ದೂರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಕಾರಣ ಏನು ಅಂತ ಹೇಳಿದರೆ ಸಂಪತ್ತು ಬೇಕು ಶ್ರೀಮಂತರು ಬೇಕು ಅವರು ಸಂಪತ್ತು ಸಂಪಾದನೆ ಮಾಡಿರತಕ್ಕಂಥ ಒಂದು ಹಣ ಏನಿದೆ ಸಂಪತ್ತು ಏನಿದೆ ಅದರ ಸದ್ವಿನಿಯೋಗ ಮಾಡೋದಕ್ಕೆ ಮಾತ್ರ ದಾರಿ ಬೇರೆ ನಾವು ಕಂಡ್ಕೊಳ್ಬೇಕಾಗಿದೆ ಕ್ಯಾಪಿಟಲಿಸಮಲ್ಲಿ ವೆಲ್ತ್ ಕ್ರಿಯೇಷನ್ ಜಾಸ್ತಿ ಆಗುತ್ತೆ ಶ್ರೀಮಂತರು ಜಾಸ್ತಿ ಆಗ್ತಾರೆ ಕಮ್ಯುನಿಸಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಶಕ್ತಿಯನ್ನು ಫೋರ್ಸನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಜನಗಳ ಶೋಷಣೆ ಆಗುತ್ತೆ ಅದಕ್ಕೋಸ್ಕರ ಎರಡರ ದಾರಿಯನ್ನು ಬಿಟ್ಟು ನಾವು ಹೊಸದಾಗಿರ್ತಕ್ಕಂಥ ಮೂರನೇ ಒಂದು ಮಾರ್ಗವನ್ನು ಹುಡುಕಬೇಕು ಅನ್ನತಕ್ಕಂಥ ಪ್ರಯತ್ನವನ್ನು ಮಹಾತ್ಮ ಗಾಂಧಿಯವರು ಮಾಡ್ತಾರೆ ಹೀಗೆ ಈ ಒಂದು ಟ್ರಸ್ಟಿಶಿಪ್ಪು ಆಲ್ಟರ್ನೇಟಿವ್ ಫಿಲಾಸಫಿಯಾಗಿ ಮಹಾತ್ಮ ಗಾಂಧಿಯವರ ಚಿಂತನೆಯಲ್ಲಿ ನಾವು ಕಾಣ್ಬೋದು ಈಗ ಪ್ರಮುಖವಾಗಿ ಅವರ ಆರ್ಥಿಕ ಮಾಡೆಲ್ ಯಾವುದಿದೆ ಅದಕ್ಕೆ ನಾವು ಸರ್ವೋದಯ ಮಾದರಿ ಅಂತ ನಾವು ಕರಿತೀವಿ ಈ ಸರ್ವೋದಯ ಮಾದರಿ ಏನಿದೆ ಈ ಒಂದು ಮಾದರಿಗೆ ಮಹಾತ್ಮ ಗಾಂಧಿಯವರೇ ಈ ಮೊಟ್ಟ ಮೊದಲು ಈ ಪದವನ್ನು ಕೊಟ್ಟಿರತಕ್ಕಂಥದ್ದು ಬೇರೆ ಯಾರೂ ಈ ಪದವನ್ನು ಉಪಯೋಗ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ದ ಕ್ರಿಯೇಷನ್ ಆಫ್ ಮಹಾತ್ಮ ಗಾಂಧಿ ಓನ್ಲಿ ಇದರ ಹಿಂದೆ ಇರತಕ್ಕಂಥ ಫಿಲಾಸಫಿ ನಮ್ಮ ದೇಶದ ತತ್ವಜ್ಞಾನ ಆದರೆ ಈ ಒಂದು ಸರ್ವೋದಯ ಪ್ರಿನ್ಸಿಪಲ್ ಏನಿದೆ ಎಕನಾಮಿಕ್ ಮಾಡೆಲ್ಲಿಗೆ ಸ್ಫೂರ್ತಿ ಕೊಟ್ಟಂಥವನು ಅಂತ ಹೇಳಿದರೆ ಜಾನ್ ರಸ್ಕಿನ್ ಅವನು ಬರೆದಿರತಕ್ಕಂಥ ಪುಸ್ತಕ ಏನಿದೆ ಅನ್ ಟು ದ ಲಾಸ್ಟ್ ಅನ್ನತಕ್ಕಂಥ ಪುಸ್ತಕ ಏನಿದೆ ಅದರ ಗುಜರಾತಿ ಭಾಷಾಂತರನೇ ಸರ್ವೋದಯ ಅಂಟು ದ ಲಾಸ್ಟ್ ಅನ್ನತಕ್ಕಂಥದ್ದು ರಸ್ಕಿನ್ ಬರೆದಿರತಕ್ಕಂಥ ಪುಸ್ತಕ ಇಂಗ್ಲೀಷಲ್ಲಿ ಅದನ್ನು ಗಾಂಧಿಯವರು ಗುಜರಾತಿ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅದಕ್ಕೆ ಸರ್ವೋದಯ ಅನ್ನತಕ್ಕಂಥ ಒಂದು ಟೈಟ್ಲನ್ನು ಅವರೇ ಕೊಡ್ತಾರೆ ಆ ಸರ್ವೋದಯ ತತ್ವಕ್ಕೆ ಇವರು ತಮ್ಮದೇ ಆಗಿರ್ತಕ್ಕಂಥ ಇನ್ನೂ ಕೆಲವು ವಿಶೇಷತೆಗಳನ್ನು ಸೇರಿಸಿ ಜಾನ್ ರಸ್ಕಿನ್ ಏನು ಹೇಳಿರ್ತಾನೋ ಅದಕ್ಕಿನ್ನ ವಿಸ್ತೃತವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಸರ್ವೋದಯಕ್ಕೆ ಮಹಾತ್ಮ ಗಾಂಧಿಯವರು ನೀಡ್ತಾರೆ ಈ ಒಂದು ಸರ್ವೋದಯದ ಮಾಡೆಲ್ಲಿಗೆ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ ಸರ್ವೋದಯ ಸರ್ವೋದಯ ಅನ್ನತಕ್ಕಂಥದ್ದು ಯುಗಮಂತ್ರ ಆಗಿದೆ ಇಪ್ಪತ್ತನೇ ಶತಮಾನದ ಯುಗಮಂತ್ರ ಅಂತ ಹೇಳಿದರೆ ಸರ್ವೋದಯ ಅನ್ನತಕ್ಕಂಥ ಮಾತನ್ನು ಕುವೆಂಪು ಅವರು ಹೇಳಿದ್ದಾರೆ ಸರ್ವೋದಯ ಅಂದರೆ ಏನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳಣ ಸರ್ವೋದಯ ಅಂತ ಹೇಳಿದರೆ ಎಲ್ಲರ ಉದಯ ಸರ್ವೋದಯ ಸರ್ವರ ಉದಯ ಸರ್ವೋದಯ ಎಲ್ಲರ ಕಲ್ಯಾಣ ಎಲ್ಲರ ವಿಕಾಸ ಎಲ್ಲರ ಉತ್ಕರ್ಷ ಎಲ್ಲರ ಅಭ್ಯುದಯ ಎಲ್ಲರ ಹಿತ ಸಾಧನೆ ಸರ್ವರ ಶ್ರೇಯಸ್ಸಿನ ದಾರಿ ಸರ್ವ ಜನರ ಆಧ್ಯಾತ್ಮಿಕ ನೈತಿಕ ರಾಜಕೀಯ ಸಾಂಸ್ಕೃತಿಕ ಹಾಗೂ ಆರ್ಥಿಕ ಔನ್ನತ್ಯದ ಸಾಧನೆ ಪೂರ್ಣ ಒಳಿತು ಸಂಪೂರ್ಣ ಒಳಿತು ಸಂಪೂರ್ಣ ಎಲ್ಲರ ಸಂಪೂರ್ಣ ಒಳಿತು ಕೊನೆಯಲ್ಲಿ ಹೇಳ್ತಾರೆ ಎಲ್ಲರ ಸರ್ವಾಂಗೀಣ ವಿಕಾಸ ಸರ್ವಾಂಗೀಣ ಬೆಳವಣಿಗೆ ಸರ್ವೋದಯದ ಮುಖ್ಯವಾಗಿರತಕ್ಕಂಥ ಸಾರ ಅದಕ್ಕೋಸ್ಕರ ಈ ಒಂದು ಸರ್ವೋದಯದ ಕಲ್ಪನೆ ಏನಿದೆ ಈ ಕಲ್ಪನೆ ನಮ್ಮ ತತ್ವ ಭಾರತೀಯ ತತ್ವಶಾಸ್ತ್ರದಲ್ಲಿ ತಿರುಳಾಗಿರ್ತಕ್ಕಂಥ ಕೆಲವು ಮಾತುಗಳು ನಮ್ಮೆಲ್ಲರಿಗೂ ಗೊತ್ತಿದೆ ಸರ್ವೇ ಜನ ಸುಖಿನೋ ಭವದ್ದು ಅನ್ನತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ ಸರ್ವಭೂತ ಹಿತೇ ತೇನ ತಕ್ತೇನ ಭುಂಜಿತಾ ಸಮಾಜಾಯ ಇದಂ ನಮಮ ಜನಸೇವೆಯೇ ಜನಾರ್ದನ ಸೇವೆ ಈ ಎಲ್ಲ ಮಾತುಗಳು ನಮ್ಮ ದೇಶದ ಇತಿಹಾಸದಲ್ಲಿ ಪುರಾಣಗಳಲ್ಲಿ ವೇದಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಈ ಎಲ್ಲ ಮಾತುಗಳನ್ನು ತಗೊಂಡು ಮಹಾತ್ಮ ಗಾಂಧಿಯವರು ಆ ಒಂದು ಸರ್ವೋದಯದ ಒಂದು ಮಾಡೆಲನ್ನು ಜನಗಳ ಮುಂದೆ ಪ್ರಸ್ತುತಪಡಿಸ್ತಾರೆ ಈ ಒಂದು ಸರ್ವೋದಯ ಮಾಡೆಲಲ್ಲಿ ಎಲ್ಲರ ಅದರಲ್ಲೂ ಬಡ ಜನರ ಒಂದು ವಿಕಾಸ ಆಗಬೇಕು ಪ್ರಗತಿ ಆಗಬೇಕು ಅವರ ಕಲ್ಯಾಣ ಆಗಬೇಕು ಅನ್ನತಕ್ಕಂಥದ್ದು ಗಾಂಧಿಯವರ ಮನಸ್ಸಿನ ಒಂದು ಚಿಂತನೆ ಅದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಅಂತ್ಯೋದಯ ಅನ್ನತಕ್ಕಂಥ ಒಂದು ಹೊಸ ಕಲ್ಪನೆಯನ್ನು ಕೊಡ್ತಾರೆ ಅಂತ್ಯೋದಯ ಕಟ್ಟ ಕಡೆಯ ವ್ಯಕ್ತಿ ಸಮಾಜದಲ್ಲಿ ಯಾರಿದಾನೋ ಕಟ್ಟ ಕಡೆಯ ಅಂದರೆ ಬಡವರಲ್ಲಿ ಬಡವ ಕಡು ಬಡವ ಅಂತ ನಾವು ಯಾರನ್ನು ಪರಿಗಣನೆ ಮಾಡ್ತೀವೋ ಅಂಥ ವ್ಯಕ್ತಿಯ ವಿಕಾಸವನ್ನು ಕಲ್ಯಾಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಈ ಸರ್ವೋದಯ ಎಕನಾಮಿಕ್ ಮಾಡಲಲ್ಲಿ ನಾವು ಮಾಡಬೇಕು ಅದರ ಮೂಲಕವಾಗಿ ಸರ್ವೋದಯದ ಮೂಲಕವಾಗಿ ನವೋದಯ ಸಾಧ್ಯ ನವೋದಯ ಹೊಸದಾಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ್ಯೋದಯದಿಂದ ನವೋದಯ ನವೋದಯದಿಂದ ಸರ್ವೋದಯ ಆಗಬೇಕು ಅನ್ನತಕ್ಕಂಥ ಒಂದು ಚಿಂತನೆಯನ್ನು ಮಹಾತ್ಮ ಗಾಂಧಿಯವರು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದರು ಈ ಒಂದು ಕಲ್ಪನೆ ಬರೋದಕ್ಕೆ ಮುಂಚೆ ವೆಸ್ಟ್ರನ್ ಥಾಟ್ ಏನಿದೆ ಅನ್ನತಕ್ಕಂಥದ್ದನ್ನು ಸ್ವಲ್ಪ ನಾವು ಗಮನಿಸಬೇಕಾಗತ್ತೆ ಅನೇಕ ವರ್ಷಗಳ ಕಾಲ ಕ್ಲಾಸಿಕಲ್ ಎಕಾನಮಿಸ್ ಅಂತ ನಾವು ಯಾರನ್ನ ಕರಿತೀವಿ ಆ್ಯಡಮ್ ಸ್ಮಿತ್ ಇರ್ಬೋದು ಜೆ ಎಸ್ ಮೆಲ್ ಇರ್ಬೋದು ಮಾರ್ಷಲ್ ಇರ್ಬೋದು ಎಲ್ಲರೂ ಸಹ ಡಾಲ್ಟನ್ ಇರ್ಬೋದು ಎ ಸಿ ಪಿಗೂ ಇರ್ಬೋದು ಎಲ್ಲ ಕ್ಲಾಸಿಕಲ್ ಎಕಾನಮೀಸು ಒಂದು ತತ್ವವನ್ನು ಬಹಳಷ್ಟು ವರ್ಷಗಳ ಕಾಲ ಪ್ರಚಾರ ಮಾಡಿದರು ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದ ಗ್ರೇಟೆಸ್ಟ್ ನಂಬರ್ ದಿಸ್ ಶುಡ್ ಬಿ ದ ಫಿಲಾಸಫಿ ಆಫ್ ದ ಗೌರ್ನಮೆಂಟ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಇದು ಪಾಶ್ಚಿಮಾತ್ಯ ಕಲ್ಪನೆ ಈ ಒಂದು ಕಲ್ಪನೆಗೆ ಯೋಚನೆಯನ್ನು ನಾವು ಮಾಡ್ತು ಅಂತ ಹೇಳಿದರೆ ಇದರ ಹಿಂದೆ ಸ್ವಲ್ಪ ಯೋಚನೆ ಮಾಡ್ತು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಚರಿತ್ರೆಯ ಕಾಲಕ್ಕೆ ಹಿಂದಕ್ಕೆ ಹೋದರೆ ಈ ಒಂದು ಉದ್ದೇಶವನ್ನು ಪೂರ್ತಿ ಮಾಡೋದಕ್ಕೋಸ್ಕರವಾಗಿ ಪ್ರತಿಯೊಂದು ಸಮಾಜದಲ್ಲಿ ಎರಡು ರೀತಿಯಾಗಿರತಕ್ಕಂಥ ಸಭ್ಯತೆಯನ್ನು ಡೆವಲಪ್ ಮಾಡಿದ್ರಂತೆ ಏನು ಮೊದಲನೇದು ಬಹಿಷ್ಕಾರ ಸಭ್ಯತೆ ಬಹುಜನರ ಹಿತವನ್ನು ಕಾಪಾಡೋದಕ್ಕೋಸ್ಕರವಾಗಿ ಕೆಲವು ವ್ಯಕ್ತಿಗಳ ಬಹಿಷ್ಕಾರವನ್ನು ಸಮಾಜದಲ್ಲಿ ನಾವು ಮಾಡಿ ಅದರ ಮೂಲಕವಾಗಿ ಬಹುಜನರ ಕಲ್ಯಾಣವನ್ನು ಮಾಡಬೇಕು ಕೆಲವು ವ್ಯಕ್ತಿಗಳನ್ನು ಬಹಿಷ್ಕಾರ ಮಾಡಿ ಅದರ ಮೂಲಕವಾಗಿ ನಾವು ಬಹುಜನಗಳ ಹಿತವನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಕಲ್ಪನೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇತ್ತು ಅದಕ್ಕೆ ಗ್ರೀಸ್ ದೇಶದಲ್ಲಿ ನಡೆದಂಥ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು ಗ್ರೀಸ್ ದೇಶದಲ್ಲಿ ಅರಿಸ್ಟೋಪೆನ್ಸ್ ಅವನು ಒಂದು ಕೃತಿಯನ್ನು ಬರಿತಾನೆ ಎಕ್ಸಿಸಿಯೋಜುಸೆ ಎಕ್ಸಿ ಸಿಯೋಜುಸೆ ಅನ್ನತಕ್ಕಂಥ ಒಂದು ಕೃತಿ ಆ ಕೃತಿಯಲ್ಲಿ ಒಬ್ಬಳು ನಾಯಕಿ ಇರ್ತಾಳೆ ಆ ನಾಯಕಿಯ ಹೆಸರು ಗೊರಾಳು ಪ್ರಾಕ್ಸೆ ಗೊರಾಳು ಅನ್ನತಕ್ಕಂಥವಳು ನಾಯಕಿ ಅವಳು ಒಂದು ರೀತಿಯಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿ ಆ ದೇಶದಲ್ಲಿ ಸ್ತ್ರೀ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ನಾವಿಲ್ಲಿ ಪ್ರಮೀಳಾ ರಾಜ್ಯ ಅಂತ ನಾವೆಲ್ಲ ನಮ್ಮ ದೇಶದಲ್ಲಿ ಕೇಳಿದ್ದೀವಿ ಅದೇ ರೀತಿಯಲ್ಲಿ ಗ್ರೀಸ್ ದೇಶದಲ್ಲಿ ಸ್ತ್ರೀ ರಾಜ್ಯವನ್ನು ಮಾಡ್ತಾಳು ಕ್ರಾಂತಿಯನ್ನು ಮಾಡಿ ಮಾಡ್ತಾಳೆ ಕ್ರಾಂತಿಯನ್ನು ಎಲ್ಲ ಮಾಡಿದ್ದಾದ ಮೇಲೆ ಜನಗಳಿಗೆ ಸಂದೇಶವನ್ನು ಕೊಡ್ತಾಳೆ ನಾವು ಈ ಸ್ತ್ರೀ ರಾಜ್ಯದ ಉದ್ದೇಶ ಏನು ಇಲ್ಲಿ ಎಲ್ಲರೂ ಸಮಾನರು ಬಡವರು ಶ್ರೀಮಂತರು ಅನ್ನತಕ್ಕಂಥ ವ್ಯತ್ಯಾಸ ಇಲ್ಲ ಎಲ್ಲರೂ ಸಹ ಸರ್ಕಾರದಿಂದ ಸಮಪಾಲನ್ನು ಪಡೆಯೋದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಅನ್ನತಕ್ಕಂಥ ಒಂದು ಮಾತನ್ನು ಆ ರಾಣಿ ಜನಗಳ ಮುಂದೆ ಹೇಳ್ತಾಳೆ ವ್ಯಕ್ತಪಡಿಸ್ತಾಳೆ ಆಗ ಆ ರಾಣಿಯ ಗಂಡ ಬ್ಲಿಪಿರಸ ಅಂತ ಅವನ ಹೆಸರು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಹೆಂಡತಿಗೆ ನೀನೇನೋ ಹೇಳಿದ್ದು ನಿಜ ಬಡವರು ಶ್ರೀಮಂತರು ಯಾರೂ ಇಲ್ಲ ಎಲ್ಲರೂ ಈಕ್ವಲ್ ಅಂತ ಹೇಳ್ತೀಯ ಭಾಳ ಸಂತೋಷ ಆದರೆ ಹೊಲ ಮತ್ತು ಗದ್ದೆಗಳಲ್ಲಿ ಕೆಲಸ ಮಾಡೋಂಥವ್ರು ಯಾರು ಬೆಳೆಯನ್ನು ಬೆಳೆಯೋಂಥವ್ರು ಯಾರು ಈ ಪ್ರಶ್ನೆ ಕೇಳಿದ್ದಕ್ಕೆ ರಾಣಿ ಉತ್ತರ ಕೊಡ್ತಾಳೆ ಈ ಕೆಲಸನ ನಾವು ಗುಲಾಮರು ಯಾರಿದ್ದಾರೆ ಅವರಿಗೆ ಕೊಟ್ಬಿಡೋಣ ಬೇರೆಯವ್ರಿಗೆ ಬೇಡ ಹೇಳಿ ಆ ರೀತಿ ಮಾಡ್ತಾರೆ ಅಂದರೆ ಅರ್ಥ ಏನು ಆ ದೇಶದ ರಾಣಿಗೂ ಸಹ ಗುಲಾಮಿ ಪದ್ಧತಿ ಏ ಪ್ರಪಂಚದಲ್ಲಿ ಎಲ್ಲೆಲ್ಲಿತ್ತು ಅನ್ನತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಆ ಗುಲಾಮರನ್ನು ಗುಲಾಮರು ಈ ಕೆಲಸ ಮಾಡೋದಕ್ಕೆ ಅರ್ಹರು ಸಮಾಜದಲ್ಲಿರ್ತಕ್ಕಂಥ ಬೇರೆ ವ್ಯಕ್ತಿಗಳು ಅರ್ಹರಲ್ಲ ಅನ್ನತಕ್ಕಂಥ ಒಂದು ಕಲ್ಪನೆ ಗ್ರೀಸ್ ದೇಶದಲ್ಲಿ ಇತ್ತು ಇದಕ್ಕೆ ಬಹಿಷ್ಕಾರ ಸಭ್ಯತೆ ಅಂತ ಕರೆದರು ಎರಡನೇದು ಸಂಹಾರ ಸಭ್ಯತೆ ಜನಗಳ ಹಿತವನ್ನು ಕಾಯೋದಕ್ಕೋಸ್ಕರವಾಗಿ ಸ್ವಲ್ಪ ಜನಗಳನ್ನು ಸಾಯಿಸಿದ್ರೂ ಒಳ್ಳೆಯದೇ ಇಫ್ ದೇ ಕಮ್ ಇನ್ ಬಿಟ್ವೀನ್ ಯು ನಿಮ್ಮ ಒಂದು ಬಹುಜನಗಳ ಹಿತಕ್ಕೆ ಅವರೇನಾರು ಅಡ್ಡ ಬಂದರೆ ಅವರನ್ನು ಸಾಯಿಸಿದ್ರೂ ಸಹ ತಪ್ಪಿಲ್ಲ ಅನ್ನತಕ್ಕಂಥ ಒಂದು ಸಭ್ಯತೆಯನ್ನು ಪ್ರಪಂಚದ ಕೆಲವು ದೇಶದಲ್ಲಿ ಮಾಡ್ಕೊಂಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಕಮ್ಯುನಿಸ್ಟ್ ದೇಶಗಳಲ್ಲಿ ಎಲ್ಲೆಲ್ಲಿ ಕಮ್ಯುನಿಸ್ಟ್ ದೇಶದ ಆ ಅಧಿಕಾರ ಬಂತು ಅಲ್ಲಿ ಲಕ್ಷಾಂತರ ಜನಗಳನ್ನು ಸಂಹಾರ ಮಾಡಿ ಕಮ್ಯುನಿಸ್ಟ್ ಫಿಲಾಸಫಿ ಅಥವಾ ರಾಜ್ಯ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿನೇ ಬರೀ ಕಮ್ಯುನಿಸ್ಟ್ ದೇಶಗಳಲ್ಲಿ ಮಾತ್ರ ಅಲ್ಲ ಅಮೇರಿಕಾ ದೇಶದಲ್ಲಿ ನೀಗ್ರೋಗಳಿದ್ದಾರೆ ನೀಗ್ರೋಗಳು ಅಂಥೇಳಿದರೆ ನಿಕೃಷ್ಟವಾದಂಥ ಲೋಯರ್ ಸ್ಟ್ರಾಟ್ ಆಫ್ ದ ಸೊಸೈಟಿ ಅಂಥೇಳಿ ಇವತ್ತಿಗೂ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಯಾಕೆ ನಮ್ಮ ದೇಶದಲ್ಲೇ ಇವತ್ತು ಹರಿಜನ್ರು ಅಂತ ಯಾರನ್ನು ಕರೀತಾ ಇದ್ದಾರೋ ಅವ್ರನ್ನ ಸಮಾಜದಿಂದ ದೂರ ಇಟ್ಟು ನೋಡೋದನ್ನು ನಾವು ನೋಡ್ತಾ ಇದ್ದೀವಿ ಈ ರೀತಿ ಸಂಹಾರ ಸಾಧ್ಯತೆ ಅನ್ನತಕ್ಕಂಥ ಎರಡನೇ ಸಭ್ಯತೆಯನ್ನು ಪ್ರಪಂಚದಲ್ಲಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಇತಿಹಾಸದಲ್ಲೇ ನಾವು ಕಾಣ್ತೀವಿ ಮಹಾತ್ಮ ಗಾಂಧಿಯವರು ಯೋಚನೆ ಮಾಡ್ತಾರೆ ಈ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದ ಗ್ರೇಟೆಸ್ಟ್ ನಂಬರನ್ನು ನಾವೇನಾದ್ರೂ ಒಪ್ಕೊಂಡ್ರೆ ಏನಾಗುತ್ತೆ ಐವತ್ತೊಂದು ಜನ ಶೇಕಡ ಐವತ್ತೊಂದು ಜನರ ಹಿತವನ್ನು ನೀವು ಕಾಯೋದಕ್ಕೋಸ್ಕರವಾಗಿ ನಲವತ್ತೊಂಬತ್ತು ಪರ್ಸೆಂಟ್ ಮೈನಾರಿಟಿ ಪೀಪಲ್ ಏನಿದೆ ಅವರ ಹಿತವನ್ನು ಕಡೆಗಣದೇ ಮಾಡಬೇಕಾಗುತ್ತೆ ನಲವತ್ತೊಂಬತ್ತು ಅಂದರೆ ಮೈನಾರಿಟಿ ಐವತ್ತೊಂದು ಅಂತ ಹೇಳಿದರೆ ಮೆಜಾರಿಟಿ ಐವತ್ತೊಂದು ಪರ್ಸೆಂಟ್ ಜನಗಳ ಹಿತವನ್ನು ಕಾಪಾಡೋದಕ್ಕೆ ನೀವು ನಲವತ್ತೊಂಬತ್ತು ಜನಗಳ ಹಿತವನ್ನು ಕಡಗಣನೆ ಮಾಡಿದರೂ ಪರವಾಗಿಲ್ಲ ಅನ್ನತಕ್ಕಂಥ ಒಂದು ನಿಷ್ಕರ್ಷೆ ಅಥವಾ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ ಇಫ್ ಯು ಅಕ್ಸೆಪ್ಟ್ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದ ಗ್ರೇಟೆಸ್ಟ್ ನಂಬರ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಆಫ್ ದ ಮ್ಯಾಕ್ಸಿಮಮ್ ನಂಬರ್ ಅನ್ನತಕ್ಕಂಥ ಒಂದು ಫಿಲಾಸಫಿ ವೆಸ್ಟ್ರನ್ ಥಾಟ್ಸ್ ಏನು ಹೇಳುತ್ತೆ ಅದರ ಪ್ರಕಾರ ನೀವು ಹೋದರೆ ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ ನಿಜವಾಗ್ಲೂ ಈ ಒಂದು ತತ್ವ ಏನಿದೆ ಬೇರೆ ದೇಶದವರು ಹೇಳಿದ್ದಾರೆ ಅದಕ್ಕೆ ಹೃದಯ ಶೂನ್ಯ ತತ್ವ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಅವರು ಸರ್ವಜನಹಿತಾಯ ಹಿತಾಯ ಸರ್ವಜನ ಸುಖಾಯ ಅನ್ನತಕ್ಕಂಥ ಮೂರನೇ ಒಂದು ಕಲ್ಪನೆಯನ್ನು ಕೊಟ್ಟರು ಸರ್ವಜನಹಿತಾಯ ಸರ್ವಜನ ಹಿತಾಯ ಸುಖಾಯ ಪ್ರತಿಯೊಬ್ಬ ವ್ಯಕ್ತಿಯ ಹಿತವನ್ನು ನಾವು ಗಮನಿಸಬೇಕಾಗತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಸುಖವನ್ನು ಕಲ್ಯಾಣ ಕಲ್ಯಾಣವನ್ನು ಸುಖವನ್ನು ವಿಕಾಸವನ್ನು ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥದೇ ನಿಜವಾಗ್ಲೂ ಸೈಂಟಿಫಿಕ್ ಆಗಿರತಕ್ಕಂಥ ಒಂದು ವ್ಯವಸ್ಥೆ ಸರ್ವೋದಯ ಎಕನಾಮಿಕ್ ಮಾಡೆಲ್ಲಿನ ಮುಖ್ಯವಾಗಿರತಕ್ಕಂಥ ಉದ್ದೇಶ ಅಂತ ಹೇಳಿದರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಪ್ರತಿಯೊಬ್ಬ ವ್ಯಕ್ತಿಯ ಕಲ್ಯಾಣ ಮಾಡತಕ್ಕಂಥದ್ದೇ ಸರ್ಕಾರದ ಉದ್ದೇಶ ಸರ್ಕಾರದ ನೀತಿ ಆಗಿರಬೇಕು ಅನ್ನತಕ್ಕಂಥ ಮಾತನ್ನು ಮಹಾತ್ಮ ಗಾಂಧಿಯವರು ತಿಳಿಸ್ಕೊಟ್ಟಿದ್ದಾರೆ ಕೊನೆಯಲ್ಲಿ ಸಮಯ ಮುಗಿದಿರೋದ್ರಿಂದ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಕೊನೆಯಲ್ಲಿ ಕನ್ಕ್ಲೂಷನ್ ಮಾಡೋಣ ಮಹಾತ್ಮ ಗಾಂಧಿಯವರ ಈ ಒಂದು ಧರ್ಮದರ್ಶಿತ್ವ ತತ್ವ ಮತ್ತು ಸರ್ವೋದಯ ಎಕನಾಮಿಕ್ ಮಾಡೆಲ್ ಯಾವುದಿದೆ ಅದು ಇಟ್ ಈಸ್ ನಾಟ್ ಎ ಡಾಗ್ಮ್ಯಾಟಿಕ್ ಪ್ರಿನ್ಸಿಪಲ್ ಡಾಗ್ಮ್ಯಾಟಿಕ್ ಅಂದರೆ ಏನು ಬರೀ ತಾತ್ವಿಕವಾದಂಥ ಒಂದು ಫಿಲಾಸಫಿ ಅಲ್ಲ ಅದರ ಬದಲು ಇಟ್ ಈಸ್ ಎ ಪ್ರಾಗ್ಮ್ಯಾಟಿಕ್ ಫಿಲಾಸಫಿ ಇಟ್ ಈಸ್ ನಾಟ್ ಎ ಡಾಗ್ಮ್ಯಾಟಿಕ್ ಬಟ್ ಇಟ್ ಈಸ್ ಎ ಪ್ರಾಗ್ಮ್ಯಾಟಿಕ್ ಫಿಲಾಸಫಿ ಇಟ್ ಈಸ್ ನಾಟ್ ಎ ಯುಟೋಪಿಯನ್ ಕಾನ್ಸೆಪ್ಟ್ ಯುಟೋಪಿಯನ್ ಕಾನ್ಸೆಪ್ಟ್ ಅಂತ ಹೇಳಿದರೆ ಏನು ಕಾರ್ಯ ಸಾಧುವಲ್ಲದ ಆದರ್ಶ ಕಲ್ಪನೆ ಯಾವುದು ಮಾಡೋಕ್ಕಾಗಲ್ಲ ಬರೀ ಆದರ್ಶ ಕಲ್ಪನೆ ಇದಕ್ಕೆ ಊಟ ಯುಟೋಪಿಯಾ ಅನ್ನತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಇದು ಖಂಡಿತ ಊಟೋಪಿಯನ್ ಅಥವಾ ಯೂಟೋಪಿಯನ್ ಕಲ್ಪನೆ ಅಲ್ಲ ಇಟ್ ಈಸ್ ಎ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆದರೆ ಈ ಒಂದು ಕಲ್ಪನೆ ಏನಿದೆ ಆಲ್ಟರ್ನೇಟಿವ್ ಎಕನಾಮಿಕ್ ಮಾಡೆಲ್ ಗಾಂಧಿಯವರು ಏನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲೂ ಪ್ರಯೋಗ ನಡೆದಿಲ್ಲ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಕ್ಯಾಪಿಟಲಿಸಮ್ ಸೋಷಿಯಲಿಸಮ್ ಕಮ್ಯುನಿಸಂ ಯಾವ ರೀತಿ ಪ್ರಪಂಚದಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಅವರು ಹೇಳಿದಿರತಕ್ಕಂಥ ಈ ಆಲ್ಟರ್ನೇಟಿವ್ ಎಕನಾಮಿಕ್ ಸಿಸ್ಟಮನ್ನು ಪ್ರಪಂಚದ ಯಾವುದೇ ದೇಶದಲ್ಲೂ ಇಲ್ಲಿವರೆಗೂ ಅಳವಡಿಕೆ ಮಾಡಿಲ್ಲ ಮತ್ತು ಅನುಭವ ಇಲ್ಲ ಪ್ರಾಕ್ಟಿಕಲ್ಲಾಗಿ ಯಾವ ದೇಶದಲ್ಲೂ ಅಪ್ಲೈ ಆಗಿಲ್ಲ ಅದರಿಂದ ನಮಗೆ ಅನುಭವನೂ ಬಂದಿಲ್ಲ ಆದ್ದರಿಂದ ಥಿಯರಿಟಿಕಲ್ ಲೆವೆಲ್ಲಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿರತಕ್ಕಂಥ ಈ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡು ಬರಂಥ ದಿನಗಳಲ್ಲಿ ಬರಂಥ ವರ್ಷಗಳಲ್ಲಿ ಈ ಒಂದು ಎಕನಾಮಿಕ್ ಮಾಡೆಲನ್ನು ಕೇವಲ ಭಾರತದಲ್ಲಿ ಅಲ್ಲದೆ ಪ್ರಪಂಚದ ಯಾವುದೇ ದೇಶದಲ್ಲಾದರೂ ನಾವು ಅಪ್ಲೈ ಮಾಡೋದಕ್ಕೆ ಸಾಧ್ಯತೆ ಉಂಟ ಅನ್ನತಕ್ಕಂಥ ಎಕ್ಸ್ಪೆರಿಮೆಂಟ್ ಮಾಡತಕ್ಕಂಥ ಅವಶ್ಯಕತೆ ಖಂಡಿತ ಇದೆ ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ಜ್ಞಾಪಕ ಬರುತ್ತೆ ಏನದು ನಮ್ಮ ದೇಶದಲ್ಲಿ ಭಾಳ ಮುಂಚೆಯಿಂದನೂ ಹೇಳ್ತವೆ ರಾಮರಾಜ್ಯದ ಒಂದು ಕಲ್ಪನೆ ಇದೆ ರಾಮ ಇದ್ನೋ ಇಲ್ಲೋ ನಮಗೆ ಗೊತ್ತಿಲ್ಲ ರಾಮರಾಜ್ಯ ಇತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೆ ರಾಮರಾಜ್ಯದ ಕಲ್ಪನೆಯನ್ನು ನಾವೆಲ್ಲರೂ ಕೇಳಿದ್ದೀವಿ ಅದು ಹೇಗಿರಬೇಕು ಅಂಥೇಳಿ ಗೋಲ್ಡನ್ ಏಜ್ ಆಫ್ ದ ಗುಪ್ತಾಸ್ ಅಂತ ಹೇಳಿ ಚರಿತ್ರೆಯನ್ನು ಓದಿದವರಿಗೆ ಗೊತ್ತಿದೆ ಗೋಲ್ಡನ್ ಏಜ್ ಆಫ್ ದ ಗುಪ್ತಾಸ್ ಆ ಒಂದು ಕಲ್ಪನೆ ಓದಿದ್ದೀವಿ ನಾವು ಇತ್ತೀಚೆಗೆ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ವೈಡ್ಯೂರ್ಯಗಳನ್ನು ರಸ್ತೆ ರಸ್ತನಲ್ಲಿ ತರಕಾರಿ ಹಣ್ಣನ್ನು ಮಾರಾಟ ಮಾಡಿದ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ರು ಹೇಳಿ ವಿದೇಶಿ ವ್ಯಕ್ತಿಗಳು ಸಹ ಹೇಳಿರ್ತಕ್ಕಂಥದ್ದನ್ನು ಚರಿತ್ರೆಯಲ್ಲಿ ಓದಿ ಅರ್ಥ ನಾವು ಮಾಡಿಕೊಂಡಿದ್ದೀವಿ ಇದಿಷ್ಟು ಹಗರೆ ಕೇವಲ ಕಲ್ಪನೆ ಮಾತ್ರನಾ ಇರಲಿಲ್ವ ಹಗರೆ ಇತ್ತು ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿರ್ತಕ್ಕಂಥ ಈ ಆಲ್ಟರ್ನೇಟಿವ್ ಎಕನಾಮಿಕ್ ಸಿಸ್ಟಮನ್ನು ಯಾಕೆ ನಾವು ನಮ್ಮ ದೇಶದಲ್ಲಿ ಅಪ್ಲೈ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು ಅನ್ನತಕ್ಕಂಥದನ್ನು ನಾವು ಯೋಚನೆ ಮಾಡಬೇಕು ಮಾಡಿದರೆ ತಾನೇ ನಮಗೆ ಗೊತ್ತಾಗೋದು ಅದು ಪ್ರಾಕ್ಟಿಕಲ್ಲೋ ಇಂಪ್ರಾಕ್ಟಿಕಲ್ಲು ಡಾಗ್ಮ್ಯಾಟಿಕ್ಕೋ ಪ್ರಾಗ್ಮ್ಯಾಟಿಕ್ಕೋ ಊಟೋಪಿಯನ್ನೋ ಅಥವಾ ಪ್ರಾಕ್ಟಿಕಲ್ಲೋ ಅನ್ನತಕ್ಕಂಥದ್ದು ಪ್ರತ್ಯಕ್ಷವಾಗಿ ಯಾರೋ ಒಂದು ವಿಚಾರ ಹೇಳ್ತಾರೆ ಅದು ಒಳ್ಳೆಯದು ಅಂತ ಅನಿಸಿದ ಮೇಲೆ ನಾವು ಅದನ್ನು ಕಾರ್ಯರೂಪಕ್ಕೆ ತಂದಾಗ ಅದು ಪ್ರತ್ಯಕ್ಷವಾಗಿ ಫಲ ಕೊಡುತ್ತೋ ಇಲ್ಲೋ ಅನ್ನತಕ್ಕಂಥದ್ದನ್ನು ನಾವು ತಿಳಿಯೋದಕ್ಕೆ ಸಾಧ್ಯತೆ ಆಗುತ್ತೆ ಒಂದಂತೂ ನಿಜ ಇವತ್ತಿನ ನಮ್ಮ ದೇಶದಲ್ಲಿರತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಗಮನ ಇಟ್ಟು ನೋಡಿದರೆ ಎಲ್ಲನೂ ಸರಿಯಾಗಿದೆ ಈ ದೇಶದಲ್ಲಿರತಕ್ಕಂಥ ಸಾಮಾನ್ಯ ಪ್ರಜೆ ಸಾಮಾನ್ಯ ವ್ಯಕ್ತಿ ಯಾರಿದ್ದಾನೆ ಅವನು ಆನಂದಕರವಾಗಿರ್ತಕ್ಕಂಥ ಸಂತೋಷಕರವಾಗಿರ್ತಕ್ಕಂಥ ದಿನನಿತ್ಯದ ಅಗತ್ಯಕ್ಕೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲದೆ ಸಂತೋಷ ಸುಖ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಪರಿಸ್ಥಿತಿ ಖಂಡಿತ ಇದೆ ಅಂಥೇಳಿ ನನಗಂತೂ ಅನ್ನಿಸ್ತಾ ಇಲ್ಲ ಯೋಚನೆ ಮಾಡಬೇಕು ಮಹಾತ್ಮ ಗಾಂಧಿಯವರು ಹಾಕಿಕೊಟ್ಟಂಥ ದಾರಿ ಏನಿದೆ ಈ ಒಂದು ಮಾಡೆಲ್ ಏನಿದೆ ಅದನ್ನು ಏನಾದರೂ ನಾವು ಕಾರ್ಯಗತ ಮಾಡಿದರೆ ನಿಜವಾಗ್ಲೂ ನಮಗೆ ಒಳಿತಾಗಬಹುದೇನೋ ಒಳ್ಳೆಯದಾಗಬಹುದೇನೋ ಅನ್ನತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟು ಈ ಒಂದು ಮಹಾತ್ಮ ಗಾಂಧಿಯವರ ಆರ್ಥಿಕ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ಇಲ್ಲಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೋಖ್ಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಪರ್ಯಾಯ ಅರ್ಥವ್ಯವಸ್ಥೆಯನ್ನು ಕುರಿತು ಅತ್ಯಂತ ಮಾಹಿತಿಪೂರ್ಣವಾದ ಮತ್ತು ಸಮಗ್ರವಾದ ಉಪನ್ಯಾಸವನ್ನು ಕೇಳಿದ್ದೀವಿ ಕುವೆಂಪು ಅವರನ್ನು ಒಂದು ಸಂದರ್ಭದಲ್ಲಿ ಗುಪ್ತಾ ಅವರು ಉಲ್ಲೇಖ ಮಾಡಿದರು ಸ್ವಾತಂತ್ರ್ಯೋತ್ತರ ಭಾರತದ ಸ್ಥಿತಿ ಹೇಗಿದೆ ಅಂತಂದರೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ ಈಗೊಂದು ಎಂಟತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿಯೇ ಮತೀಯ ಸಾಮರಸ್ಯಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಸೋಕಾಲ್ಡ್ ಕಮ್ಯುನಿಸ್ಟ್ ಆರ್ಗನೈಸೇಷನ್ ಅದು ಬಹು ಬಹುಸಂಖ್ಯಾತರನ್ನ ಹೀನಾಯ ಮಾಡ್ತಕ್ಕಂಥ ಕಾರ್ಯದಲ್ಲೇ ತೊಡಗಿಕೊಂಡಿರ್ತಕ್ಕಂಥದ್ದು ಒಂದು ಕರಪತ್ರವನ್ನು ಹೊರಡಿಸ್ತು ಕರಪತ್ರದ ಹೆಡ್ಡಿಂಗ್ ಏನು ಅಂತ ಕೇಳಿದ್ರೆ ನೂರು ದೇವರಗಳ ದೇವರನೆಲ್ಲ ನೂಕಾಚೆ ದೂರ ಕೆಳಗಡೆಗೆ ಕುವೆಂಪು ಕುವೆಂಪು ಬರೆದಿದ್ದಲ್ವಾ ಅದು ಅಂತ ಕೇಳಿದ್ರೆ ಹೌದು ಆದರೆ ಅದೊಂದು ಅಪೂರ್ಣ ವಾಕ್ಯ ಕುವೆಂಪು ಬರೆದಿರೋದು ನೂರು ದೇವರನೆಲ್ಲ ನೂಕಾಚೆ ದೂರ ಭಾರತಾಂಬೆಯೇ ದೇವಿ ಪೂಜಿಸುವ ನಮಗಿಂದು ಬಾರ ಎರಡನೇ ಸಾಲ ಅವ್ರಿಗೆ ಬೇಕಾಗ್ಲಿಲ್ಲ ಈ ಮೊದಲನೇ ಸಾಲನ್ನು ಇಟ್ಕೊಂಡು ಅವ್ರಿಗೆ ಏನು ಮಾಡಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಕುವೆಂಪು ನಾಸ್ತಿಕರಾಗಿದ್ದರು ದೇವರ ಪೂಜೆಯನ್ನು ಅವರು ಒಪ್ತಾ ಇರಲಿಲ್ಲ ಆ ಕಾರಣಕ್ಕೆ ಈ ರೀತಿಯ ಮಾತನ್ನು ಅವರು ಹೇಳಿದರು ಅನ್ನೋದನ್ನು ವ್ಯಾಪಕವಾಗಿ ಹರಡತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ರು ಆದರೆ ವಾಸ್ತವದಲ್ಲಿ ಅದು ಮೂಲತಃ ವಿವೇಕಾನಂದರ ವಾಕ್ಯ ಅದು ವಿವೇಕಾನಂದರ ಸನ್ಯಾಸಿ ಗೀತೆಯನ್ನು ಕುವೆಂಪು ಕನ್ನಡಕ್ಕೆ ಅನುವಾದ ಮಾಡಿದರು ಸನ್ಯಾಸಿ ಗೀತೆಯ ರೀತಿಯಲ್ಲಿಯೇ ಕುವೆಂಪು ಅವರ ಅನೇಕ ಕವನಗಳು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಕನ್ನಡಕ್ಕೆ ತಂದಿರತಕ್ಕಂತಹ ವಿಷಯ ವಸ್ತು ಅದು ಅವರು ಕಾವ್ಯ ಮಾಧ್ಯಮವನ್ನು ಬಳಸಿಕೊಂಡು ಅವರ ಚಿಂತನೆ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಕನ್ನಡಕ್ಕೆ ತಂದರು ಇದನ್ನು ಮುಚ್ಚಿಟ್ಟು ತಮಗೆ ಬೇಕಾದಂತಹ ಒಂದು ಅಪೂರ್ಣ ವಾಕ್ಯವನ್ನಿಟ್ಟುಕೊಂಡು ಇಡೀ ಒಂದು ಸಮುದಾಯವನ್ನು ರಾಜ್ಯದ ಜನತೆಯನ್ನು ತಪ್ಪುದಾರಿಗೆ ಇಳಿತಕ್ಕಂಥ ಪ್ರಯತ್ನ ಸ್ವಾತಂತ್ರ್ಯ ಪಡೆದು ನಾವು ಎಪ್ಪತ್ತು ವರ್ಷ ಕಳೆದ ಮೇಲೂ ಕೂಡ ನಡೀತಾ ಇದೆ ಕನ್ನಡದಲ್ಲಿಯೇ ನಡೀತಾ ಇದೆ ಯಾಕೆ ಇದನ್ನು ಉಲ್ಲೇಖ ಮಾಡಬೇಕಾಯ್ತು ಅಂತಂದರೆ ಸ್ವಾತಂತ್ರ್ಯೋತ್ತರ ಭಾರತ ಯಾರನ್ನ ಯಾವ ಕಾರಣಕ್ಕಾಗಿ ನೆನಪಿಸ್ಕೊಳ್ಬೇಕೋ ಅದನ್ನು ಬಿಟ್ಟು ಬೇಡದ ಕಾರಣಗಳಿಗಾಗಿ ಪೂಜಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಬಂತು ಮಹಾತ್ಮ ಗಾಂಧಿಯವರ ವಿಷಯ ಇದಲ್ಲಾಗಿದ್ದು ಇದೇನೆ ಅವರ ಆರ್ಥಿಕ ಚಿಂತನೆಗಳನ್ನೆಲ್ಲ ಬಿಟ್ಟು ಅವರ ಸರಣೆ ಮುಂದಿದ್ರೆ ಸಾಕು ಅನ್ನುವ ಮಾನಸಿಕತೆಯ ಕಾರಣಕ್ಕಾಗಿಯೇ ನಾವು ಅನೇಕ ಅಧ್ವಾನಗಳನ್ನು ಘೋಟಾಳಗಳನ್ನು ಈ ದೇಶದಲ್ಲಿ ಕಾಣುವಂತಾಯಿತು ಮತ್ತು ಬರೇ ದಾರಿಯೊಂದನ್ನೇ ಅಲ್ಲ ದಿಕ್ಕನ್ನು ತಪ್ಪಿ ಹಲವು ವರ್ಷಗಳ ಕಾಲ ಬಹುದೂರ ನಡೆದುಕೊಂಡು ಬರತಕ್ಕಂತಹ ಸ್ಥಿತಿ ನಿರ್ಮಾಣ ಆಯಿತು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಚಿಂತನೆಗಳು ಇನ್ನು ಮುಂದಾದರೂ ನಡೀಬಹುದು ಅನ್ನುವ ಆಶಾಭಾವನೆಯನ್ನಷ್ಟೇ ನಾವು ಇವಾಗ ಹೊಂದೋದಿಕ್ಕೆ ಸಾಧ್ಯವೇನೋ ಅಷ್ಟೇನೆ ಬಿಟ್ಟರೆ ಯಾಕೆಂದರೆ ಈಗಾಗಲೇ ಒಂದು ಮಟ್ಟಿಗೆ ಎಷ್ಟು ದೂರ ಬರಬಹುದೋ ಬಂದು ಆಗಿ ಹೋಗಿದೆ ಇನ್ನು ಮುಂದೆ ಈ ರೀತಿಯ ಚಿಂತನೆಗಳೇನಾದರೂ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆಯೊಂದಿಗೇನೆ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸಬೇಕಾದ ಸಂದರ್ಭ ಇದೆ ಇಷ್ಟು ಹೊತ್ತು ನಮಗೆ ಪರ್ಯಾಯ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅದರಲ್ಲೂ ವಿಶೇಷವಾಗಿ ಗಾಂಧಿಯವರ ಚಿಂತನೆ ಅದು ಹೇಗೆ ಭಾರತೀಯ ಸಮಾಜ ಸಮಾಜದ ಅನುಭವಗಳು ಪ್ರಾಯೋಗಿಕತೆಗಳ ಆಧಾರವತ್ತವಾಗಿಯೇ ಅದು ಬೆಳೆದು ಬಂದಂತಾಗಿತ್ತು ವಿಕಾಸವಾದದ್ದಾಗಿತ್ತು ಅನ್ನೋದನ್ನು ಪ್ರೊಫೆಸರ್ ಎಂ ಎಂ ಗುಪ್ತಾ ಅವರು ಅತ್ಯಂತ ಮಾಹಿತಿಪೂರ್ಣವಾಗಿ ಮನೋಜ್ಞವಾಗಿ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು